गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः। ॐ नारायण। ಏನ ಶ್ಲೋಕ ಹೇಳಿದ್ದೀನಿ ನಾನು ಮರ್ತಾ ಹೋದೆ, ಏನಪ್ಪ ಗೊಂದಾವಳ? ಮಹಾರಾಜರ ಶ್ಲೋಕ, ಮಹಾರಾಜರ ಶ್ಲೋಕ ಏನೋ ಹೇಳಿದ್ದೆ, ಹೇಳು, ಮರ್ತು ಹೋಗಿದ್ದೆ. ನೀನು ಬರೆದಿದ್ದು ನಿನಗೆ ನೆನಪಿಲ್ಲ. ಆಯಿತು, ನಂತರ ಹೇಳು. ಇದು ಏನಪ್ಪ, ಹೇಗೆ ತಿರುಗಿಸಬೇಕು ಅರ್ಥವಾಗ್ತಾ ಇಲ್ಲ. ಏಕೆ ಹೇಗಿದೆ? ಹಾಂ, ಈಗ ಸರಿಯಾಗಿದೆಯಾ? ಯಾವುದೇ ಏನಾಯಿತು ಗೊತ್ತಾಗ್ತಾ ಇಲ್ಲ. ಆಯಿತು, ಓಂ ಓಂ ನಾರಾಯಣ. ಇನ್ನೊಂದು, ಈಗ ಮುಂದಿನ ದಿವಸ ಭಗವಂತನ ನಾಮ ಮೇಲೆ ಇಲ್ಲಿ ನಾಮದ ಮಹಿಮೆ ಅಲ್ಲ ತಿಳ್ಕೊಳ್ಳುವುದು. ಇದೆಲ್ಲ ಏಕೆ ಅಂದರೆ ಹೇಗಾದರೂ ನಾಮಸ್ಮರಣ ಮಾಡಿಸಬೇಕು, ಅದಕ್ಕೆ ಪ್ರೋತ್ಸಾಹ ಕೊಡುವುದಕ್ಕೆ ಇಷ್ಟೆಲ್ಲ ಕಥೆ ಹೇಳುವುದು. ಈ ಕಥೆಯೆಲ್ಲ ಹೇಳಬೇಕಾಗಿಲ್ಲ, ನಿಜವಾಗಿ ನಾಮಸ್ಮರಣ ಮಾಡುವವರಿಗೆ ಬೇಕಾಗಿಲ್ಲ. ಆ ರಸಾಸ್ವಾದನ, ಆ ಭಗವಂತನ ಭಕ್ತಿ, ಆ ಮಾಧುರ್ಯ ನಾಮದಲ್ಲೇ ಗೊತ್ತಾಗ್ತದೆ. ನಾಮ ಮಾಡುವವರಿಗೆ ತಾನೇ ತಾನು ಗೊತ್ತಾಗ್ತದೆ. ಭಗವಂತನ ಚಿಂತನ, ಸ್ಮರಣ, ಹೇಗಾದರೂ ಸ್ಮರಣ ಮಾಡು, ಅವರದೇ ಸ್ಮರಣ ಇರಲಿ. ಪ್ರಪಂಚ ಸ್ಮರಣವೇ ದುಃಖಕಾರಕ. ಪ್ರಪಂಚ ಸ್ಮರಣ ಬಿಟ್ಟು ಭಗವತ್ ಸ್ಮರಣ ಆಗಿದ್ದರೆ ಭಗವಂತನು ಮಾಧುರ್ಯ, ಅವರ ನಾಮ ಮಾಧುರ್ಯ. ನಮ್ಮ ವಲ್ಲಭಾಚಾರ್ಯ ಹೇಳಿದ್ದನ್ನು ನೋಡಿ, ಮಧುರಾಧಿಪತೆ ಅಖಿಲಂ ಮಧುರಂ ಎಂದು. ಅವರದ್ದು ಯಾವುದೇ ನೋಡಿದರೂ ಮಧುರ, ಭಗವತ್ ಸಂಬಂಧದ ನಾಮ ಮಧುರ, ರೂಪ ಮಧುರ, ಅವರ ಸ್ಮರಣ ಯಮುನಾ ಮಧುರ, ವೀಚಿ ಮಧುರ, ಎಲ್ಲವೂ ಮಧುರ. ಮಧುರಾಧಿಪತೆರಖಿಲಂ ಮಧುರಂ ಎಂದು. ಹಾಗೆ ಇದು ಸುಮ್ಮನೆ ಕಥೆ ಕೇಳ್ತಾ ಇದ್ದರೆ ಆಗಲ್ಲ, ಮಾಡುವವನೇ ಆಗಬೇಕು. ಮಾಡುವುದೇ ನಿಜವಾಗಿ ಮಾಡುವುದೇ ಬೇಕು ಅಲ್ಲವೇ, ಅದೊಂದೇ ಉಪಾಯ. ಆಯ್ತಿಲ್ಲ ಹೇಳಿ. ನಾಮಾಚೆ ಪ್ರೇಮ್ ಎಣ್ಯ ಸಾಟಿ, ನಾಮದ ಮೇಲೆ ಪ್ರೇಮ ಬರಬೇಕಂದ್ರೆ ಪ್ರೇಮಳ್ ಆಯಿ ಕಡೆ ಚವಗ, ಪ್ರೇಮಸ್ವರೂಪಿಣಿಯಾದ ತಾಯಿ ಕಡೆ ನೋಡಿ. ತಾಯಿಗೆ ತನ್ನ ಮಕ್ಕಳ ಮೇಲೆ ಎಷ್ಟು ಪ್ರೇಮ ಇರುತ್ತದೆ ಅದು ನೋಡಿದ್ದರೆ ಪ್ರೇಮ ಹೇಗೆ ಬರುತ್ತದೆ, ಹೇಗೆ ಬರಬೇಕೆಂದು ಗೊತ್ತಾಗಿಬಿಡುತ್ತದೆ. ನಾಮಾಚೆ ಪ್ರೇಮ್ ಎಣ್ಯ ಸಾಟಿ ಆಪಲ್ಯ ಪ್ರೇಮಳ್ ಆಯಿ ಕಡೆ, ಆಯಿ ಕಡೆ ಚುಬಗ. ಮುಲಾಲ ಜರ ತಾಪ ಆಲ ಅಂದರೆ ಎಲ್ಲಿ ಪ್ರೇಮ ಇರುತ್ತದೋ, ಪ್ರೇಮದ ಉದ್ದೇಶವೇನು, ಪ್ರೇಮ ಅಂದರೆ ಏನು, ಇನ್ನೊಬ್ಬರ ಸುಖವನ್ನು ನೋಡುವುದು. ಇನ್ನೊಬ್ಬರ ಸುಖವನ್ನು ನೋಡುವವರಿದ್ದಾರೆ, ಕಷ್ಟಪಡುತ್ತಾ ಬೇಜಾರು ಮಾಡ್ಕೊಳ್ತಾ ನೋಡ್ತಾರ, ಹಾಗಲ್ಲ. ಇನ್ನೊಬ್ಬರ ಸುಖದಲ್ಲೇ ತನ್ನ ಸುಖ ಎಂದು ಭಾವಿಸುವುದು, ತನಗೇ ಆನಂದ, ಇನ್ನೊಬ್ಬರ ಸುಖದಲ್ಲಿ ತನಗೂ ಆನಂದ. ಹಾಗೆ ಜರ ತಾಪ ಆಲ ತರಿ ಮುಲಾಲ, ಮಗುಕ್ಕೆ ಸ್ವಲ್ಪ ಜ್ವರ ಬಂದರೆ ತರಿ ಆಯಿ ಚಾಪೋಟ ಆತ ಧಸ್ಸು ಹೋತೆ. ಆಯಿಗೆ ಹೊಟ್ಟೆಗೆ ಎಷ್ಟು ಏನದು ತೊಂದರೆ, ಎಷ್ಟು ದುಃಖ ಅನಿಸುತ್ತದೆ ನೋಡಿ. ಮುಲಾಲ ಜರ ತಾಪ ಆಲ ತರಿ ಆಯಿ ಚಾಪೋಟ ಆತ ಧಸ್ಸು ಹೋತೆ. ಅನ್ನು ಗೋಡು ಲಾಗತ್ ನಾಹಿ, ಊಟ ತಿನ್ನುವಾಗ ಊಟದಲ್ಲಿ ರುಚಿ ಇಲ್ಲ. ಜೋಪ್ ಲಾಗತ್ ನಾಹಿ, ನಿದ್ದೆ ಬರಲ್ಲ. ಅದು ನೋಡಿ, ಅಸ ಅನೇಕ ಗೋಷ್ಠಿ ಹೋತಾತ್, ಇಂಥದ್ದು ಇನ್ನೂ ಏನೇನೋ ಆಗುತ್ತದೆ ಅವರಿಗೆ ಥಾಟ್ಸ್ ಅಲ್ಲ. ಅದರಿಂದ
ಕಂಡು ಬಂದ ಎಲ್ಲರಿಗೂ ಕೇಳ್ತಾರೆ ಇವರಿಗೆ ಏನೋ ಆಯಿತು ಅಂದರೆ ಈ ಕಾಲದಲ್ಲಿ ಡಾಕ್ಟರ್ ಇದ್ದಾರೆ ತೋರಿಸ್ಕೊಳ್ತಾರೆ ಹಳ್ಳಿ ಜನರು ಡಾಕ್ಟರ್ ಇರುತ್ತಿರಲಿಲ್ಲ ಸ್ವಲ್ಪ ತಮಗಿಂತ ವಯಸ್ಸು ಹೆಚ್ಚಾಗಿರೋರನ್ನು ಎಲ್ಲರಿಗೂ ತೋರಿಸಿ ಇವ್ರಿಗೇನು ಸರಿಯಾಗಿಲ್ಲ ಏನಾದರೂ ಹೇಳಿ ಅವರೇನೋ ಹೇಳ್ತಾರೆಯೋ ಎಲ್ಲರೂ ಏನೇನೋ ಹೇಳ್ತಾರೆ ಅವರು ಕಾಲದಲ್ಲಿ ಮನೆಯಲ್ಲೇ ಈಗೋ ಇದು ಮಾಡಿಸಿ ತಿನ್ನಿಸು ಅಥವಾ ಹೀಗೆ ಮಾಡಿಸು ಹತ್ತಾರು ಜನರು ಹತ್ತಾರು ಹೇಳ್ತಾರೆ ಹತ್ತಾರಿನಲ್ಲಿ ಯಾವುದು ಮಾಡಬೇಕೋ ಗೊತ್ತಿಲ್ಲ ಈ ಕಾಲದಲ್ಲಿ ಡಾಕ್ಟರ್ ಹತ್ರ ಹೋಗ್ತಾರೆ ಒಂದೇ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ಕೊಡ್ತಾರೆ ಮುಗಿಯುತ್ತದೆ ಅಷ್ಟೇ ಅಲ್ಲವೇ ಈ ಕಾಲದಲ್ಲಿ ಟ್ಯಾಬ್ಲೆಟು ಅಥವಾ ಏನೋ ಲಿಕ್ವಿಡ್ ಕೊಡ್ತಾರೆ ಮಗುಕ್ಕೂ ಕುಡಿಸ್ತಾರೆ ಹೋಗುತ್ತದೆ ಆ ಕಾಲದಲ್ಲಿ ಹಾಗಿತ್ತು ಆದ್ದರಿಂದ ಅವರಿಗೆ ಎಲ್ಲ ಚಿಂತೆ ಒಂದು ಸಲ ಬಂದರೆ ಬೇಗ ಹೋಗಲ್ಲ ಮಗುಗೆ ಮುಖ್ಯವಾಗಿ ಜ್ವರ ಬಂದರೆ ಹೋಗಲ್ಲ ಏಕೆ ಅವ್ರಿಗೆ ಸ್ವಲ್ಪ ಜ್ವರ ಸರಿಯಾಗಿದ್ದರೆ ಅವ್ರು ಮತ್ತೆ ಆಟಾಡ್ತಾನೆ ಆಟಾಡಿ ಮತ್ತೆ ಮತ್ತೆ ಜ್ವರ ತಗೊಂಡು ಬರ್ತಾನೆ ಅಯ್ಯೋ ರಾಮ ಅದೊಂದು ಹೆಡ್ಡೇಕು ಅಲ್ಲ ಇದ್ದಾರೆಂದರೆ ಏನೋ ಒಂದು ಮಾಡೇ ಮಾಡ್ತ ಅವ್ರು ಸುಮ್ಮನೆ ಕುಳಿತಿರಲ್ಲ ಜ್ವರ ಇದ್ದರೆ ಸುಮ್ಮನೆ ಕುಳಿತಿರ್ತಾನೆ ಸ್ವಲ್ಪ ಕಡಿಮೆ ಆದರೆ ಸಾಕು ಮತ್ತೆ ಆಟಾಡ್ತಾನೆ ಅಗೋ ಅದು ಇವ್ರಿಗೆ ಏನು ಹೇಳಬೇಕು ಇನ್ನೂ ಸ್ವಲ್ಪ ವಿಶ್ರಾಂತಿ ತಗೋ ಅಂದರೆ ಅವ್ರಿಗೆ ಹೇಳೋಕ್ಕಾಗ್ತದ ಹೇಳಿದ್ರೆ ಅವ್ನು ಕೇಳ್ತಾನ ಅದಷ್ಟೇ ಆದ್ದರಿಂದ ಅಸ ಅನೇಕ ಗೋಷ್ಠಿ ಹೋತಾತ್ ಅದು ಮಹಾರಾಜರು ಹೇಳೋ ಥೋಡ್ಕ್ಯಾತ್ ಮಂಜೆ ಸಂಕ್ಷೇಪವಾಗಿ ಹೇಳಬೇಕಾದರೆ ಥೋಡ್ಕ್ಯ ಅಂದರೆ ತಿಲ ಸರ್ವ ಬಾಜೂನಿ ಅಸ್ವಸ್ಥತ ಉತ್ಪನ್ನ ಹೋತೆ ತಾಯಿಗೆ ಮಗುಕಿ ಅಸ್ವಸ್ಥ ಇದ್ದಾನೆಂದರೆ ಎಲ್ಲ ಬಗೆಯಾದರೂ ತಾಯಿಗೆ ಅಸ್ವಸ್ಥ ಆಗಿಬಿಡ್ತಾಳೆ ನಾಮ್ ಘೇಣ್ಯಾತ್ ಥೋಡ ವ್ಯತ್ಯಯ ಆಲಾತರ್ ನಮಗೂ ಹಾಗಾಗಬೇಕು ನಾಮ ಅಂದರೆ ನಮ್ಮ ಮಗು ನಾನು ನಾಮಕ್ಕೆ ನಾನು ತಾಯಿ ಎಂದು ಆಗಬೇಕು ಅಂದರೆ ನಾಮವನ್ನು ಅಷ್ಟು ಪ್ರೀತಿಯಿಂದ ನೋಡಿಕೊಳ್ಳಬೇಕು ನಾಮ ಅಂದರೆ ಭಗವಂತ ಭಗವಂತನನ್ನು ನಾನು ತಾಯಿ ಅವನ ಮೇಲೆ ಅಷ್ಟು ಪ್ರೀತಿಯಿಂದ ಏನಾಗಲಿ ಭಗವಂತನಿಗೆ ತೊಂದರೆ ಆಗಬಾರದು ಅವರಿಗೆ ಕೊಡತಕ್ಕದ್ದು ಪ್ರತಿ ದಿವಸ ಎಷ್ಟು ಸಲ ಏನು ಕೊಡಬೇಕೋ ಅದು ಕೊಡ್ತಲೇ ಇರಬೇಕು ಅದೇನು ನಾಮಸ್ಮರಣೆ ಮಾಡುವುದೇ ಕೊಡುವುದು ಇನ್ನೇನು ಅವರ ಕಡೆ ಲಕ್ಷಾಠೇವಣೆ ಹೇಳ್ತಾರಲ್ಲ ಅಂದರೆ ಅವರ ಕಡೆ ದೃಷ್ಟಿ ದೃಷ್ಟಿಯ ಲಕ್ಷಣ ಕನ್ನಡದಲ್ಲಿ ಲಕ್ಷಣ ಹೇಳ್ತಾರೆ ಅವರ ಕಡೆ ಲಕ್ಷ ಇಡುವುದೇ ಡ್ಯೂಟಿ ಇನ್ನೇನು ಅದೇ ಭಗವಂತನಿಗೆ ಲಕ್ಷ ಇಡುವುದು ನಮ್ಮ ಧ್ಯಾಸ ಇಡುವುದು ನಮ್ಮ ಮನಸ್ಸು ನಮ್ಮ ಭಾವ ಅವರ ಮೇಲೆ ಇಡುವುದು ಅದೇ ಬೇಕು ಆದ್ದರಿಂದ ನಾಮ ಘೆಣ್ಯಾತ ಥೋಡ ವ್ಯತ್ಯಯ ಆಲಾತರ್ ನಾಮಸ್ಮರಣದಲ್ಲಿ ಸ್ವಲ್ಪ ವ್ಯತ್ಯಾಸ ಹೆಚ್ಚು ಕಡಿಮೆ ಆಗಿದ್ದರೆ ತರ ಆಪ್ಲಿ ಸ್ಥಿತಿ ತಶಿ ಹೊತೇಕ ನಿಮಗೆ ಮಗುಕಿ ಏನೋ ಸ್ವಲ್ಪ ಅಸ್ವಸ್ಥ ಆಗಿದ್ದರೆ ತಾಯಿಗೆ ಎಷ್ಟು ಬೇಜಾರಾಗ್ತದೋ ನಾಮದಲ್ಲಿ ಇವತ್ತು ಆಗಲಿಲ್ಲ ನಾಮಸ್ಮರಣ ಏನೋ ಪ್ರಪಂಚ ಸ್ಮರಣೆ ಹೆಚ್ಚಾಯಿತು ಪ್ರಪಂಚ ಕಡೆಗೆ ದೃಷ್ಟಿ ಹೆಚ್ಚು ಹೋಯಿತು ಅಯ್ಯೋ ಇವತ್ತು ನಾಮ ಕಡಿಮೆ ಆಯಿತೇ ಇವತ್ತು ಆಗಲಿಲ್ಲವೇ ಎಂದು ನಿಮಗೂ ಆ ತಾಯಿಯಷ್ಟು ಬೇಜಾರಾಗ್ತಾ ಇದೆಯಾ ಆಗ್ತಾ ಇಲ್ಲ ಅದಕ್ಕೋಸ್ಕರ ನೀವು ನಾಮಸ್ಮರಣ ಮಾಡೋಕ್ಕಾಗ್ತಾ ಇಲ್ಲ ನೀವು ತಾಯಿಯಷ್ಟು ಬೇಜಾರು ನಿನಗೆ ಆಗಬೇಕು ಅದೇ ಮಾಜೆ ಆದ್ಯ ಕರ್ತವ್ಯ ಆಹೇ ಹಾಂ ನೋಡಿ ಅದರಿಂದ ಯಾಚೆ ಉತ್ತರ್ ಆ ತಾಯಿಗೆ ಎಷ್ಟು ಥೋಡ ವ್ಯತ್ಯಯ ಆಲಾತರ ಆಪ್ಲಿ ಸ್ಥಿತಿ ತಶಿ ಹೊತಿಕ ನಿನ್ನ ಸ್ಥಿತಿಯು ಆ ತಾಯಿ ಹಾಗೆ ಆಗ್ತಾ ಇದೆ ಯಾಚೆ ಉತ್ತರ್ ಆಪ್ಲ್ಯಾಲ ಸ್ವತಃ ಕಡೂನಚ ಮಿಳ್ಯ ಸಾರ್ಖೆ ಆಹೆ ಇದಕ್ಕೆ ಉತ್ತರ ಗೊತ್ತಾದರೆ ಈಗ ಈ ನಾಮಸ್ಮರಣಕ್ಕೆ ಏಕೆ ಪ್ರೇಮ ಹುಟ್ಟುತ್ತಾ ಇಲ್ಲ ಎಂದು ನಾವು ಹೇಳಬೇಕಾಗಿಲ್ಲ ನಿಮ್ಮ ಮನಸ್ಸೇ ಹೇಳ್ತದೆ ಉತ್ತರ ನಿಮ್ಮ ಮನಸ್ಸನ್ನೇ ಕೇಳು ನಿಮಗೆ ಅಷ್ಟು ಆ ತಳಮಳ ಇದೆ ಇದ್ದರೆ ನಿಮಗೆ ಪ್ರೀತಿ ಬರುತ್ತದೆ ಪ್ರೇಮ ತಾನೇ ಬಂದುಬಿಡ್ತದೆ ನಾಮ ಘೇಣೆ ಹೇ ಮಜಾ ಧರ್ಮ ಆಹೆ ನಾಮ ಎಂಬುವುದು ನನ್ನ ಧರ್ಮ ನಾನು ನಿಜವಾಗಿ ಮಾಡತಕ್ಕದ್ದು ಇದೇ ನನ್ನ ರಕ್ಷಣ ನನ್ನ ಜೀವನ ನನ್ನ ಪ್ರಾಣ ಇದೇ ನನಗೆ ಸರ್ವಸ್ವ ಮಿಕ್ಕದು ಯಾವುದು ಇಲ್ಲ ಮಿಕ್ಕ ಕೆಲಸಗಳಿಗಿಂತ ನಾಮಸ್ಮರಣನೇ ನನ್ನದು ದೊಡ್ಡ ಕೆಲಸ ಎಂದು ಅನಿಸಬೇಕು ಸಿ ನಾಮ ಘೇಣೆ ಮಜ ಧರ್ಮ ಆಹೆ ನೋಡಿ ಹೇಗೆ ಹೇಳ್ತಾರೆ ತೇ ಮಜ ಆದ್ಯ ಕರ್ತವ್ಯ ಆಹೆ ನನ್ನ ಮೊಟ್ಟ ಮೊದಲನೆಯ ಕರ್ತವ್ಯವೇ ನಾಮಸ್ಮರಣ ತ್ಯಾಚಾ ಶಿವಾಯ್ ಜಗಣೆ ಮಂಜೆ ಮೆಲ್ಯಾ ಸಾರ್ಕ ಚಾಯ ಅಯ್ಯೋ ರಾಮ ನೋಡು ತ್ಯಾಚಾ ಶಿವಾಯ್ ನಾಮಸ್ಮರಣ ಇಲ್ಲದೆ ಬದುಕುವುದಂದರೆ ಸತ್ತು ಹೋಗಿರುವ ಸಮಾನ ಪ್ರಾಣ ಬಿಟ್ಟಿರುವ ಸಮಾನ ಅದು ನೋಡಿ ಹೇಗೆ ಹೇಳ್ತಾ ಇದ್ದೆ ತ್ಯಾಚಾ ಶಿವಾಯ್ ನಾಮವೇ ನಮ್ಮ ಆದ್ಯ ಕರ್ತವ್ಯ ನಾಮಸ್ಮರಣವೇ ನನ್ನ ಧರ್ಮ ನಾಮಸ್ಮರಣ ಇಲ್ಲಿ ಮಾಡದೆ ಬದುಕುವುದಂದರೆ ನಾನು ಸತ್ತು ಹೋಗುವ ಸಮಾನವೇ ಹೊರತು ಬದುಕುವಕ್ಕೆ ಅರ್ಥವಿಲ್ಲ ನಾಮ ಘೇಣ್ಯಾತ್ ಮಾಜೆ ಅತ್ಯಂತಿಕ ಹಿತ ಹಾಹೆ ನಾಮಸ್ಮರಣದಲ್ಲಿ ನಾಮವನ್ನು ಹೇಳುವುದರಲ್ಲಿ ನನ್ನ ಅತ್ಯಂತ ಹಿತ ಇದೆ ನನ್ನ ಹಿತವೆಲ್ಲ ಇಲ್ಲೇ ಇದೆ ನನಗೆ ಏನು ಬೇಕಂದರೂ ಜೀವನದಲ್ಲಿ ನಾಮವೇ
ನಾಮ ಒಂದಿದ್ದರೆ ಎಲ್ಲ ಸಿಕ್ಕಿದಂತೆ. ನನ್ನ ಜೀವನವೇ ಸಾರ್ಥಕವಾಯಿತು, ನನ್ನ ಜೀವನಕ್ಕೆ ಅರ್ಥವೇ ಸಿಕ್ಕಿತು ಅನ್ಸಬೇಕು ಅಲ್ಲವೇ. ಕಿಂಬಹುನಾ ಇನ್ನೂ ಹೆಚ್ಚೇನು ಹೇಳಬೇಕು? ಮೀ ನಾಮಕರಿತಾ ಜನ್ಮಲಾ ಅಲೋ, ಅಯ್ಯೋ ನಾನು ನಾಮಕ್ಕೋಸ್ಕರನೇ ಹುಟ್ಟಿದೆ. ಏಕೆ ಹುಟ್ಟಿದ? ನಾಮ ಹೇಳುವವರು ಯಾವ ಜನ್ಮಾದರಿದೆಯಾ? ನಾಯಿ ಬೌ ಬೌ ಹೇಳುತ್ತದೆ ಹೊರತು ಅದಕ್ಕೆ ರಾಮಕೃಷ್ಣ ಹೇಳಕ್ಕೆ ಬರಲ್ಲ. ಯಾವ ಪ್ರಾಣಿಯಾದರೂ ನಾಮ ಹೇಳ್ತದೆ? ಕಾಕಿ ಕಾವು ಕಾವು ಹೇಳ್ತದೆ ಹೊರತು ರಾಮರಾಮ ಹೇಳಲ್ಲ. ಯಾವ ಪ್ರಾಣಿ ಹೇಳಲ್ಲ ಅಲ್ಲ? ಕಾಕಿಗೆ ಕಾವು ಕಾವು ಅಂದು ಯಾರು ಹೇಳ್ಕೊಟ್ಟರು? ಯಾರು ಹೇಳದಿದ್ದರೂ ತನಗೆ ಸ್ವತಃ ಜನ್ಮತಃ ಬಂತು. ಯಾವ ಯಾವ ಪ್ರಾಣಿ ಶಬ್ದದಲ್ಲಿ ಭಗವಂತನ ನಾಮಸ್ಮರಣೆ ಇಲ್ಲ? ಏಕೆಂದರೆ ಹೇಳಿದ್ದರೂ ಅದು ಕಲಿಯುವ ಹಾಗಿಲ್ಲ ಅಲ್ಲವೇ. ಮನುಷ್ಯ ಒಬ್ಬನೇ ಯಾವುದು ಬೇಕಂದರೆ ಅದು ಹೇಳ್ತಾನೆ. ನೋಡಿ, ಮಾತು ಭಾಷೆ ಎಂಬುದು ಮನುಷ್ಯನಿಗೆ ಇದೆ. ಆದ್ದರಿಂದ ನಾನು ಮನುಷ್ಯ ಜನಾಗಿ ಹುಟ್ಟಿದ್ದು ನಾ ಏಕೆ ಸಿ ನಾಮಸ್ಮರಣೆ ಮಾಡಬೇಕಂದರೆ ಭಾಷಾ ಅಂದರೆ ಯಾವುದೋ ಒಂದು ಮಾತು ಬರುವಂಥ ಜನ್ಮ ಆಗಬೇಕು. ಬೇರೆ ಯಾವ ಜನ್ಮದಲ್ಲಿ ನಾಮ ಹೇಳೋಕ್ಕಾಗುತ್ತದೆ? ನಾಯಿ ಅಲ್ಲ, ಹಸು ಅಲ್ಲ, ಇನ್ಯಾರು ಕುದುರೆ ಅಲ್ಲ, ಆನೆ ಅಲ್ಲ, ಅದು ಇನ್ನೇನು ಶಬ್ದ ಮಾಡ್ತದೆ? ಯಾರು ಮಾತಾಡುವ ಹಾಗಿಲ್ಲ. ಯಾವ ಪಕ್ಷಿ ಮಾತಾಡಲ್ಲ? ಪಕ್ಷಿ ಮಾತಾಡ್ತದ? ಗಿಣಿ ಮಾತಾಡ್ತದೆ, ಬಟ್ ಗಿಣಿ ಹೇಳಿದ್ದನ್ನೇ ಹೇಳ್ತದೆ, ಅಷ್ಟೇ ಬಿಟ್ಟು ಬಿಡ್ತದೆ. ಹಾಂ ಅಷ್ಟೇ. ಆದರೆ ಈ ಮಿಕ್ಕದು ಯಾವ ಪ್ರಾಣಿಗೆ ಭಗವಂತನ ನಾಮಸ್ಮರಣ ತನ್ನ ಇಷ್ಟದಿಂದ ಮಾಡುವಂಥದ್ದು ಅವಕಾಶವಿಲ್ಲ. ಮನುಷ್ಯ ಜನ್ಮದಲ್ಲೇ ಮಾತು ಭಾಷೆ ಎಂಬುದಿದೆ. ಆ ಮಾತಾಡುವ ಸಾಮರ್ಥ್ಯವಿರುವವನು ಭಗವಂತನ ನಾಮವನ್ನು ಸ್ಮರಣ ಮಾಡಿದ್ದರೆ ನಮ್ಮ ಮಾತಿಗೆ ಭಗವಂತನು ಬಾಯಿ ಕೊಟ್ಟಿದ್ದಕ್ಕೆ ಸಾರ್ಥಕತೆ ಅಲ್ಲವೇ. ಆದ್ದರಿಂದ ನಾನು ಹುಟ್ಟಿದ್ದೆ ಅಂದರೆ ನಾನು ಮನುಷ್ಯನಾಗಿ ಹುಟ್ಟಿದ್ದೆ ಭಗವಂತನ ಪ್ರೀತಿಯನ್ನು ಅನುಭವಿಸುವುದಕ್ಕೆ. ನಾಮಸ್ಮರಣ ಅಂದ್ರೇನು? ಭಗವಂತ ಪ್ರೇಮವನ್ನು ಆಸ್ವಾದನ ಮಾಡುವುದಲ್ಲವೇ, ಅನುಭವಿಸುವುದಲ್ಲವೇ? ಆ ಅನುಭವಕ್ಕೋಸ್ಕರನೇ ಹುಟ್ಟಿದೆ. ನೋಡಿ, ಪ್ರಾಣಿ ಜನ್ಮಗಳಲ್ಲಿ ಬೇರೆ ಏನೇನೋ ಇದೆ. ಅದಕ್ಕೆ ಬೇಕಾದಷ್ಟು ಹುಲ್ಲು ತಿನ್ನುವಕ್ಕೆ ಸಿಕ್ಕಿದರೆ, ನೀರು ಕುಡಿದರೆ ನಿಶ್ಚಿಂತವಾಗಿ ಮಲ್ಕೊಳ್ತದೆ, ಅದಕ್ಕೇನು ಚಿಂತೆ ಇಲ್ಲ. ಮನುಷ್ಯ ಜನ್ಮದಲ್ಲಿ ಹಣ ಇರಲಿ, ಉದ್ಯೋಗವಿರಲಿ, ಚುನಾವಣೆಯಲ್ಲಿ ಗೆಲ್ಲಲಿ, ಏನೇ ಆಗಲಿ, ಮನುಷ್ಯನಿಗೆ ತೃಪ್ತಿ ಇಲ್ಲ. ಭಗವಂತನ ಪ್ರೇಮದಲ್ಲೇ ನಿಜವಾದ ತೃಪ್ತಿ. ಮನುಷ್ಯನಿಗೆ ನನಗೆ ಇನ್ನೂ ಏನು ಬೇಡ, ಏನಿದ್ದರೂ ಬಿಟ್ಟರೂ ಪರವಾಗಿಲ್ಲ, ಇದೊಂದು ಸಿಕ್ಕಿತು ಸಾಕಾಯಿತು ನನಗೂ ಒಂದು ಅನಿಸುವುದು ಏನಾದರೂ ಇದ್ದರೆ ಅದು ಭಗವಂತನ ಭಕ್ತಿ. ಅದೊಂದಿನಲ್ಲಿ ನಿಜವಾಗಿ ನಮಗೆ ಬೇಕಾಗಿದ್ದೆಲ್ಲ ಇದರಲ್ಲಿ ಸಿಕ್ಕಿತು ಎನಿಸುತ್ತದೆ. ಬೇಕಾಗಿದ್ದೆಲ್ಲ ಸಿಕ್ಕಿತು. ಇಲ್ಲದಿದ್ದರೆ ಬೇರೆ ಯಾವುದರಲ್ಲಿಯೂ ಇಷ್ಟು ಪೂರ್ಣವಾದ ತೃಪ್ತಿ ಇಲ್ಲ. ಅಂದರೆ ಆ ಭಗವಂತನ ಪ್ರೀತಿಯನ್ನು ಆಸ್ವಾದನ ಮಾಡುವುದಕ್ಕೆ ನಾವು ಹುಟ್ಟಿದ್ದೇವೆ. ಅಂಥದ್ದು ಯಾವುದಕ್ಕೆ ಹುಟ್ಟಿದ್ದೀವೋ ಅದು ಬಿಟ್ಟು ಬೇರೆದು ಮಾಡಿದ್ದರೆ ಏನಾಗುತ್ತದೆ? ತಪ್ಪಾಗ್ತದೆ. ತಪ್ಪಾದರೆ ಏನು? ತಕ್ಷಣವೇ ಫಲ, ಸದ್ಯ ಫಲ. ಏನು ಫಲ? ಅಸಂತೃಪ್ತಿ. ತೃಪ್ತಿ ಇಲ್ಲ, ದುಃಖವೇ ದುಃಖ. ಯಾವುದೇ ಕೆಲಸ ಮಾಡು, ಏನೇನು ಮಾಡ್ತಾನೆ, ತೀರ್ಥಯಾತ್ರೆ ಹೋಗ್ತಾನೆ, ಇನ್ನೇನು ನೋಡಿ ಬರ್ತಾನೆ, ಟಿ ವಿ ನೋಡ್ತಾನೆ, ಸೆಲ್ ಫೋನ್ ನೋಡ್ತಾನೆ, ಎಷ್ಟು ನೋಡಿದ್ದರೂ ಮನಸ್ಸಿಗೆ ಏನೋ ಒಂದು ಕೊರತೆ ಅಲ್ಲವೇ? ಕುಂದು ಕೊರತೆ ಏನೋ ಏನೋ ಹೃದಯದಲ್ಲಿ. ಮನಸ್ಸಿಗೆ ನಿಜವಾಗಿ ತೃಪ್ತಿ, ಪರಿಪೂರ್ಣತ, ಆನಂದ ಅಂದರೆ ಭಗವಂತನ ನಾಮಸ್ಮರಣದಿಂದ ಭಗವಂತನಿಗೆ ನಮಗೆ ಒಂದು ಅನುಸಂಧಾನ. ಇದು ಮನುಷ್ಯ ಜನ್ಮದಲ್ಲೇ ಸಂಭವ. ಮಿಕ್ಕ ಯಾವ ಜನ್ಮದಲ್ಲಿ ಇಷ್ಟು ಆಗುವ ಸಂಭವವಿಲ್ಲ. ಅದರಿಂದ ನಾನು ಹುಟ್ಟಿದ್ದೇ ನಾಮಸ್ಮರಣ ಮಾಡಿ ಅದರಿಂದ ಹುಟ್ಟುವ ಆನಂದಕ್ಕೋಸ್ಕರ, ಆ ಆನಂದವನ್ನು ಅನುಭವಿಸುವುದಕ್ಕೆ ಹುಟ್ಟಿದೆ. ಈ ಆನಂದವನ್ನು ಅಷ್ಟೇ ಹೊರತು, ಕುಡಿದರೆ ಆನಂದ, ಇಸ್ಪಿಟಾಡಿದ್ದರೆ ಆನಂದ, ಇನ್ನೊಬ್ಬರು ಜಗಳ ಮಾಡಿದ್ದರೆ ಆನಂದ, ಅಥವಾ ಟಿ ವಿ ನೋಡಿದ್ದರೆ ಆನಂದ, ಇದರಲ್ಲಿ ಏನು ಆನಂದವಿಲ್ಲ. ಮನಸ್ಸು ಮುರಿದು ಹೋಗಿ ಏನೇನೋ ಅನಿಸುತ್ತದೆ, ಅಸಂತೋಷ ಅನಿಸುತ್ತದೆ, ಆ ಆನಂದವಾಗಲ್ಲ. ಆದ್ದರಿಂದ ಮೀ ನಾಮಕರಿತಾಚ ಜನ್ಮಲಾ ಆಲೋ, ನಾಮಕ್ಕೋಸ್ಕರನೇ ನಾನು ಈ ಜನ್ಮ ಪಡ್ಕೊಂಡೆ, ಮನುಷ್ಯನಾಗಿ ಹುಟ್ಟಿದೆ. ಅದಕ್ಕೋಸ್ಕರನೇ ನೋಡಿ, ಮನುಷ್ಯ ಜನ್ಮ ಮಿಕ್ಕ ಯಾವುದು ಮಾಡಿದ್ದರೂ ಆ ತೃಪ್ತಿ ಬರಲ್ಲ. ಭಗವದ್ ಭಕ್ತಿಯಿಂದಲೇ ತೃಪ್ತಿ. ಏಕೆಂದರೆ ಅದು ನಿಜವಾದ ಆನಂದ. ಭಗವಂತನ ಆನಂದ ಇದೆಯಲ್ಲ, ಅದು ನಿಜವಾದ ಆನಂದ. ಆಲೋ ಅಣಿ ತದ್ರೂಪಚು ಹೋವೂನ್ ಜಾಯಿನ್. ನಾಮಕ್ಕೋಸ್ಕರ, ನಾಮ ಅಂದರೆ ಭಗವದ್ಭಕ್ತಿ ಅಂತ ಅರ್ಥ. ನಾಮಸ್ಮರಣಕ್ಕೋಸ್ಕರ
ಭಗವದ್ಭಕ್ತಿಯಿಂದ ನಾಮಸ್ಮರಣಕ್ಕೋಸ್ಕರ ಹುಟ್ಟಿದೆ. ಅದೇ ಮಾಡಿ 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 ನಾನು ನಾಮಸ್ವರೂಪವೇ ಆಗಿಬಿಡ್ತೀನಿ ನೋಡಿ ಹೇಗೆ ಹೇಳ್ತಾ ಇದ್ದಾರೆ. ಅಣಿ ತದ್ರೂಪ ಚೋವುಂಜಾಯಿನ್, ಆ ನಾಮಸ್ವರೂಪವೇ ನಾನಾಗಿಬಿಡ್ತೀನಿ. ಅಂದರೆ ನಾನು ನಾಮ ಎರಡು ಬೇರೆ ಅಲ್ಲ, ನನ್ನ ಉಸುರೇ ನಾಮ ಆಗಿಬಿಡ್ತದೆ. ನಾಮವೇ ನಾನು, ನಾನೇ ನಾಮ, ಒಂದೇ ಆಗಿಬಿಡಬೇಕು. ಹಾಗೆ ಅಂದರೆ ಮನಸ್ಸಿಗೆ ಯಾವುದೋ ಒಂದು ಹುಚ್ಚು ಹಿಡಿದಂತೆ ಹಿಡಿಯಬೇಕಲ್ಲವೇ. ಹುಚ್ಚಂದ್ರೇನು? ಒಂದು ಪ್ರೇಮ, ಅದೇ ಪ್ರೀತಿ, ಅದೇ ಬೇಕು, ಮತ್ತೆ ಮತ್ತೆ ಬೇಕು, ಇನ್ನೂ ಬೇಕು, ಅದೇ ಬೇಕು. ಅದು ಸಾಕು ಅನಿಸಬಾರದು, ಇನ್ನೊಂದು ಬೇಕು ಅನಿಸಬಾರದು. ನೋಡಿ, ಭಗವಂತನ ನಾಮಸ್ಮರಣ, ಭಗವಂತನ ಪ್ರೀತಿ, ಅಬ್ಬಾ ತುಂಬ ಮಾಡಿದ್ವಿ ಭಜನೆ ಸಾಕು ಅಂತ ಅನಿಸಬಾರದು. ಏಕೆ? ಎಷ್ಟು ಮಾಡಿದ್ದರೂ ಇನ್ನೂ ಆನಂದ. ಈ ಆನಂದವಿರುವಾಗ ಯಾರು ಸಾಕು ಹೇಳ್ತಾರೆ? ಇನ್ನೂ ಅದೇ ಇರಲಿ, ಅದೇ ಇರಲಿ, ಹಾಗೇ ಇರೋಣ, ಅಲ್ಲೇ ಇರೋಣ ಅನಿಸಬೇಕು. ಇದೊಂದು ಬಿಟ್ಟು ಬೇರೆದು ಬಂದರೆ ಅಬ್ಬಾ ಇದು ಬೇರೆ ಏಕಪ್ಪ ಅನಾವಶ್ಯಕ ಬಂದಿದೆ ಅಂತ ಅನಿಸಬೇಕು. ಬೇರೆದು ಬಂದರೆ ಅನವಶ್ಯ ಅನಿಸಬೇಕು. ಭಗವಂತನ ನಾಮ ಎಷ್ಟು ಮಾಡಿದ್ದರೂ ಸಾಕನಿಸಬಾರದು. ಏಕೆ? ಅದರಲ್ಲಿ ಒಂದು ಆನಂದ, ಆ ಮಹಿಮೆ ಅಂಥದ್ದು ನಿತ್ಯ ನೂತನವಾಗಿರುತ್ತದೆ. ಪ್ರತಿ ದಿವಸ ಹೊಸ ಹೊಸ ಹೊಸ, ಪ್ರತಿ ಕ್ಷಣ ಕ್ಷಣವೂ ಹೊಸದಾಗ್ತದೆ. ಎಷ್ಟು ಮಾಡಿದ್ದರೂ ಹೊಸದೇ ಅನಿಸುತ್ತದೆ. ಅದು ಅದರಲ್ಲಿರುವಂಥ ಒಂದು ವಿಶೇಷ, ಒಂದು ಮಹಿಮೆ. ಆದ್ದರಿಂದ ನಾನು ಆ ನಾಮವೇ ಆಗಿಬಿಡ್ತೀನಿ, ಅಂದರೆ ಆ ಭಗವಂತನ ಪ್ರೇಮ ಸ್ವರೂಪನೇ ಆಗಿಬಿಡ್ತೀನಿ. ಅದರಿಂದ ಅಂಥ ಜನರಿಗೆ ನೋಡಿ, ಎಲ್ಲೋ ಇದ್ದಂತೆ ಇರುತ್ತೆ. ನೀವು ಹುಚ್ಚು ಜನರನ್ನು ನೋಡಿದ್ದೀರಾ? ಅವರೇನೋ ಕೂತಿರ್ತಾನೆ ಎಲ್ಲೋ ತನ್ನಲ್ಲೇ ತಾನೇ ಕೂತಿರ್ತಾನೆ ಕೂತಿರ್ತಾನೆ ಕೂತಿರ್ತಾನೆ. ನಾನೊಬ್ಬ ನೋಡಿದೆ, ಜನರು ಅವರನ್ನು ಹುಚ್ಚು ಹೇಳುತ್ತಿದ್ದರು. ಅವ್ರ ಹೆಸರು ಹೇಳಲ್ಲ, ಅವ್ರ ಹೆಸರು ವಿಶ್ವನಾಥಂ ಎಂದು. ಒಬ್ಬ ವೈಶ್ಯ ಬೆಲ್ಲಿಡ್ಗ ವಿಶ್ವನಾಥಂ ಎಂದು. ಅವನು ಯಜ್ಞೋಪವಿತ ಇತ್ತು, ಕೆಳಗೆ ಪಂಚ, ಏನೋ ಸ್ವಲ್ಪ ಉತ್ತರೆಯ ಹಾಕ್ಕೊಂಡು ಅವ್ರು ಏನು ಉಟ್ಕೊಂಡು ಬರ್ತಿದ್ದ ಅಂದರೆ, ನಾನು ಹುಟ್ಟಿದೆ ಒಂದು, ನೀವು ಹೇಳಿದ ಮೂಟ ಹೇಳ್ತಾರ, ಮೂಟ ಹೇಳ್ಬೋದಾ? ಬಟ್ಟೆಯಲ್ಲಿ ಕಟ್ತಾರೆ ನೋಡಿ, ಹಾಂ, ಮೂಟ ಕಟ್ಕೊಂಡು ಬರ್ತಾನೆ, ಆ ಗಂಟು ಕಟ್ಕೊಂಡು ಬರ್ತಾನೆ. ಅದರಲ್ಲಿ ಏನೋ ಒಂದು ಬಟ್ಟೆ ಇರುತ್ತಿತ್ತು ಅಷ್ಟೇ, ಮಿಕ್ಕದೇನು ಅಂದರೆ ಒಂದು ಕಲ್ಲು, ಒಂದು ಏನಪ್ಪ ಕಟ್ಟಿಗೆ ಏನಾದರೂ ಇದ್ದರೆ ಅದು, ಏನೇನೋ ಇರುತ್ತಿತ್ತು. ಇನ್ನೊಂದು ಒಂದಿಷ್ಟು ಸಣ್ಣ ಕಲ್ಲು ತಗೊಂಡು ಅದಕ್ಕೇನೋ ಬಟ್ಟೆ ಕಟ್ಟಿ, ಬಟ್ಟೆ ಅಂದರೆ ಒಂದು ದಾರ ಹಾಗೆ ಮಾಡಿ ಇದು ಕೊರಳಿಯಲ್ಲಿ ಕಟ್ಕೊಂಡು ಬರುತ್ತಿದ್ದ. ಹೀಗೆ ಕೂತಿರ್ತಿದ್ದ ಹುಚ್ಚು ಹಾಗೆ. ಅವ್ನು ನೋಡಿದ್ರೆ ನನಗೆ ರಾಮಕೃಷ್ಣ ಪರಮಹಂಸ ಮುಖನೇ ಕಂಡು, ಅವ್ರು ಹಾಗೇ ಇರುತ್ತಿದ್ದೆ. ನಾನು ಕೇಳುತ್ತಿದ್ದೆ, ಕೇಳಿದರೆ ಇದೇನು ಕಲ್ಲು ಕಟ್ಕೊಂಡಿದ್ದೆ ಅಲ್ಲಿ, ಅದನ್ನು ನೋಡಿದ್ದೀರಾ ಇಷ್ಟು ದಿನ ಕಲ್ಲು ಕೊರಳಿನಲ್ಲಿ ಕಟ್. ಅವ್ರೇನು ಹೇಳ್ತಾನೆ ಗೊತ್ತಾ, ಪ್ರಾಣ ಆಗಮೌತದೆ ಆಗಂಗೆ ಹಾಕೊಂಡು ಉಂಡಟಾನಿಕೆ ಕಟ್ಕೊಂಡು. ಅಂದರೆ ಈ ಮನಸ್ಸು ಎಲ್ಲೆಲ್ಲೋ ಹೋಗುತ್ತದೆ. ಏನು ಹೇಳ್ತಾರೆ, ಆಗಮ್ ಅಂದರೆ ಎಲ್ಲ ಕಡೆ ಗಲಾಟೆ ಮಾಡ್ತದೆ, ಎಲ್ಲೆಲ್ಲೋ ಹೋಗುತ್ತದೆ. ವಿಕ್ಷೇಪ, ವಿಕ್ಷೇಪ ಹೇಳ್ತಾರ, ಎಲ್ಲ ಕಡೆ ಗಲಾಟೆ ಮಾಡಿ ಎಲ್ಲೆಲ್ಲೋ ಹೋಗಿಬಿಡ್ತದೆ. ಆ ಎಲ್ಲೆಲ್ಲೋ ಹೋಗದ ಚಂಚಲವಾಗಿ ಎಲ್ಲೆಲ್ಲೋ ಹೋಗದೇ ಇರುವುದಕ್ಕೆ ಕಣ್ ಕೊರಳಿನಲ್ಲಿ ಒಂದು ಕಲ್ಲು ಕಟ್ಕೊಂಡ್ರೆ ಮನಸ್ಸು ಅಲಗಾಡಲ್ಲವಾ? ಏನೋ ಹುಚ್ಚು ಹಾಗೆ ಬಂದು ಕೂತಿರ್ತಾ ಕೂತಿರ್ತಾ ಕೂತಿರ್ತ ನಾ ಜನರು ಏನೋ ಹೇಳುತ್ತಿದ್ದರು, ಬೈಯುತ್ತಿದ್ರೆ ಹುಚ್ಚು ಅಂತ ಹೇಳುತ್ತಿದ್ದ. ಏನು ಹೇಳಿದರೋ ಲೆಕ್ಕನೇ ಇಲ್ಲ. ತನ್ನ ಪಾಡಿಗೆ ತಾನು ಹೀಗೆ ಕೂತಿರ್ತಿದ್ದ, ಏನೋ ಬಾಯಿನಿಂದ ಸ್ವಲ್ಪ ಹೊತ್ತು ಹೇಳುವುದು, ಇಲ್ಲದಿದ್ದರೆ ಹೀಗೆ ಎಷ್ಟೊತ್ತಾದರೂ ಹೀಗೆ ಕೂತಿರ್ತಿದ್ದ. ನಾನು ಅಂದ್ಕೊಂಡೆ ಇವನು ನಿಜವಾದ ಭಕ್ತನೇ ಆಗಬಹುದು ಅಂತ. ಮತ್ತೆ ಹೋಗಿ ಹುಚ್ಚು ಆಗಿದ್ದಾನೆ, ಹುಚ್ಚು ಕಂಡು ಬರ್ತಾ ಇದ್ದ. ಜನರು ಹೇಳಿದ್ರೆ ಅವರು ಹುಚ್ಚೆ ಅಂತ ಹೇಳುತ್ತಿದ್ದಾರೆ. ಅಲ್ಲ ಏನೋ ಹುಚ್ಚಲ್ಲ, ಏನೋ ಒಂದು ಒಳ್ಳೆಯವನು ಅನಿಸುತ್ತಾ ಇದೆ. ನಾನು ಹಾಗೆ ಕೂತಿ ನೋಡ್ತಾ ಇದ್ದೆ, ಅವರೆಲ್ಲಿ ಪಕ್ಕ ಕುಳಿತುಕೊಂಡು ಹೀಗೆ ನೋಡ್ತಾ ಇದ್ದೀನಿ. ಸಣ್ಣ ಮಗು ನಾನು, ಅವರನ್ನೇ ನೋಡ್ತಾ ಇದ್ದೆ. ಅವರು ಹುಚ್ಚು ಆಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಕೂತ್ಕೊಂಡು ತುಂಬ ಹೊತ್ತಾಯ್ ಜಾಸ್ತಿ, ನನಗೇನಾದರೂ ಸ್ವಲ್ಪ ಇಷ್ಟು ಅನ್ನ ಕೊಡಿ ಎಂದು ಹೇಳ್ತಿದ್ದೆ. ಆಯಿತು ಅಮ್ಮಗೆ ಹೇಳಿದ್ರೆ ಸ್ವಲ್ಪ ಅನ್ನ ಕೊಟ್ಟರೆ ತಿಂದು ಮತ್ತೀಗ ಅಲ್ಲೇ ಕೂತಿರ್ತಾನೆ ಕೂತಿರ್ತಾನೆ ಕೂತಿರ್ತಾನೆ. ಅಂದರೆ ಅಷ್ಟೊತ್ತು ಕೂತಿದ್ದರೂ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಆಯಿದರೂ ಪಕ್ಕ ಪದಾರ್ಥಗಳ ಮೇಲೆ ದೃಷ್ಟಿ ಇಲ್ಲ, ಪ್ರಪಂಚ ಮೇಲೆ ಇಲ್ಲ, ಯಾರು ಬಂದರೂ ಇಲ್ಲ. ಯಾರಾದರೂ ಮಾತಾಡಿಸಿದ್ದರೆ ಈಗ ನೋಡಿ ನಿಮ್ಮ ಕಡೆ ಪ್ರಶ್ನಕ್ಕುತ್ತರ ಹೇಳುವುದು ಅಷ್ಟೇ, ನಿಮ್ಮ ಮೇಲೆ ದೃಷ್ಟಿಯೇ ಇಲ್ಲ. ಯಾರಿವರು ಯಾರನ್ನು ನೋಡೋದೇ ಇಲ್ಲ. ಏನೋ ನೀವು ಪ್ರಶ್ನೆ ಹೇಳಿದರೆ ಉತ್ತರ ಕೊಡೋದು, ಮತ್ತೆ ಎಲ್ಲೋ ನೋಡುತ್ತಿದ್ದಂತೆ ಇರ್ಬೋದು. ಎಲ್ಲಿಗೋ ಇತ್ತಾನೆ ಅಂದರೆ ಎಲ್ಲೋ ಅಲ್ಲ, ತನ್ನ ಮೇಲೇ, ತನ್ನ ಅಂತರಾತ್ಮ, ತನ್ನ ಹೃದಯದಲ್ಲೇ ದೃಷ್ಟಿ ಇರುವುದು. ಅಲ್ಲೇ ಇರ್ತಾನೆ, ಅಲ್ಲೇ ಇರ್ತಾನೆ. ಮರವನು ಹುಚ್ಚೋ ಭಕ್ತನೋ ಗೊತ್ತಾಗಲ್ಲ, ಮರ ಒಂದು ಹುಚ್ಚು ಹಾಗೆ ಇದ್ದಾನೆ ಅಷ್ಟು ಮಾತ್ರ ಹೇಳಬಹುದು. ಏನೋ ಭಗವಂತನ ಕಥೆ ಕೇಳಬಹುದಿತ್ತು, ಆವಾಗ ಗೊತ್ತಾಗ್ತದೆ ನಿಜವಾದ ಭಕ್ತನ ಅಲ್ಲವಾ ಗೊತ್ತಾಗ್ತಿತ್ತು. ನಾನು ಸಣ್ಣ ಮಗು, ನನಗೂ ಗೊತ್ತಿಲ್ಲ. ಆದ್ದರಿಂದ ಹಾಗೆ ಒಂದು ಹುಚ್ಚು ಹಿಡಿದ ಹಾಗೆ ಇರಬೇಕು ಅಲ್ಲವೇ. ಹುಚ್ಚು ಹಿಡಿದ ಅಂದ್ರೇನು? ಈಗ ಅಲ್ಲೇ ಇರ್ತಾನೆ, ಅದೇ ಇರ್ತಾನೆ, ಅದೇ ಇರ್ತಾನೆ, ಅದೊಂದು ಆನಂದ. ಪ್ರಪಂಚ ಮತ್ತೆ ನಾವೇನು ನಡ್ಕೊಂಡು ಹೋಗಬೇಕಾದ್ರೆ ಪ್ರಪಂಚ ನೋಡೋದು, ಇಲ್ಲದ್ರೆ ಪ್ರಪಂಚ ಯಾಕೆ ನೋಡೋದು? ಗೋಡೆ ಏನಿದೆ, ಪೇಂಟಿಂಗ್ ಏನಿದೆ, ಪಿಕ್ಚರ್ ಏನಿವೆ, ಯಾರು ಬಂದರು, ಅವ್ರು ಹೇಗಿದ್ದಾರೆ, ಯಾವ ಊರಿನವರು, ನೀವು ಏನು ಬೇಕು, ಏನು ಮಾಡ್ತೀರಿ ಎಂದು ಅವರು ಮಾತಾಡಿಸುವುದು. ಹಿಂದೆ ಒಂದು ಸಲ ಭೇಟಿ ಮಾಡಿದ್ದೀವಿ ನೋಡಿ, ಅವರೆಲ್ಲಿದ್ದಾರೆ, ಇವರಲ್ಲಿ ಯಾರು ಎಲ್ಲಿದ್ದಾರೆ, ನನಗೆ ಎಲ್ಲೋ ಇರ್ತಾರೆ.
ಇಷ್ಟು ದೊಡ್ಡ ಪ್ರಪಂಚ ಎಲ್ಲ ಒಂದು ಜಾಗ, ಎಲ್ಲರಿಗೆ ಒಂದು ಜಾಗ, ಅವನಿಗೆ ಒಂದು ಜಾಗ. ಏನು ಮಾಡ್ತಾನೆ? ಏನೋ ಯಾವುದೋ ಒಂದು ಮಾಡ್ತಾನೆ. ಅವ್ರು ಚೆನ್ನಾಗಿದ್ದಾನೆ ಅಂದರೆ ಎರಡೇ ಎರಡು, ಚೆನ್ನಾಗಿಲ್ಲ ಏನೋ ಅನಾರೋಗ್ಯ, ಎರಡೇ ಒಂದು ಅಲ್ಲವೇ? ಯಾವುದೇ ಒಂದು ಇರುತ್ತದೆ, ಇರಲಿ, ಎರಡೇ ಎರಡು, ಚೆನ್ನಾಗಿದ್ದಾನೆ ಅಥವಾ ಏನೋ ಅನಾರೋಗ್ಯ, ಅಷ್ಟೇ, ಎರಡೇ ಎರಡು. ಅಥವಾ ಅದು ಬದುಕಿದ್ದಾನೆ, ಬದುಕಿರ್ತಾನೆ, ಸಾಯಿ ಸತ್ತು ಹೋಗ್ತಾರೆ, ಎರಡರಲ್ಲಿ ಯಾವುದೇ ಒಂದು ಇರಲಿ. ತಿಳ್ಕೊಂಡು ಏನು ಮಾಡ್ತೀರಿ? ಅದರ ಬದುಕಿರ್ತಾನೆ, ಅದು ಪ್ರಾಣಿ ತೀರ್ಕೊಂಡಿರುತ್ತಾನೆ, ಎರಡೇ ಎರಡು, ಯಾವುದೇ ಒಂದು ಆಗುತ್ತದೆ. ಏಕೆ ಅಷ್ಟೆಲ್ಲ ಯೋಚನೆ? ಏಕೆ ತಿಳ್ಕೊಂಡು ಏನು ಮಾಡ್ತೀರಿ? ಸತ್ತು ಹೋದ, ಅಯ್ಯೋ ಪಾಪ ಸತ್ತು ಹೋದ, ಏನು ಮಾಡ್ತೀರಿ ನೀವು? ಹೋಗಿದ್ದವನೇ ಬದುಕಿತಾರೆ, ಬದುಕಿ ಅವರನ್ನು ಕರ್ಕೊಂಡು ಬರೋಕ್ಕಾಗಲ್ಲ, ಹೋಗಿದ್ದರೆ ಹೋಗಿರ್ಬೋದು, ಇದೆ. ಏಕೆ ತಿಳ್ಕೊಂಡು ಏನು ಮಾಡ್ತೀವಿ? ಸುಮ್ಮನೆ ಎಷ್ಟು ಮಾತುಗಳು ಮಾತಾಡ್ತೀವೋ ಅದರಲ್ಲಿ 90% ವ್ಯರ್ಥ ವಿಷಯಗಳೇ. ತಿಳ್ಕೊಂಡು ಏನು ಸಾಧಿಸುವುದೇನಿಲ್ಲ. ಅವ್ರು ಚೆನ್ನಾಗಿದ್ದಾರಾ, ಅವ್ರೇನು ಮಾಡ್ತಾ, ಇವ್ರೇನು ಮಾಡ್ತಾ ಇದ್ದಾರೆ, ಅಲ್ಲಿ ಏನಾಯಿತು, ಇಲ್ಲಿ ಏನಾಯ್ತು, ಎಲ್ಲೋ ಒಂದು ಕಡೆ ಏನೋ ಒಂದು ಆಗುತ್ತದೆ. ಪ್ರಪಂಚ ಅಂದರೆ ಏನಾಗದೇ ಇರುತ್ತದೆ, ಯಾವುದೋ ಒಂದು ಆಗುತ್ತದೆ ಅಲ್ಲ. ಆಗಿದ್ದು ತಿಳ್ಕೊಂಡು ಏನು ಮಾಡ್ತೀರಿ? ನೀವು ತಿಳ್ಕೊಂಡಿರೋ ಅದು ಆಗೋದೇನೋ ಹಾಗೇ ಆಗ್ತದೆ, ಆಗುವುದೇನೋ ಹಾಗೇ ಆಗ್ತದೆ. ನೀವು ತಿಳ್ಕೊಂಡಿರೋ ಅದು ಆಗೋದೇನೋ ಹಾಗೇ ಆಗ್ತದೆ. ಅದು ನಿಮ್ಮನ್ನು ಕೇಳಿ ಏನು ನಡೆಯಲ್ಲ. ಅವ್ರು ಏನು ಮಾಡುವುದು ಅದರಿಂದ? ಏನೋ ಯಾವುದೋ ಒಂದು ನಡೆಯುತ್ತದೆ. ಅವ್ರ ಪಾಡಿಗೆ ಅವರು ಹೇಳಿದರೆ ಹಾಂ ಕೇಳು, ಆಯಿತು ಒಳ್ಳೆಯದು, ಕೇಳಿದರೆ ಹೇಳು, ಅವ್ರು ಹೇಳಿದರೆ ಕೇಳು ಅಷ್ಟೇ, ಮತ್ತೇನು, ಏನೂ ನಡೆಯುತ್ತದೆ ನಡೆಯಲಿ. ಅದನ್ನು ಅಷ್ಟು ಅತಿಯಾಗಿ ಆಸಕ್ತಿ ಇಟ್ಕೊಂಡು ಹೇಳತಕ್ಕದ್ದಲ್ಲ ನೋಡಿ. ಆಸಕ್ತಿ ಇಟ್ಕೊಂಡು ಕೇಳತಕ್ಕದ್ದು ಪ್ರಪಂಚದ್ದು ಯಾವುದೂ ಅಲ್ಲ. ಅಷ್ಟು ಆಸಕ್ತಿ ಇಟ್ಕೊಂಡು ಕೇಳತಕ್ಕದ್ದು ಭಗವಂತನ ಮಹಿಮೆ. ಏಕೆ ಅದು ಕೇಳಿದರೆ ಸಾಕು, ಏನೋ ಆನಂದ, ಏನೋ ಆನಂದ, ಅಲ್ಲೇ ಇರಬೇಕನ್ಸುತ್ತದೆ. ಆದರೆ ಮಾಧುರ್ಯ ಮಾಧುರ್ಯ ಮಾಧುರ್ಯ, ಒಂದು ಅರ್ಧ ಗಂಟೆ ಆಯಿತು, ಗಂಟೆ ಆಯಿತು, ಎರಡು ಗಂಟೆ ಆಯಿತು, ಅಲ್ಲೇ ಇರುತ್ತಾನೆ. ಇಷ್ಟೊತ್ತು ಏನು ಮಾಡ್ತಾನೆ ಅಂದು ನೋಡಿದರೆ ಏನಿಲ್ಲ, ಅಲ್ಲೇ ಕೂತಿದ್ದ. ಇದೇನಪ್ಪ ಎರಡು ಗಂಟೆ ಆಯಿತು ಹಾಗೆ ಕೂತಿದ್ದು, ಮರ ಹಾಗೆ ಕೂತಿದ್ದ, ಎಲ್ಲೋ ನೋಡ್ತಾ ಇದ್ದಾನೆ. ಬೇಜಾರಾಯಿತಾ, ಯಾರು ಬಂದಿಲ್ಲ ಅಂದರೆ, ಯಾರು ಬಂದರೂ ನೋಡಲ್ಲ, ಯಾರು ಹೋಗಿದ್ದರೂ ನೋಡಲ್ಲ. ಜನರು ಬರುತ್ತಿದ್ದರು, ಹೋಗುತ್ತಿದ್ದರು. ಸ್ವಲ್ಪ ಹೊತ್ತು ಕೂತ್ಕೊತ್ತು ಮಕ್ಕಳು ಮಿಕ್ಕ ಜನರೆಲ್ಲ ಹೋದರೆ ಅವರು ಮಾತ್ರ ಹೋಗಿದ್ದರೂ ನೋಡಲ್ಲ, ಹಾಗೇ ಕೂತಿರ್ತಿದ್ದ. ಬಂದರೂ ಗೊತ್ತಿದ್ದ. ಅವ್ರು ಈಗಲೂ ನೆನಪಿದ್ದಾನೆ. ಹಾಂ, ನಾನೊಂದು ಕಥೆ ಬರೆಯಬೇಕನ್ಕೊಂಡು, ನನ್ನ ಜೀವನದ ಕೆಲವು ಮುಖ್ಯ ಘಟನೆಗಳು, ಅದರಲ್ಲಿ ಇವರನ್ನು ಮಾತ್ರ ಬಿಡಲ್ಲ, ಇವನು ಇನ್ನೊಬ್ಬನು, ಇಬ್ಬರಿದ್ದಾರೆ. ಹಾಂ, ಹುಚ್ಚು ಜನರನ್ನು, ಇಬ್ಬರು ಹುಚ್ಚು ಜನರ ಹಾಗೆ ನೋಡಿದ್ದೀನಿ. ಪಾಪ ಒಳ್ಳೆಯ ಜನರು, ಸಾಧುಗಳು, ಅವರು ಜಡಭರತರು ಮರಿ, ಮಹನೀಯರೋ ಏನೋ, ಸಿದ್ಧ ಪುರುಷರೋ ಏನೋ, ಸಾಮಾನ್ಯ ಜನರು, ಹುಚ್ಚು ಜನರ ಹಾಗೆ ಇಬ್ಬರನ್ನು ನೋಡಿದ್ದೀನಿ. ಯಾರು ಸಮಾಜ ಗೊತ್ತೇ ಮಾಡಿಕೊಂಡಿಲ್ಲ. ಸಮಾಜ ಇವು ಇಬ್ಬರನ್ನು ಹುಚ್ಚೆಂದು ಹೇಳಿದ್ದಾರೆ, ಬೈದರು, ನಕ್ಕಿದರು. ಅವ್ರು ಯಾವುದೇ ಲೆಕ್ಕತೆ ನಕ್ಕಿದರೂ ಅವ್ರ ಕಡೆ ನೋಡೋದೇ ಅಲ್ಲ, ತನ್ನ ಪಾಡಿಗೆ ತಾನಿರ್ತಾನೆ. ಅವ್ರು ಸಿದ್ಧಪುರುಷರೇ ಆಗಿರಬಹುದು. ಇಬ್ಬರನ್ನು ನಾನು ಚಿಕ್ಕಂದನದಲ್ಲೇ ನೋಡಿದ್ದೀನಿ, ಇನ್ನೊಬ್ಬರು ನೋಡಿದ್ದೀನಿ ಇಲ್ಲಿಯೇ ಒಂದು ಬಸ್ ಸ್ಟ್ಯಾಂಡ್ನಲ್ಲಿದ್ದ, ಒಂದು ಸ್ವಲ್ಪ ದೊಡ್ಡ ಊರು, ತಾಲೂಕಲ್ಲಿ. ಅವರು ಇಲ್ಲೇ ಇರ್ತಿದ್ದ. ಯಾರಿಗೇನಾದರೂ ಅವರನ್ನು ನೋಡಿ ಏನಾದರೂ ನನಗೆ ಲಗೇಜ್ ತೊಗೊಳ್ಬೇಕು ಅಂತ ಆಯ್ತು ಅಂತ ಹೇಳ್ತಾರೆ. ಎಷ್ಟು ತೊಗೊಳ್ಳುವುದು ಅಂದರೆ ಏನೂ ಹೇಳಲ್ಲ. ಎಷ್ಟು ತೊಗೊಳ್ತೀಯಪ್ಪ, ಎಷ್ಟು ಕೊಡಬೇಕು ಹಣ, ಏನೂ ಹೇಳಲ್ಲ, ಏನೂ ಹೇಳಲ್ಲ. ಅದು ಇದು ಬೇಕಂದರೆ ಅಷ್ಟೇ, ತೊಗೊಂಡು ತಲೆ ಮೇಲೆ ಇಟ್ಕೊಳ್ಳು ಅಷ್ಟೇ. ಎಲ್ಲಿ ಅಂದರೆ ನೀವು ಎಲ್ಲಿ ಎಂದು ಕೇಳುವುದೇ ಅಲ್ಲ. ನೀವು ಎಲ್ಲಿ ಅಂದರೆ ಜೊತೆಗೆ ಬರ್ತಾನೆ, ಎಷ್ಟು ದೂರ ಆದರೂ ಬರ್ತಾನೆ, ಅಲ್ಲಿ ಹೋಗಿ ಕೆಳಗೆ ಇಡ್ತಾನೆ ಅಷ್ಟೇ, ನಿಂತಿರ್ತಾನೆ. ಎಷ್ಟು ಕೊಟ್ಟರೆ ಅಷ್ಟು ತೊಗೊಂಡು ಹೋಗ್ತಾನೆ, ಏನು ಕೇಳಲ್ಲ. ಅಯ್ಯೋ ಅನ್ಕೋದು, ಇವನು ಸಿದ್ಧಪುರುಷನೇ ಅನಿಸ್ತು. ಎಷ್ಟು ಕೊಟ್ಟರೆ ತಗೊಳ್ತಾನೆ, ಕೊಡದಿದ್ದರೆ ಆಯ್ತಪ್ಪ ಹೋಗೋದು ಹಾಗೆ ಹೋಗ್ತಾನೆ. ಅಯ್ಯೋ ರಾಮ, ಹೇಗಿರ್ತಾನೋ ಆಶ್ಚರ್ಯ. ಕಡಿಮೆ ಹೇಳಲ್ಲ, ಏನು ಹೇಳಲ್ಲ, ಎಷ್ಟು ಕೊಟ್ಟರೆ ಅಷ್ಟೇ ತೊಗೊಳ್ತಾನೆ. ಮಿಕ್ಕ ಜನರು, ಎಷ್ಟೋ ಜನರು ಅವರಿಂದ ಕೆಲಸ ಮಾಡಿಕೊಂಡು ಕೊಟ್ಟಿದ್ದು ಕಡಿಮೆ. ನನಗೆ ಅನಿಸಿತು, ಅಯ್ಯೋ ನೀವು ಮಾಡುತ್ತಿದ್ದು ಮಹಾಪಾಪ, ಅವರು ಯಾರೋ ಅಲ್ಲ. ಅವ್ರು ನೋಡಿದ್ರೆ ನನಗೆ ಅನಿಸಿತ್ತು, ಅಯ್ಯೋ ಅವರು ಸಾಮಾನ್ಯ, ನಾನು 10ನೇ ಕ್ಲಾಸ್ನಲ್ಲಿದ್ದೆ, ಅವ್ರು ನೋಡಿ ಅನಿಸುತ್ತೆ ಅಯ್ಯೋ ಅವ್ರು ಸಿದ್ಧಪುರುಷರಾಗಬ. ಅವರಿಗೆ ನಾನು ಭಗವದ್ಗೀತೆ ಓದುತ್ತಿದ್ದೆ, 8ನೇ ಕ್ಲಾಸ್ನಿಂದಲೇ ಭಗವದ್ಗೀತೆ ಓದುವುದು ಶುರು ಮಾಡಿಬಿಟ್ಟೆ. ಆ ಭಗವದ್ಗೀತೆಯಲ್ಲಿ ಓದಿದ್ದಾಗ ಹೀಗಿರುತ್ತಾರೆ ಮಹನೀಯರಂದರೆ ಇವರೇ ಆಗಬಹುದು ಅನಿಸಿತ್ತು. ಯಾರು ಯಾರು ಹೀಗಿರ್ತಾರೋ, ಹುಚ್ಚು ಜನರೆಲ್ಲ ನನಗೆ ಬ್ರಹ್ಮಜ್ಞಾನಿಗಳಾಗಿ ಕಂಡು ಬರ್ತಿದ್ದರು ಅನಿಸುತ್ತಿತ್ತು. ಏನೋ, ಯಾಕಂದರೆ ಭಗವದ್ಗೀತೆಯಲ್ಲಿ ಹಾಗೆ ಇರ್ತದಲ್ಲ. ತನ್ನ ಪಾಡಿ ಹೇಳಿದ್ದನ್ನು ಸಾಧುಶ್ವಪಚ ಪಾಪೇಶು ಸಮಬುದ್ಧಿರ್ವಿಶಿಷ್ಯತೆ ಎಂದಿರುತ್ತದಲ್ಲ, ಎಲ್ಲರಲ್ಲಿ ಸಮಾನವಾಗಿರ್ತಾನೆ. ಯಾವುದೇನು ಕೇಳಿ ನೋಡಿದ್ರೆ ಇವರು ಬ್ರಹ್ಮಜ್ಞಾನೋ ಏನೋ ಅನಿಸುತ್ತಿತ್ತು. ಅವ್ರು ಏನು ಕೇಳಿದರೂ ಏನು ಮಾತಾಡಲ್ಲ, ಸುಮ್ಮನೆ ಬೈದರೂ ಏನು ಹೇಳಲ್ಲ, ಎಷ್ಟು ಸಲ ಬೈದರೂ ಏನು ಹೇಳಲ್ಲ. ಇದು ಎತ್ಕೋ ಅಂದರೆ ತಲೆ ಮೇಲೆ ಎತ್ಕೊಂಡು ಹೋಗ್ತಾನೆ. ಅವ್ರಿಗೆ ಎಷ್ಟು ನೋವಾದರೂ, ಎಷ್ಟು ದೂರ ಬೆಟ್ಟ ಹತ್ತುತ್ತಾನೆ, ಏನು ನಾನಿರುವ ಆ ಊರಿನಲ್ಲಿ ದೊಡ್ಡ ಊರು ಸ್ವಲ್ಪ ಬೆಟ್ಟನೇ ಇತ್ತು, ಬೆಟ್ಟ ಮೇಲೇ ಇತ್ತು, ದೊಡ್ಡ ಬೆಟ್ಟ ಹಾಗೆ ಹತ್ತುತ್ತಿತ್ತಪ್ಪೋ, ಹತ್ತಿ ಅಲ್ಲಿಡುವುದು ಅಷ್ಟೇ. ನೀವು ಎಷ್ಟು ಕೊಟ್ಟರೆ ಅಷ್ಟು ತೊಗೊಂಡು ಹೋಗೋದು, ಕೊಟ್ಟ ಕಡೆ ನೋಡುವುದೇ ಇಲ್ಲ, ಎಷ್ಟು ನೋಟು ಎಂದು ನೋಡುವುದೇ ಇಲ್ಲ, ಕೈಯಲ್ಲಿ ತೊಗೊಂಡೋದು ಅಷ್ಟೇ ಇಟ್ಕೊಳ್ಳೋದು ಅಷ್ಟೇ, ಈ ಸೈಡ್ ನೋಡುವುದೇ ಅಲ್ಲ, ಹೋಗೋದು. ಹೇಗಿರ್ತಾನ ಅವ್ರು, ಹೇಗೆ ಬದುಕುತ್ತಿದ್ದ ಅವ್ರು, ಯಾರು ಅವ್ರ ಮನೆ ಕುಟುಂಬ ಜನರು ಯಾರಾದರೂ ಇದ್ದಾರಾ, ಅಮ್ಮ ಅಪ್ಪ ಯಾರು, ಅವ್ರಿಗೆ ಕುಟುಂಬ ಯಾರದು, ಯಾರಿಗೂ ಗೊತ್ತಿಲ್ಲ. ಅವ್ರು ಯಾರು ಏನು ಕೇಳಲಿಲ್ಲ.
ಅಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಮತ್ತೆ ಅಲ್ಲಿಂದ ಬಸ್ ಸ್ಟ್ಯಾಂಡ್ ಹೋಗೋದು, ಅಲ್ಲೇ ಕೂತಿರ್ತಾನೆ ನಿಂತಿರ್ತಾನೆ ಅಷ್ಟೇ. ಇವರು ನೋಡಿ ಅವ್ರ ಬಟ್ಟೆ ವೇಷ ನೋಡಿ ಇವರೇ ಆಗಬಹುದು ಅಂತ ಜನರು ತಾನೇ ತಾನೇ ಏನಪ್ಪ ಈ ತೊಗೊಂಡೋಗೋ ನಾನು ಬರ್ತಿದ್ದ ಅಷ್ಟೆ, ಕೇಳಿದ್ದು ಮಾಡುತ್ತಿದ್ದೆ. ಹಬ್ಬ, ಅವನಿಗೆ ಎಷ್ಟು ಸಹನಶೀಲತೆ ಬೇಕು! ಅವ್ರ ಮನಸ್ಸು ನಿರಂತರವಾಗಿ ಪರಮಾತ್ಮನಲ್ಲೇ ಇದೋ ಏನೋ, ಇಲ್ಲದಿದ್ದರೆ ಹೀಗಿರ್ತಾನೆ ಯಾರಾದರೂ. ಅದನ್ನು ಹುಚ್ಚಾದ್ರೆ ಆಗಬಹುದು, ಹುಚ್ಚಕ್ಕೆ ಇರುತ್ತದೆ. ಎಲ್ಲಿರುತ್ತದೆ ಹುಚ್ಚಿನದು? ಭಗವಂತನಲ್ಲಿಲ್ಲ, ಅದು ಎಲ್ಲಿರುತ್ತದೋ ಗೊತ್ತಿಲ್ಲ, ಬ್ರಹ್ಮಾಂಡ ದಾಟಿ ಹೋಗ್ತದೆ. ಹುಚ್ಚಿನ ಮನಸ್ಸಿ ನಿಜವಾದ ಹುಚ್ಚಿದ್ದನೇ ಅವರ ಮನಸ್ಸು ಎಲ್ಲಿರುತ್ತದೆ ಅದು ಮಾತ್ರ ನನಗೂ ಗೊತ್ತಿಲ್ಲ. ಯಾಕೆ ನಾನು ಹುಚ್ಚಾಗಲಿಲ್ಲ, ನನಗೆ ಗೊತ್ತಿಲ್ಲ. ಅಲ್ಲ, ಹುಚ್ಚಕ್ಕೂ ಗೊತ್ತಿರುತ್ತದೆ. ನಿಮ್ಗೆ ಗೊತ್ತಿದ್ದರೆ ಹೇಳಿ, ಹುಚ್ಚಿನ ಮನಸ್ಸು ಎಲ್ಲಿರುತ್ತದೆ, ಯಾವುದು ಯೋಚನೆ ಮಾಡ್ತಾನೆ? ಗೊತ್ತಿಲ್ಲ, ಎಲ್ಲಿರುತ್ತದೋ ಗೊತ್ತಿಲ್ಲ. ಬಟ್ ಅವ್ರು ಎಲ್ಲೋ ಇರ್ತಾನೆ, ಪ್ರಪಂಚ ಕಡೆಗೆ ದೃಷ್ಟೇ ಇಲ್ಲ. ಹಾಗೆಯೇ ಆದ್ದರಿಂದ ಅದು ಹುಚ್ಚಿನ ಹಾಗೆ. ಹುಚ್ಚು ಅಂದರೆ ಅರ್ಥ, ಒಂದು ಮೇಲೆ ಪ್ರೀತಿ ಹುಟ್ಟಿದ್ದರೆ ಮಿಕ್ಕ ಜನರು ಏನು ಹೇಳ್ತಾರೆ ಲೆಕ್ಕ ಆಗಲ್ಲ. ಯಾಕೆ? ಈ ಪ್ರೀತಿಗಿಂತ ಹೆಚ್ಚು ಅವರ ಮಾತಿಗೆ ಬೆಲೆ ಏಕೆ ಕೊಡಬೇಕು? ಈ ಪ್ರೀತಿ ಇದೆ, ಇದರಲ್ಲೇ ಇರುವುದು, ಇದರಲ್ಲೇ ಇರುವುದು, ಅದೇ ಆನಂದ. ಆ ಆನಂದವನ್ನು ಮಿಕ್ಕ ಯಾರೂ ಕೊಡೋಕ್ಕಾಗಲ್ಲ. ಪ್ರಪಂಚ ಬಗ್ಗೆ ನೀವು ಇಂಟ್ರೆಸ್ಟ್ ತೊಗೊಂಡರೆ, ಆಸಕ್ತಿ ತೊಗೊಂಡರೆ, ಒಂದು ಸೈಡು ಒಳ್ಳೆಯದಾಗ್ತದೆ, ಒಂದು ಕೆಟ್ಟದಾಗ್ತದೆ, ಒಬ್ಬರು ಏನೋ ಸಣ್ಣದಾಗಿದ್ದು ಅತಿಯಾಗಿ ಹೇಳ್ತಾರೆ ಅಲ್ಲವೇ. ಒಳ್ಳೆಯದಾಗಿದ್ದರೆ ಎಲ್ಲ ತಮಗೇ ಆಯಿತು ಎಂದು ಹೇಳ್ಕೊಳ್ತಾರೆ, ಏನೋ ಕೆಟ್ಟದಾದರೆ ಯೋರೇ ಎಲ್ಲ ಕಟ್ಟರು ಎಂದು ಹೇಳಿಬಿಡ್ತಾರೆ, ಏನೇನೋ ಹೇಳ್ತಾರೆ. ಯಾವುದು ಎಷ್ಟು ಮಟ್ಟಕ್ಕೆ ಕರೆಕ್ಟೋ ಗೊತ್ತಿಲ್ಲ, ಸತ್ಯವೋ ಗೊತ್ತಿಲ್ಲ, ಇನ್ನೊಬ್ಬರು ಹೇಳಿದ್ದು ಹೌದೋ ಗೊತ್ತಿಲ್ಲ. ಏಕೆಂದರೆ ಜನರು ಅತಿಯಾಗಿ ಹೇಳುವುದೇ ಅಭ್ಯಾಸ ಅಲ್ಲವೇ. ಒಳ್ಳೆಯದಾದರೆ ಅತಿಯಾಗಿ ಹೇಳ್ತಾರೆ, ಕೆಟ್ಟದಾದರೆ ಅತಿಯಾಗಿ ದ್ವೇಷ ಮಾಡ್ತಾರೆ. ಯಾರನ್ನು ಹೌದೋ ಹೇಳಬೇಕು ಗೊತ್ತಿಲ್ಲ, ಕರೆಕ್ಟೋ ಗೊತ್ತಿಲ್ಲ, ತಪ್ಪೋ ಗೊತ್ತಿಲ್ಲ, ನಾವು ಏನು ಹೇಳಬೇಕೋ ಗೊತ್ತಿಲ್ಲ. ಹಾಂ, ಏನೇ ಹೇಳಿದ್ರೆ ಆಯಿತು ಎಂದು ಹೇಳಿ, ಅದು ಆಯಿತು, ಹಾಂ ಆಯಿತು, ಸುಮ್ಮನೆ ಕೇಳು, ಮರಿ ಏನು ಮಾಡೋದು, ಏನು ಮಾಡಿದ್ರು ಗೊತ್ತಿಲ್ಲ, ಏನು ಮಾಡ್ತಾರೋ ಗೊತ್ತಿಲ್ಲ, ಹೆಚ್ಚು ಹೇಳ್ತಾರೋ ಕಡಿಮೆ ಹೇಳ್ತಾರೋ ಗೊತ್ತಿಲ್ಲ. ಆದರೆ ಇದೊಂದು ಮಾತ್ರ ನಿರಂತರ ಪ್ರೇಮ. ನಿಮಗೆ ಬೆಳಗ್ಗೆ ನಿದ್ದೆನಿಂದ ಎದ್ದ ಕ್ಷಣದಿಂದ ಮತ್ತೆ ನಿದ್ದೆ ಬರುವ ಕ್ಷಣವರೆಗೂ ಮನಸ್ಸು ನಿರಂತರವಾಗಿ ಆನಂದವಾಗಿರುತ್ತದೆ. ನಮಗೆ ಅದಿಲ್ಲ ಇದಿಲ್ಲ ಎಂದು ಚಿಂತೆ ಇಲ್ಲ. ಯಾವುದಿರಲಿ ಮನೆ, ಅವ್ರು ನೋಡಿದ್ದೀನಿ ಮನೆ ಹೇಗಿದೆ ಅದು ಯೋಚನೆ ಇಲ್ಲ ಅವರಿಗೆ. ಏನೋ ಇಂಥ ಜಾಗ ಇದೆಯಲ್ಲ ಮಲ್ಕೊಳ್ತಿದ್ದೆ, ಕೂತಿತ್ತದೆ ಸ್ವಲ್ಪ ಹೊತ್ತು, ಕೂತಿದ್ದ ತುಂಬ ಹೊತ್ತಾಯ್ತಪ್ಪ, 2-3 ಗಂಟೆ ಅಂದರೆ ಅಲ್ಲೇ ಅಷ್ಟೇ. ಇದು ಮೈ ಮೇಲೆ ಇದೆ ಬಟ್ಟೆ ಹಾಕೋದು ಹಾಗೇ ಮಲ್ಕೊಂಡು, ಆ ಮೂಟ ಅಲ್ಲೇ ಇರೋದಷ್ಟೇ, ಆ ಮೂಟ ಕಡೆನೂ ನೋಡೋದಿಲ್ಲ. ಮಿಕ್ಕ ಜನರು ಯಾರೋ ಬಂದು ಏ ಇಲ್ಲಕ್ಕೆ ಮಲ್ಕೊಂಡು ಎಲ್ಲೋ ಅಂದೆ, ಸುಮ್ಮನೆ ಹೇಳೋದು. ಮತ್ತೆ ಅಲ್ಲಿಗೆ ಇಲ್ಲಿ ಇಲ್ಲಿ ಬೇಡ ಅಲ್ಲಿ ಹೋಗೋ, ಆಯ್ತು ಅಲ್ಲಿ ಸ್ವಲ್ಪ ಸರಿದು ಮತ್ತೆ ಮಲ್ಕೊಂಡು ಅಷ್ಟೆ. ಯಾವುದು ಏನು ಬೈದರು ಏನು ಹೇಳಿದರು ಏನು ನೋಡೋದೇ ಇಲ್ಲ, ಹಾಗೇ ಇರೋದು. ಹಾ, ಎಷ್ಟಿದೆ ನೋಡಿ, ಜಡಭರತ ಹೇಗಿರುತ್ತಾನೋ ಹಾಗೆ ಅವರ ದೃಷ್ಟಿ ಭಗವಂತನಲ್ಲೇ ಇದ್ದುಬಿಟ್ಟಿದೆ. ಹಾಗೆಯೇ ಇವರು ಮಹಾರಾಜರು ಹೇಳ್ತಾರೆ ನೋಡಿ, ನಾಮಕ್ಕೋಸ್ಕರನೇ ನಾನು ಹುಟ್ಟಿದೆ, ನಾಮಸ್ವರೂಪ ತದ್ರೂಪ ಅಂದರೆ ತನ್ಮಯನಾಗಿಬಿಡ್ತೀನಿ, ನಾಮಮಯನೇ ಆಗಿಬಿಡ್ತೀನಿ ನಾನು. ಹೋವುನ್ ಜಾಯಿನ್ ಇತ್ಕ ಪ್ರಜ್ವಲಿತ ಭಾವನೇನೆ, ಇಷ್ಟು ಪ್ರಜ್ವಲಿತ ಭಾವನದಿಂದ ನಾಮ್ ಘೇಣೆ ಜರೂರ್ ಆಹೇ. ಈ ಜರೂರು ಒಂದು ಉರ್ದು ಮಾಟ ಬಂತು ನೋಡಿ, ಜರೂರ್ ಅಂದರೆ ಉರ್ದು. ನಿಮಗೆ ಗೊತ್ತಾಗ್ತದೆ, ನಿಮಗೆ ಎಲ್ಲ ಒಂದೇ ಹೇಳಿಬಿಡ್ತೇನೆ, ನನಗೆ ಉರ್ದು ಯಾವುದು, ಮರಾಠಿ ಯಾವುದು, ತೆಲುಗು ಯಾವುದು, ಇದು ಕನ್ನಡ ಯಾವುದು, ಪದ ಬಂದರೆ ಸಾಕು ಗೊತ್ತಾಗ್ತದೆ, ಅಮ್ಮ ಈ ಉರ್ದು ಪದ ಬಂತೆ ಅಂದು ಅಲ್ಲ. ಜರೂರ್ ಅಂದರೆ ಹೇಳ ಜರೂರ್ ಜರೂರ್ ಅಂದರೆ ಹೇಳ್ತಾರ ಕನ್ನಡದಲ್ಲಿ? ಅಯ್ಯೋ ರಾಮ, ಅದು ಟಿಪ್ಪು ಸುಲ್ತಾನ್ ಭಾಷೆ. ಅವಶ್ಯ, ಹಾಂ ಅವಶ್ಯ ಆಗಬೇಕು. ಸೊ ಭಾವನೆಯೇ ಪ್ರಜ್ವಲಿತ ಭಾವನ ಅಂದರೆ ಆ ಭಾವನ, ಮನಸ್ಸಿನ ಭಾವನ ಪ್ರಜ್ವಲಿತ. ಪ್ರಜ್ವಲಿತ ಅಂದರೆ ಡಲ್ ಅಲ್ಲ, ಹಾಗೆ ಜಾಗೃತವಾಗಿದ್ದಕ್ಕೆ, ಜಾಗೃತವಾಗಿರುವ ಭಾವನೆಯಲ್ಲೇ ಅಲ್ಲೇ ಇರುತ್ತದೆ ಅಲ್ಲವೇ. ಪ್ರಜ್ವಲಿತ ಭಾವನೆಯೇ ನಾಮ್ ಘೇಣೆ ಜರೂರ್ ಆಹೆ. ಆಣಿ ಮಗ ಪ್ರೇಮ್ ಆಲೇನಾಹಿ ಈ ಗೋಷ್ಠಿ ಶಕ್ಯ ಚೆನ್ನಾಗಿ. ಹೀಗಿದ್ದರೆ ಈಗ ಪ್ರೇಮ ಹುಟ್ಟಲಿಲ್ಲ ಎಂದು ಹೇಳಬಹುದಾ? ಆ ಪ್ರಶ್ನೆನೇ ಬರಲ್ಲ. ಇನ್ನು ಪ್ರೇಮ ಏನು ನಿಮಗೆ? ಅಷ್ಟು ಹುಚ್ಚಾಗಿ ಮಾಡ್ತಾ ಇದ್ದಾನೆ ಅಂದರೆ ಪ್ರೇಮ ಇಲ್ಲದೆ ಆಗುತ್ತದೆ? ಸುಮ್ಮನೆ ಏನು ಅವರು ಹೇಳಿದ್ದಾರೆ ಮಾಡ್ತೀನಿ ಅಂದರೆ, ಸುಮ್ಮ ಸುಮ್ಮನೆ ಹೇಳಿದ್ದು ಮಾಡುವುದು ಎಷ್ಟು ದಿವಸ ಮಾಡಿದ್ದರೂ ಇಷ್ಟು ಮಾಡೋಕ್ಕಾಗಲ್ಲ. ಪ್ರೇಮ ಇದ್ದರೆ ಅಷ್ಟು ಹುಚ್ಚಾಗಿ ಹೇಳೋಕ್ಕಾಗ್ತದೆ, ಇಲ್ಲದರೆ ಆಗಲ್ಲ. ಅಲ್ಲೇ ಇರು, ಅಲ್ಲೇ ಇರು, ಮೊದಲು ಮೊದಲು ಅಭ್ಯಾಸ ಆಗ್ತಾ ಇರಲಿ, ಅದೇ 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 ರುಚಿ ಬಂದರೆ
ಪ್ರಪಂಚ ಕಡೆಯಿಂದ ಇಂಟ್ರೆಸ್ಟ್ ನಿಧಾನವಾಗಿ ಹೋಗ್ತದೆ ಹೋಗ್ತದೆ ಹೋಗ್ತದೆ, ಮತ್ತೆ 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 ಕಡಿಮೆ ಆಗಿ ಯಾರು ಏನೇ ಇರಲಿ ಯಾವುದು ಹೇಗೆ ಇರಲಿ ಇರಲಿ ಅದು ನೋಡೋದೇ ಅಲ್ಲ ಅಲ್ಲವೇ. ಪ್ರಪಂಚದಲ್ಲಿ ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಹಾಸನಲ್ಲಿ ಏನಾಗ್ತದೆ ನಾವು ಚಿಂತನೆ ಮಾಡ್ತಾ ಇದ್ದೀವ, ಏನೇನೋ ಆಗ್ತದೆ, ಯಾರೋ ಬರ್ತಾರೆ ಯಾರೋ ಹೋಗ್ತಾರೆ, ರೋಡ್ ಮೇಲೆ ಎಷ್ಟು ಜನರು ಬಂದರು ಎಷ್ಟು ಜನರು ಹೋಗಿದ್ದಾರೆ, ಬಸ್ ಸ್ಟ್ಯಾಂಡ್ಗೆ ಯಾರು ಬಸ್ ಹತ್ತಿದ್ದಾರೆ ಯಾರು ಇಳಿದಿದ್ದಾರೆ ನೀವು ನೋಡ್ತಾ ಇದ್ದೀರಾ, ನೆನಪಿಟ್ಕೊಳ್ತೀರಾ? ಅದು ಯಾಕೇನು ಯಾರೋ ಹತ್ತುತ್ತಾರೆ ಯಾರೋ ಇಳಿತಾರೆ, ನಮಗೇನು ಯಾರೋ ಹೋಗ್ತದೆ ಪ್ರಪಂಚ ನಡೆಯಲು. ಪ್ರಪಂಚ ನಡೆಸುವುದಕ್ಕೆ ಭಗವಂತ ಇದ್ದಾನೆ, ನಡೆಯಬೇಕನ್ನುವರು ಇವರಿದ್ದಾರೆ, ಆಸಕ್ತಿ ಇಟ್ಕೊಂಡವರು ಅವರು ನೋಡ್ಕೊಳ್ತಾರೆ, ನಮಗೇಕೆ, ನಾವೇನು ನೋಡಬೇಕಾಗೇ ಇಲ್ಲ ಅಲ್ಲವೇ. ಪ್ರೇಮ್ ಏತ್ ನಾಹಿ ಯಾಚ ಅರ್ಥಚ್ ಹಾಕಿ, ಪ್ರೇಮ ಬರುತ್ತಾ ಇಲ್ಲ ಬರುತ್ತಾ ಇಲ್ಲ, ಮತ್ತೆ ಮತ್ತೆ ನೀವು ಕಂಪ್ಲೇಂಟ್ ಮಾಡ್ತಾ ಇದ್ದೀರಿ, ಆ ಕಂಪ್ಲೇಂಟ್ ಕರ್ತವೇನು? ಪ್ರೇಮ್ ಏತ್ ನಾಹಿ ಯಾಚ ಅರ್ಥ ಹಾಕಿ, ಪ್ರೇಮ ಬರುತ್ತಾ ಇಲ್ಲ ಎಂದು ನೀವು ಕಂಪ್ಲೇಂಟ್ ಮಾಡಿದ್ದರೆ ಅದರಿಂದ ಏನು ಗೊತ್ತಾಗ್ತಾ ಇದೆ ನಮಗೆ, ಏನರ್ಥ? ಆಮೇ ನಾಮ್ ಖರ್ಯಾ ಆಸ್ತೇನೆ ಘೇ ಖರ್ಯಾ ಆಸ್ತೇನೆ ಘೇತ್ ನಾಹಿ, ನಿಜವಾದ ಆಸ್ಥ, ಆಸ್ಥ ಅಂದರೆ ಮನಸ್ಸಿಟ್ಟು, ಹೃದಯಪೂರ್ವಕ ಮನಸ್ಸಿಟ್ಟು ಮಾಡ್ತಾ ಇಲ್ಲ ಎಂದೇ ಅರ್ಥ ಅಷ್ಟೇ. ಅದರಿಂದ ಯಾರು ಕಂಪ್ಲೇಂಟ್ ಮಾಡಿದ್ದರೆ ಅವ್ರು ಅನ್ಕೊಳ್ತಾರೆ, ನೋಡು ನಾನು ಪ್ರಶ್ನೆ ಮಾಡಿದ್ದೀನಿ, ನನ್ನ ಕಡೆಯಿಂದ ತಪ್ಪಿಲ್ಲ, ಅವ್ರ ಕಡೆಯಿಂದಲೇ, ಗುರುಗಡೆ ನೋಡಿ ನಾಮಸ್ಮರಣೆ ಮಾಡು ಎಂದು ಯಾರು ಹೇಳಿದ್ದಾರೆ? ಗುರುಗಳು, ನಾನೇ ಹೇಳಿದ್ದೀನ ಗುರುಗಳೇ, ನಾನು ನಾಮಸ್ಮರಣೆ ಮಾಡಬೇಕು ಹೇಗೆ ಮಾಡಬೇಕೆಂದು ಕೇಳಿದ್ದೀನ? ಗುರುಗಳೇ ಹೇಳ್ತಾರೆ ಮಾಡು ಮಾಡು. ಗುರುಗಳೇ ನೀವೇ ಹೇಳಿದ್ದೀರಿ, ಆ ನಾಮಸ್ಮರಣೆ ನನಗೆ ಮಾಡೋಕ್ಕಾಗ್ತಾ ಇಲ್ಲ, ಮಾಡುವುದಕ್ಕೆ ಮನಸ್ಸು ಅದರಲ್ಲಿ ನಿಲ್ಲುತ್ತಾ ಇಲ್ಲ, ಮಾಡಿದರೆ ಪ್ರೇಮ ಬರುತ್ತಾ ಇಲ್ಲ, ನೀವೇ ಹೇಳಿದ್ದೀರಿ, ಅದರಿಂದ ನಾನು ಪ್ರೀತಿಯಿಂದ ಉತ್ಸಾಹದಿಂದ ಆನಂದದಿಂದ ಮಾಡುವ ಹಾಗೆ ನೀನೇ ಮಾಡಬೇಕು. ಅದರಿಂದ ನೀನೇ ಅಂದರೆ ಗುರುಗಳೇ ನೀನೇ ಮಾಡಬೇಕು, ನೀವು ಮಾಡುವಕ್ಕೆ ಹೇಳಿದ್ದೀರಿ ಅದರಲ್ಲಿ ಮಾಡುವ ಹಾಗೆ ಮಾಡುವುದು ಜವಾಬ್ದಾರಿ ನಿನ್ನದೇ, ಅದರಿಂದ ನಾನೇನು ಕಡಿಸ್ಕೊಳ್ಳಲ್ಲ, ಅವರಿಗೆ ಮಾಡೋದು ನೀನೇ ಹೇಳ್ತೀನಿ, ನಿಂದ ಜವಾಬ್ದಾರಿ, ಮಾಡೋಕ್ಕಾಗ್ತಾ ಇಲ್ಲ, ನಾನೇನು ಮಾಡೋದು, ಹೇಗೆ ಮಾಡೋದು ನೀನೇ ಹೇಳು. ಅವ್ರು ತಪ್ಪಿಸ್ಕೊಳ್ಳುವುದಕ್ಕೆ ನೆಪಗಳು ಹತ್ತಾರು ಹೇಳ್ತಾನೆ ಗುರುಗಳು, ಆ ನೆಪಗಳೆಲ್ಲ ಬಿಡಿಸಿ ಅವರಿಗೆ ಆಗಲ್ಲಪ್ಪ ಮಾಡು, ಆಗಲ್ಲಪ್ಪ ಮಾಡು, ಇದು ಒಳ್ಳೆಯದು ನಿಮಗೆ, ಇದು ಮಾಡಿದ್ರೆ ನಾನು ಮಾಡಲ್ಲ, ಅದರಲ್ಲಿ ಏನಿಲ್ಲ, ನನಗೆ ಇಷ್ಟವೇ ಇಲ್ಲ, ನನಗೇನು ಬರ್ತದೆ, ನನಗೇನು ಸಿಗ್ತದೆ ಮಾಡಿದ್ದರೆ? ಹೌದಪ್ಪ ನಿನಗೆ ಒಳ್ಳೆಯದಾಗ್ತದೆ ಮಾಡು, ಏನಾಗ್ತದೆ ಹೇಳು, ಇದಾಗ್ತದೆ, ಅದು ಆಗಲಿಲ್ಲ ನಾನು ಮಾಡಿದೆ. ಒಬ್ಬ ಎಷ್ಟು ಕಂಪ್ಲೇಂಟ್ ಅಂದರೆ ಇದೇನು ಗುರುಗಳಿಗೋಸ್ಕರ, ಇವರು ನಾಮಸ್ಮರಣೆ ಮಾಡಿದರೆ ಗುರುಗಳಿಗೆ ಪುಣ್ಯ ಬರುತ್ತದೆ, ಗುರುಗಳಿಗೆ ಮೋಕ್ಷ ಸಿಗ್ತದೆ ಅಂತಂತಿದೆ, ಅಷ್ಟು ಜವಾಬ್ದಾರಿಯಿಂದ ಇಲ್ಲದೆ ಮಾಡ್ತು. ನೋಡಿ ಪ್ರಶ್ನೆ ನೋಡು, ಮತ್ತೆ 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 ಪ್ರಶ್ನೆ, ಇದೆಲ್ಲ ಪ್ರಶ್ನೆಗಳು ಮಾಡಿದ್ದಾರೆ ಭಕ್ತರು, ಬಂದು ಲಕ್ಷ ಲಕ್ಷ ಜನರು ಬರುತ್ತಿದ್ದರು ಮಹಾರಾಜರನ್ನು ನೋಡಲಿಕ್ಕೆ, ಲಕ್ಷ ಲಕ್ಷ ಜನರಲ್ಲಿ ಅವರು ಮಾಡಿದ ಪ್ರಶ್ನೆಗಳನ್ನೆಲ್ಲ ಇಟ್ಕೊಂಡು ಉತ್ತರ ಹೇಳಿದ್ದಾರೆ. ಇದೆಲ್ಲ ಅದೇ ಅವರಿಗೆ ಉತ್ತರ, ಅವರಿಗೆ ಹೇಳಿದ ಉತ್ತರವೇ ಇದು. ಆದ್ದರಿಂದ ಮಹಾರಾಜರು ಹೇಳ್ತಾರೆ, ಇದು ನನಗೋಸ್ಕರ ಮಾಡುತ್ತಿದ್ದಂತೆ ಏನಪ್ಪ, ಇದೆಲ್ಲ ನಿಮಗೋಸ್ಕರ ಹೇಳಿದ್ದಾರೆ ಈ ಕಂಪ್ಲೇಂಟ್ಗಳು, ಮಾಡೋಕ್ಕಾಗ್ತಾ ಇಲ್ಲ, ಆಗಿಲ್ಲ, ಹೀಗಿಲ್ಲ, ಪ್ರೀತಿ ಆಗ್ತಾ ಇಲ್ಲ, ಇದೆಲ್ಲ ಕಾರಣ ಏನೆಂದರೆ ನಿಮಗೆ ಮೊದಲು ಮಾಡಬೇಕೆಂದು ಮನಸ್ಸಿಲ್ಲಪ್ಪ, ಅದಕ್ಕೋಸ್ಕರನೇ ಇಷ್ಟೆಲ್ಲ ಇಲ್ಲದೆ ಸಲ್ಲದೆ ನೆಪಗಳು ಅಲ್ಲವೇ. ನೀವು ನಿಜವಾಗಿ ಮಾಡಬೇಕಂದ್ರೆ ನೀವು ನಿಜವಾದ ಇಷ್ಟದಿಂದ ಮಾಡು, ನಿಮಗೆ ಅದೇ ಪ್ರೀತಿ ಆಯ್ತಲ್ಲ. ಈಗಷ್ಟೇ, ಎಲ್ಲಿ ಇಷ್ಟ ಇಡ್ತೀವೋ ಆ ಇಷ್ಟ ಹೆಚ್ಚಾಗ್ತದೆ. ಸಿ, ಇಷ್ಟ ಎಲ್ಲಿರುತ್ತದೆ ಹೇಳಿ? ನೀವು ಇಷ್ಟ ಮಾಡಿದರೆ ಇಷ್ಟ ಆಗುತ್ತದೆ, ನೀವು ಇಷ್ಟ ಮಾಡು ಆಗುತ್ತದೆ, ಆಗುತ್ತೆ, ಇಷ್ಟ ಮಾಡ್ತಾ ಇರು, ಮಾಡ್ತಾ ಇರು, ನೀವು ಮಾಡಿರುವ ಇಷ್ಟ 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 ಹೆಚ್ಚಾಗಿ ಅದೇ ನಿಮಗೆ ಇಷ್ಟವಾಗಿಬಿಡ್ತದೆ ಅಷ್ಟೇ. ಇದೆಲ್ಲ ನೋಡಿ, ಇಷ್ಟು ತರ್ಕ ಮಾಡಬೇಕಾ, ಇಷ್ಟು ವಾದಿಸಬೇಕಾ, ಲಾಯರ್ಗಳು ವಾದಿಸಿದ ಹಾಗೆ ಇದೆ. ನೋಡಿದ್ದರೆ ನಾಮಸ್ಮರಣಕ್ಕೆ ಮಹಾರಾಜರು ಒಂದು ವಕೀಲಾಗಿಬಿಟ್ಟರು, ಎಷ್ಟು ವಾದಿಸ್ತಾ ಇದ್ದಾರೆ, ಆದರೂ ಮತ್ತೆ ಪ್ರಶ್ನೆ ಪ್ರಶ್ನೆ ಪ್ರಶ್ನೆ, ತಪ್ಪಿಸ್ಕೊಳ್ಳುವ ಪ್ರಶ್ನೆ ಇದೆ ಅಲ್ಲವೇ, ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡಿದ ಹಾಗಿದೆ. ನಾಮಕ್ಕೋಸ್ಕರ ಮಹಾರಾಜರು ಒಪ್ಪಿಸುವುದಕ್ಕೆ, ನಾಮ ಮಾಡಿಸುವುದಕ್ಕೆ ಎಷ್ಟು ಎಷ್ಟು ತರ್ಕ ಮಾಡ್ತಾ ಇದ್ದಾರೆ. ಅಬ್ಬಾ ಅಬ್ಬಾ ಅಬ್ಬಾ, ಅಯ್ಯೋ ಅಲ್ಲವೇ. ಆಣಿ ಮಗ ಆಲೋ ಆಮ್ಹಿ ನಾಮ್ ಖರ್ಯಾ ಆಸ್ತೇನೆ ಘೇತ ನಾಹಿ, ಖರ್ಯಾ ಆಸ್ಥ ಅಂದರೆ ಏನು? ನಿಜವಾದ ಆಸ್ಥಾದಿಂದ ಮಾಡುತ್ತಾ ಇಲ್ಲ. ನಿಜವಾದ ಆಸ್ಥ ಅಂದರೆ ಇಷ್ಟದಿಂದ ಮನಸ್ಸನ್ನು ಇಟ್ಟು ಮಾಡ್ತಾ ಇಲ್ಲ. ಮನಸ್ಸನ್ನು ಇಟ್ಟು ಮಾಡಪ್ಪ, ನನಗೋಸ್ಕರ ಅಲ್ಲ ನಿನಗೋಸ್ಕರನೇ. ನಿಮ್ಮ ಮನಸ್ಸು ಎಲ್ಲಿ ಇರ್ತದೋ, ಮನಸ್ಸಂದರೆ ಇಷ್ಟ, ಮನಸ್ಸಂದರೆ ಇಷ್ಟ, ಎಲ್ಲಿ ಇಷ್ಟ ಇರುತ್ತದೋ ನೀನು ಇಷ್ಟವಾಯ್ತಂದ ಅರ್ಥ. ಇಷ್ಟವಾದರೆ ನಿನಗೆ ಆನಂದ ಅಲ್ಲವೇ. ಯಾವುದೇ ಕೆಲಸ ಇಷ್ಟವಿಲ್ಲದೆ ಮಾಡಿದರೆ ನಿಮಗೆ ಏನನ್ನಿಸುತ್ತದೆ? ಬೋರ್ ಆಗಲ್ಲವ ಕೆಲಸ? ಸ್ವಲ್ಪ ಹೊತ್ತು ಮಾಡಿದನಂತ ಬಾಯ್ ಎಷ್ಟು ಯಾವಾಗ ಮುಗಿಯುತ್ತದಪ್ಪ, ಇನ್ನು ಮಾಡಬೇಕಾದ್ರೆ ಅವರು ಹೆದರಿಸ್ತಾರೆ, ಅವ್ರು ಮಾಡದಿದ್ದರೆ ಬೈಯುತ್ತಾರೆ ಅಂದರೆ ಅದಕ್ಕಾಯ್ತು ಬೈ ಮಾಡಬೇಕು ಅಂದರೆ ಏನು? ಅವ್ರು ಬೈಯುತ್ತಾರೆ ಎಂದು ಏನು ಇಷ್ಟವಿಲ್ಲದಿದ್ದರೆ ಮಾಡು, ಇಷ್ಟದಿಂದಲೇ ಮಾಡು, ಅವ್ರು ಬೈಯಬೇಕಾಗಿಲ್ಲ, ನಿಮಗೆ ಆನಂದ, ನಿಮಗೆ ಬೋರ್ ಆಗಲ್ಲ ಅಲ್ಲವೇ. ಇಷ್ಟದಿಂದಲೇ ಮಾಡು, ಏಕೆ ಮಾಡಲ್ಲ? ಇಷ್ಟ ಯಾರ ಕೈಯಲ್ಲಿದೆ, ಇನ್ನೊಬ್ಬರ ಕೈಯಲ್ಲಿದೆಯಾ? ಗುರುಗಳೇ ನೀವೇ ನಾಮಸ್ಮರಣೆ ಹೇಳು, ನಾಮಸ್ಮರಣೆ ಮಾಡುವಕ್ಕೆ ಹೇಳಿದ್ದೀರಿ, ನನಗೆ ಇಷ್ಟ ಹುಟ್ಟುವ ಹಾಗೆ ನೀವೇ ಮಾಡಬೇಕು.
ಒಬ್ಬರು ಯಾರೋ ನಾಮಸ್ಮರಣೆ ಮಾಡ್ತಾರಂತೆ. ಒಬ್ಬ ಹುಡುಗಿ ನೋಡಿದೆ, ಎಲ್ಲೋ ಹೋಗಿದ್ದೀನಿ. ಹೋದಾಗ ಅವರು ಹೇಳಿದ್ದರಿಗೋ ನಾಮಸ್ಮರಣೆ ಮಾಡ್ತಾರೆ. ಆಯಿತು, ಓ ಮಾಡ್ತಾಯಿದ್ದೀಯಾ, ಒಳ್ಳೆಯದು ಎಂದು ಹೇಳಿದ್ದೀನಿ. ಓ ಪ್ರತಿನಿತ್ಯ ಮಾಡ್ತೀಯಾ ಎಂದು ಹೇಳಿ ಕೇಳಿದ್ದೀನಿ ನಾನು. ಅವ್ರೇನು ಹೇಳ್ತಾರೆ ಗೊತ್ತಾ, ಗುರುಗಳೇ ನೀವೇ ಮಾಡಿಸ್ಕೊಳ್ಳಬೇಕು ಎಂದು ಹೇಳಿದೆ. ಅಯ್ಯೋ ರಾಮ, ಹೇಳುವುದೇನಾದತ್ತ, ಗುರುಗಳೇ ನೀವೇ ಮಾಡಿಸ್ಕೊಳ್ಳಬೇಕು ಎಂದು. ನಾನು ಮಾಡಿಸಬೇಕು. ಉಸುರು ತಾನೇ ನಡೆಯುತ್ತದೆ. ಕಣ್ಣಿಗೆ ನೋಟ ಇದೆ ನೋಡಿ, ನೀವು ಕೊಟ್ಟಿದ್ದೀರಾ? ಕಣ್ಣಿಗೆ ನೋಟ ಯಾರು ಕೊಟ್ಟರು? ಕಿವಿಗೆ ಕೇಳುವ ಸಾಮರ್ಥ್ಯ ಯಾರು ಕೊಟ್ಟರು? ಕಿವಿ ಹೇಗೆ ಕೇಳ್ತದೆ? ಏನೇ ಶಬ್ದ ಆಗಲಿ ತಾನೇ ಕೇಳಿಸ್ತದೆ. ಯಾರು ಮಾಡಿದ್ದಾರೆ? ನೀವು ಬೇಕು ಬೇಕೆಂದು ಮಾಡ್ತಾ ಇದೆಯಾ? ತಾನೇ ಇದೆ. ನಿದ್ದೆದಿಂದ ಎದ್ದರೆ ಸಾಕು, ಏನಾಗ್ತದೆ? ಯಾರು ಏನು ಮಾಡ್ತಾ ಇದ್ದಾರೆ, ಶಬ್ದ, ಅವ್ರ ಗಲಾಟ, ಯಾರಾದರೂ ಬೈದರೆ, ಜಗಳ ಮಾಡಿದ್ದರೆ, ಅದೆಲ್ಲ ನಮಗೆ ಕೇಳಿಸ್ತದೆ, ತಾನೇ ಕೇಳಿಸ್ತದೆ ಅಲ್ಲವೇ. ಸ್ಪರ್ಶ, ನಮಗೆ ಸ್ಪರ್ಶ ಗೊತ್ತಾಗ್ತದೆ. ಯಾವುದು ನೋಡಿ, ಗಾಳಿ ಚಳಿಯಾಗಿದೆಯಾ ಬಿಸಿಯಾಗಿದೆಯಾ ತಾನೇ ಗೊತ್ತಾಗ್ತದೆ. ಈ ಸ್ಪರ್ಶಕ್ಕೆ ಸ್ಪರ್ಶ ಗೊತ್ತಾಗುವ ಸಾಮರ್ಥ್ಯ ಯಾರು ಕೊಟ್ಟರು? ಕಣ್ಣಿಗೆ ಕಂಡು ಬರುವುದು ಹೇಗೆ? ಕಿವಿಗೆ ಕೇಳಿಸುವುದು ಯಾರು? ವಾಸನೆ ಬರ್ತದೆ ತಾನೇ. ಏನಾದರೂ ಇದ್ದರೆ, ಯಾರಾದರೂ ಹೋಗುತ್ತಾ ಇದ್ದರೆ, ವಾಸನೆ ತಾನೇ ಬಂದುಬಿಡ್ತದೆ. ಬರ್ತದಲ್ಲ, ತಾನೇ ತಾನು. ಉಸಿರು ತಾನೇ ತಾನು. ಮನಸ್ಸಿಗೆ ಏನೇನೋ ಯೋಚನೆ ಬರುತ್ತದೆ, ಅಲ್ಲಿಂದ ಇಲ್ಲಿಂದ, ಅಲ್ಲೇನೋ ಆಯಿತು, ಇಲ್ಲೇನಾಯ್ತು, ತಾನೇ ತಾನೇ ಬರುತ್ತದೆ. ನಾವೇನು ಮಾಡ್ತಾ ಇದ್ದೀವ? ಹಾಗೇ ನಾಮಸ್ಮರಣ ಎಂಬುದು ಭಗವಂತ ಮನಸ್ಸುಗೂ ಎಲ್ಲಿ ಇಷ್ಟವಾಗ್ತದೋ ಅಲ್ಲಿ ತಾನೇ ಹೋಗುತ್ತದೆ, ತಾನೇ ಹೋಗುತ್ತದೆ. ಎಲ್ಲಿ ಇಷ್ಟವಾಗ್ತದೋ ಅಲ್ಲಿ ತಾನೇ ಹಾಗೆ ಭಗವಂತನೇ ನಮಗೆ ಇಷ್ಟವಾಗಿರುವವನು ಎಂದು ಗೊತ್ತಾಗ್ತಾ ಇಲ್ಲ. ಒಂದು ಸಲ ಗೊತ್ತಾಗಿಬಿಟ್ರೆ ತಾನೇ ತಾನೇ ಹೋಗ್ತದೆ. ನೀವು ಏನು ಹೇಳದಿದ್ದರೂ ತಾನೇ ಹೋಗಿ ಅಲ್ಲಿ ನಿಂತಿರುತ್ತದೆ. ಅದೇ ಅದೇ ಯೋಚನೆ ಮಾಡ್ಕೊಳ್ಳಿ. ಏಕೆ? ಇಷ್ಟವಾಗಿಬಿಟ್ರೆ ತಾನೇ ಮಾಡ್ತದೆ. ಅದರಿಂದ ಮೊದಲು ನಮ್ಮ ಸ್ವಭಾವ ಏನಾಯಿತಂದರೆ, ಇಷ್ಟವನ್ನು ಇಟ್ಟು ಮಾಡುವುದು ನಾವು ಮರೆತು ಹೋಗಿದ್ದೀವಿ. ಇಷ್ಟವು ನಾವು ಏನದು, ನಮ್ಮ ಪ್ರಯತ್ನದಿಂದ, ಪ್ರಯತ್ನ ಅಂದರೆ ಸಂಕಲ್ಪದಿಂದ, ಇಷ್ಟವನ್ನು ಇಟ್ಟು ಮಾಡುವುದು ನಾವು ಮಾಡ್ತಾ ಇಲ್ಲ. ಏನು ಮಾಡು ಅಂದರೆ ಮಾಡ್ತೀವಿ ಹೊರತು ಇಷ್ಟವನ್ನು ಇಡ್ತಾ ಇಲ್ಲ. ಇಷ್ಟವನ್ನು ಇಟ್ಟು ಮಾಡಬೇಕು, ಇಷ್ಟದಿಂದ ಅಲ್ಲವೇ. ಹ್ಯಾ ಸರ್ವಾವರ್ ಉಪಾಯ ಮಂಜೆ ನಾಮ ಘೆಣ್ಯಾಚ ನಿಶ್ಚಯನೇ. ಇದೆಲ್ಲಕ್ಕೆ ಉಪಾಯವೇನೆಂದರೆ, ಈಗ ನಾನು ನಾಮ ಮಾಡ್ತೀನಿ ಎಂದು ನಿಶ್ಚಯ ಮಾಡ್ಕೊ. ನಿಶ್ಚಯ ಮಾಡಿ ಮಾಡುವುದೇ ಶುರು ಮಾಡು, ಹಿಂಗೆ ಅಷ್ಟೇ. ತೇ ಜಸೆ ಏಯಿಲ್ ತಸೆ ಘೇತರಾಹಣೆ. ಈಗ ನಾನು ಮಾಡಬೇಕು ಅಂದ್ಕೊಂಡು ಈಗ ಶುರು ಮಾಡೇ ಬಿಡು. ನಿಮಗೆ ಯೋಚನೆ ಮಾಡಬೇಡ, ಆಯಿತು ನಾಳೆ, ಈಗ ನಾಳೆ ಬರೋಕ್ಕಲ್ಲ, ಈಗಲೇ ಮಾಡೇ ಬಿಡು, ಶುರು ಮಾಡೇ ಬಿಡು ಅಷ್ಟೇ. ಮನಸ್ಸಿನಿಂದಾದರೆ ಮನಸ್ಸಿನಿಂದಲೇ ಮಾಡು, ಹೇಗೆ ಬಂದರೆ ಹಾಗೆ ಮಾಡಷ್ಟೇ. ಮೊದಲು ಮಾಡಲಿ, ಅದೇ ಮಾಡ್ತಾ 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 ಅದರ ಜೊತೆಗೆ ಪ್ರೀತಿ ಹುಟ್ಟುತ್ತದೆ. ಜಸೆ ಏಯಿಲ್ ತಸೆ ಗೇತರಾಹಣೆ ತೇಜ್ ನಾಮ ಆಪ್ಲ್ಯಾಲ ಏಕ್ ಏಕ್ ಪಾವುಲ್ ಪುಡೇ ನೇವುನ್ ಧ್ಯೇಯ ಘಾಟೂನ್ ದೇಯಿಲ್. ಆ ನಾಮವನ್ನು ಮಾಡ್ತಾ ಇದ್ದರೆ ಅದೇ ಅದೇ ಮುಂದಿನ ಹೆಜ್ಜೆ, ಇನ್ನೊಂದು ಹೆಜ್ಜೆ, ಇನ್ನೊಂದು ಹೆಜ್ಜೆ. ಮೊದಲನೇ ಹೆಜ್ಜೆ ಇಷ್ಟ ಹುಟ್ಟುತ್ತದೆ, ಇಷ್ಟ ಹುಟ್ಟಿ ಗಟ್ಟಿ ಮಾಡ್ತದೆ ಇಷ್ಟವನ್ನು. ಮತ್ತೆ ಅದೇ ನಿಮ್ಮನ್ನು ಹುಚ್ಚು ಮಾಡಿಬಿಡುತ್ತದೆ. ಮತ್ತೆ ಅದೇ 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 ನಿಮ್ಮ ಪರಮಾತ್ಮನ ಕಡೆಗೆ ಎಳ್ಕೊಂಡು ಹೋಗುತ್ತದೆ, ಅದೇ ಪರಮಾತ್ಮನಲ್ಲಿ ನಿಲ್ಲಿಸಿಬಿಡುತ್ತದೆ. ಅದರಿಂದ ಮೊದಲು ಶುರು ಮಾಡು ಸಾಕು, ಮಿಕ್ಕದೆಲ್ಲ ಅದೇ ನಾಮ ನಿನ್ನನ್ನು ಎಳೆಯುತ್ತದೆ. ಪರಿಸ್ಥಿತಿ ಚಾಂಗ್ಲಿ ಆಲಿ ಮಂಜೆ ನಾಮ್ ಘೇಯಿನ್. ಜನರು ಹೇಳ್ತಾರೆ, ಪರಿಸ್ಥಿತಿ ಚೆನ್ನಾಗಿಲ್ಲ, ಆರ್ಥಿಕ ಕಷ್ಟ ಇದೆ, ಮನೆಯಲ್ಲಿ ತುಂಬ ಗಲಾಟ ಇದೆ, ಜನರೇನೋ ಬೈಯುತ್ತಾ ಇದ್ದಾರೆ, ಟೆನ್ಷನ್ ಇದೆ, ಸಾಲ ಇದೆ, ಅವರೇನೋ ಬೈಯುತ್ತಾರೆ, ನಮ್ಮೇನೋ ಕೊಡೋಕ್ಕಾಗಲ್ಲ, ಇಲ್ಲೇನೋ ಇದಿಲ್ಲ, ಕೆಲವ್ರಿಗೇನೋ ಅನಾರೋಗ್ಯ ಇದೆ, ಪೈಸೆ ಸಾಕಾಗಲ್ಲ, ಪೈಸೆ ಅಲ್ಲಿಂದ ಬರಲ್ಲ, ಎಲ್ಲ ಟೆನ್ಷನ್ ಇದೆ, ದುಃಖ ಇದೆ. ಅದರಿಂದ ಈಗ ಅಲ್ಲ, ಪರಿಸ್ಥಿತಿ ಚೆನ್ನಾಗಿ ಆದ ನಂತರ ನಾಮಸ್ಮರಣೆ ಮಾಡ್ತೀನಿ ಅಲ್ಲ. ಯಾವಾಗಬೇಕಪ್ಪ ಪರಿಸ್ಥಿತಿ? ಅವ್ರೇನು ಹೇಳ್ತಾರೆ, ಪರಿಸ್ಥಿತಿ ಚಾಂಗ್ಲಿ ಆಲಿ ಮಂಜೆ ನಾಮ್ ಘೇಯೀನ್, ಆವಾಗ ನಾಮ ಸ್ಮರಣ ಮಾಡ್ತೀನಿ ಅಂತ. ಅಸೆ ಮಣ್ಣಾರ ಮನುಷ್ಯ ನಾಮ್ ಕದೀಚ್ ಘೇತನಾಹಿ. ಹೀಗೆ ಹೇಳುವವರು ಯಾವಾಗಲೂ ನಾಮಸ್ಮರಣ ಮಾಡಲ್ಲ. ಯಾವುದೋ ಒಂದು ನೆಪ ಇರುತ್ತದೆ ತಪ್ಪಿಸ್ಕೊಳ್ಳುವುದಕ್ಕೆ, ಯಾವುದೋ ಒಂದು ನೆಪ. ಯಾವುದು ಒಬ್ಬನಿಗೆ ಅದೇ ನೋಡಿದ್ದೀನಿ, ವೇದಾಂತ ಪಾಠ ನಡೆಯುತ್ತಿತ್ತು, ಅವ್ರು ಯಾರೋ ಕಂಡು ಬಂದರು, ನನಗಿದು ಇಷ್ಟ ಎಂದು ಹೇಳಿದ್ದರು. ಇಷ್ಟ ಆದರೆ ಮರಿ ನಡೆಯುತ್ತಾ ಇದೆ, ಬನ್ನಿ ಎಂದು ಹೇಳಿದ್ದೀನಿ. ನೀವು ವಾರಕ್ಕೆ 2 ದಿವಸ 3 ದಿವಸ ಬನ್ನಿ. ವಾರದ ದಿವಸದಲ್ಲಿ ಏನು ಮಾಡ್ತೀರಿ? ಯಾವ 1 ಗಂಟೆ ಇಲ್ಲೇ ಪಕ್ಕಕ್ಕೆ ಇದೆ, ಹತ್ತಿರವಾಗೆ ಇದೆ, ಬನ್ನಿ ಕೇಳಿ ಎಂದು ಹೇಳಿದೆ. ನಿಮ್ಗೆ ಇಷ್ಟವಿದೆ ಎಂದು ಹೇಳಿದೆ. ಅವರು ಹೇಳ್ತಾರೆ, ಈಗ ತುಂಬ ಕೆಲಸ ಇದೆ, ತುಂಬ ಮನೆಯಲ್ಲಿ ತುಂಬ ಜವಾಬ್ದಾರಿ ಇದೆ, ಟೆನ್ಷನ್ ಇದೆ, ಮಗಳು ಮದುವೆ ಆಗಬೇಕು,
ಈಗ ಅದೊಂದೇ ಕೆಲಸ, ಎಲ್ಲ ಕೆಲಸಗಳು ಮುಗಿದು ಬಿಟ್ಟಿವೆ ಸ್ವಾಮೀಜಿ. ಈಗ ಮಗಳು ಮದುವೆ ಆಯ್ತಂದ್ರೆ ಈಗ ಮುಗೀತು, ಬೇರೆ ಏನು ಕೆಲಸ ಇಲ್ಲ. ಈಗ ಬಂದು ನಿಮ್ಮ ಕಡೆನೇ ಇರ್ತೀವಿ, ಈಗ ನಿಮ್ಮದೇ ಕೇಳ್ತಾ ಇರ್ತೀವಿ. ಇದಾಗುತ್ತದೆ ಯಾವುದೇ ತೊಂದರೆ ಬಂದಾಗ ಇದೊಂದೇ ಇದೆ. ಈಗ ಇದು ಅದು ಇಂದು ಮುಗಿದು ಬಿಟ್ಟರೆ ಈಗ ಯಾವ ತೊಂದರೆ ಇಲ್ಲ ಅನಿಸುತ್ತದೆ ಅಲ್ವಾ? ಯಾವುದೇ ತೊಂದರೆ ಹೀಗೆ ಅನಿಸುತ್ತದೆ, ಇದೊಂದೇ ಇದೆ, ಮಿಕ್ಕದು ಏನು ತೊಂದರೆ ಇಲ್ಲ. ಇದೊಂದು ಮುಗಿದು ಬಿಟ್ಟರೆ ಸಾಕು, ಈಗ ಎಲ್ಲ ಫ್ರೀ ಟೈಮೇ ಟೈಮ್, ಈಗ ಬೇರೆ ಕೆಲಸನೇ ಇಲ್ಲ. ಅದು ಮುಗಿದು ಮದುವೆ ಆದ ನಂತರ ಜನರಿಗೆ ಏನು ಕೆಲಸ ಇಲ್ಲ, ಖಾಲಿ ಖಾಲಿ ಆಗಿದ್ದೀವಿ, ತೋರ್ಸ್ತಾನೇ ಇಲ್ಲ, ಕೆಲಸ ಮಾಡೋದಕ್ಕೆ ಕೆಲಸನೇ ಇಲ್ಲ ಎಂದು ಯಾರಾದರೂ ಹೇಳ್ತಾರ? ಮದುವೆ ಆದ ನಂತರ ಈಗ ಬೇರೆ ಕೆಲಸನೇ ಇಲ್ಲದವರು ಆಗಿದೆ ಯಾರಾದರೂ? ಮದುವೆ ಆದ ನಂತರ ಈಗ ನಾವು ನೆಂಟರು ಹೆಚ್ಚಾಗ್ತಾರೆ ಅಲ್ಲವೇ? ಒಬ್ಬರು ಪರಿಚಯವಾಗ್ತಾರೆ, ಅಳಿಯ ಪರಿಚಯ, ಅಳಿಯರಿಗೆ ಇನ್ನೊಬ್ಬರು ಪರಿಚಯ, ಅವರವರವರ ಕುಟುಂಬ ಜನರು, ಅವರಿಗೆ ಟೆಲಿಫೋನ್ ಮಾಡ್ತಾನೆ, ಬರ್ತಾನೆ ಇರ್ತಾರೆ, ಅವ್ರಿಗೆ ಅದು ಬೇಕಂತೆ, ಇವ್ರಿಗೆ ಇದು ಬೇಕಂತೆ, ಅದು ನಿಮ್ಮನ್ನೇ ಕರೆದರು. ಈಗ ಅವಾಗ ಏನು ಬಿಡುವು ಹೆಚ್ಚಿರುತ್ತದೆ ಅಥವಾ ಹೆಚ್ಚಾಗ್ತದೆ ಕೆಲಸ? ಆದ್ದರಿಂದ ಜನರು ಅದು ಏನು ಇದು ಮಿಕ್ಕ ಜನರನ್ನು ನೋಡ್ತಾ ಇಲ್ಲವಾ? ಅವರಿಗೆ ಅರ್ಥವೇ ಆಗಲ್ಲ, ಅವ್ರು ಏನು ಸಣ್ಣ ಮಕ್ಕಳು ಆಗಿರ್ತಾರೆ. ಇದೊಂದೇ ಕೆಲಸ ಇದೆ, ಬೇರೆ ಏನಿಲ್ಲ. ಇದೊಂದು ಮುಗಿದು ಬಿಟ್ಟರೆ ನಮಗೆ ಬೇರೆ ಏನು ಕೆಲಸ ಏನಿಲ್ಲ, ಖಾಲಿ ಖಾಲಿ ಇರ್ತೀವಿ, ಈಗ ಬರ್ತೀವಿ ಅಂತ ಹೇಳ್ತೀವಿ. ನೋಡಿ, ನಿಮಗೆ ರುಚಿ ಇದ್ದರೆ 24 ತಾಸಿನಲ್ಲಿ ವಾರಕ್ಕೆ 2 ದಿವಸ ಅಷ್ಟೇ, ಒಂದೇ ಗಂಟ, ಏನು ಕೇಳೋಕ್ಕಾಗಲ್ಲವಾ? ನಿಜವಾದ ರುಚಿ ಇದ್ದರೆ ಹೇಗಾದರೂ ಬರ್ತೀವಿ. ರುಚಿ ಇಲ್ಲ, ತಪ್ಪಿಸ್ಕೊಳ್ಳುವುದು ಬೇಕು, ಯಾವುದೋ ನೆಪ ಹೇಳ್ತಾರೆ. ಆದ್ದರಿಂದ ಹಾಗೆ ಪರಿಸ್ಥಿತಿ ಚಾಂಗಳ ಅಲೀತ ನಾಮ್ ಘೇತೋ ಎಂದು ಹೇಳ್ತಾರೆ. ಪರಿಸ್ಥಿತಿ ಒಳ್ಳೆಯದಾದ ನಂತರ ನಾವು ಅಂಥವರು ಕದೀಚ್ ಘೇತ ನಾಯಿ, ಅವರು ಯಾವಾಗಲೂ ನಾಮಸ್ಮರಣ ಮಾಡುವವರಲ್ಲ. ಕದಿ ಅಂದರೆ ಯಾವಾಗಲೂ ಮಾಡುವರಲ್ಲ. ಆಯಿತು, ಈಗ ಪ್ಯಾರಾಗ್ರಾಫ್ ಬದಲಾಯಿಸಿ. ನಾಮ್ ಹೇ ಮನಾತ್ ಕಿಮ ಉಚ್ಚಾರ ಕರೋನ್ ಹೀ ಘೇತಾಯತೆ. ನಾಮ ಅಂದರೆ ಬಾಯಿದಿಂದ ಹೇಳುವುದೇ ನಾಮ. ನಾಮಾತ್ ರಾಹಾವೇ ಮಣಿಜೆ, ಬಾಯಿದಿಂದ ಹೇಳುವುದು ಅದು ಶುರು ಮಾಡುವುದು. ನಾಮದಲ್ಲಿರಬೇಕಂದರೆ ಅಂತಃಕರಣ ಆಗಬೇಕು. ಮನಸ್ಸು, ಮನಸ್ಸು ಅಂದ್ರೇನು? ಇಷ್ಟ. ಇಷ್ಟ ಹುಟ್ಟುವುದೇ ಮನಸ್ಸು, ಇನ್ನೇನಿಲ್ಲ ಅದರಲ್ಲಿ. ಇಷ್ಟದಿಂದ ಮಾಡು, ಇಷ್ಟ ಬರುತ್ತದೆ ಅಷ್ಟೇ. ನೀವು ಇಷ್ಟದಿಂದ ಮಾಡಿದರೆ ಇಷ್ಟ ಬರುತ್ತದೆ. ನಾಮಾತರಹಾವೇ ಮಂಜೆ ಅಂತಃಕರಣಾಚಿ ಶುದ್ಧತಾ ಹೋಯಿಲ್ ಅಲ್ಲವೇ? ಅಂತಃಕರಣ ಶುದ್ಧವಾಗಿದ್ದರೆ ನಾಮದಲ್ಲೇ ನಿಂತಿರುತ್ತೀವಿ. ಶುದ್ಧ ಅಂದರೆ ಏನು? ಪ್ರೀತಿ. ಬೇರೆ ಕಡೆ ರುಚಿ ಇಲ್ಲ, ಇದರಲ್ಲಿ ರುಚಿ, ಅದೇ ಶುದ್ಧ ಅಂದರೆ ಇನ್ನೇನು. ಆಣಿ ಅಂತಃಕರಣ ಶುದ್ಧ ಜಾಲೇಕಿ ಭಗವಂತಾಚೆ ಪ್ರೇಮ್ ಹೋಯಿಲ್. ಇದು ನೋಡಿ, ಮನಸ್ಸು ಶುದ್ಧವಾದರೆ ಪ್ರೀತಿ ಇರುತ್ತದೆ, ಪ್ರೀತಿ ಇದ್ದರೆ ಶುದ್ಧವಾಗುತ್ತದೆ. ಇದು ಯಾವಾಗ ಆಗಬೇಕು? ಇದು ಮದುವೆ ಹುಚ್ಚವು ಹಾಗೆ ಇದೆ ಅಲ್ಲವೇ? ಮದುವೆ ಆದವರೆಗೂ ಹುಚ್ಚು ಬಿಡಲ್ಲ, ಹುಚ್ಚು ಬಿಟ್ಟವರೆಗೂ ಮದುವೆ ಅಲ್ಲ ಹಾಗೆ ಇದೆ. ಆಣಿ ಅಂತಃಕರಣ ಶುದ್ಧ ಜಾಲೇಕಿ ಭಗವಂತಾಚೆ ಪ್ರೇಮ್ ಹೋಯಿಲ್. ನುಸ್ತ್ಯ ಪುಷ್ಕಳ್ ಜಪಾಪೇಕ್ಷ. ಇನ್ನೊಂದಿಗ ವಿಷಯ, ಸುಮ್ಮನೆ ಜಪ ಅಂದರೆ ಏನು? ಒಂದು ಯಂತ್ರ ಹಾಗೆ. ಜನರೇನು ಮಾಡ್ತಾರೆ, ನೀವು ಮಾಡಪ್ಪ ನಾಮಸ್ಮರಣ ಅಂದರೆ ಇವರೇನು ಪಾಲಿಟಿಕ್ಸ್ ಮಾತಾಡ್ತಾರೆ, ಅಲ್ಲೇನಿದೆ ಇಲ್ಲೇನಿದೆ ನಗುತ್ತಾರೆ, ಇನ್ನೇನೋ ಮಾತಾಡ್ತಾರೆ, ಲೌಕಿಕ ವಿಷಯಗಳು ಮಾತಾಡ್ತಾರೆ. ಇವರೇನು ಮಾಡ್ತಾರೆ, ಶ್ರೀರಾಮ್ ಜಯರಾಮ್ ಅನ್ನುವುದು ಈ ಕಾಲದಲ್ಲಿ ಸಿಗ್ತಾ ಇದೆ ನೋಡಿ, ಒಂದು ಟೇಪ್ ರೆಕಾರ್ಡರ್ ಅಂಥದ್ದು ಇಲ್ಲಿತ್ತು ನೋಡಿ, ಇಲ್ಲಿದೆಯಾ ಈಗ? ಇಲ್ಲಿದೆಯಾ? ಹಾಂ, ಅದರಲ್ಲಿ ಆನ್ ಮಾಡ್ತಾರೆ. ಅಲ್ಲಿ ಆನ್ ಮಾಡಿಬಿಟ್ಟು ಜೋರಾಗಿ ಮಾಡಿಬಿಟ್ಟು ಅವ್ರಿಗೆ ಎಲ್ಲಿಗೋ ಹೋಗಿಬಿಡ್ತಾರೆ, ಹೊರಗೆ ಹೋಗ್ತಾರೆ. ಹೊರಗೇನು ನೋಡೋದಕ್ಕೆ, ರೋಡ್ಗಳೆಲ್ಲ ತಿರುಗಿ ಏನು ಮಾಡೋದಕ್ಕೆ ಹೋಗ್ತಾರೆ, ಟೈಮ್ ಪಾಸ್ ಮಾಡೋದಕ್ಕೆ. ಈಗ ಇಲ್ಲೇನೋ ಶಬ್ದ ಮಾಡ್ತಾರೆ. ನಾನು ಓದೋಣ ಅಂದರೆ ಇದು ಶಬ್ದ ಕೇಳಿಸ್ತದೆ. ಏನು ಅಂದರೆ ಅವ್ರು ಲಾಕ್ ಮಾಡಿಟ್ಟರು, ಅದು ಆಫ್ ಮಾಡೋಕ್ಕಾಗಲ್ಲ. ಲೆಕ್ಚರ್ ಹಾಲ್ನಲ್ಲಿ ಆನ್ ಮಾಡಿ ಲಾಕ್ ಮಾಡಿಬಿಟ್ಟು ಹೋಗ್ತಾರೆ. ಈಗ ಇದೇನಪ್ಪ ಶಬ್ದ ಆಗ್ತಾ ಇದೆ, ನಮಗೇನು ಓದೋಕ್ಕಾಗ್ತಾ ಇಲ್ಲ, ಒಂದು ಧ್ಯಾನ ಮಾಡೋಕ್ಕಾಗ್ತಾ ಇಲ್ಲ, ಇದೇನು ಶಬ್ದ ಡಿಸ್ಟರ್ಬ್ ಮಾಡೋದು ಅಂದ? ಏಕೆಂದರೆ ಸ್ವಯಂ ಮಾಡುವವನಿಗೆ ಅನುಕೂಲವಿಲ್ಲ, ಅದು ಮಾಡ್ತಾರೆ ಅವ್ರು ಹೋಗ್ತಾರೆ. ಜನರಿಗೆ ಏನು ಅನಿಸಬೇಕು, ಅಮ್ಮೋ ಇಲ್ಲಿ ಯಾರೋ ದೊಡ್ಡ ಭಕ್ತರಿದ್ದಾರೆ, ತುಂಬ ನಾಮಸ್ಮರಣೆ ಮಾಡ್ತಾ ಇದ್ದಾರೆ ಎಂದು ತೋರಿಸುವುದು ಬೇಕು. ಇವರು ಮಾಡಲ್ಲ, ಅದು ಮಾಡಿದ್ದಾರೆ. ಇದು ಏಕೆ ಅಂದರೆ ಅದು ಇವರಿಗೆ ಬಾ ನಾಮಸ್ಮರಣ ಅಂದರೆ ಎಷ್ಟು ಇಷ್ಟ, ಪಾಪ ಮಾಡ್ತಾ. ನಾಮಸ್ಮರಣ ಇಷ್ಟ ಇದ್ದರೆ ನಿಮ್ಮ ಬಾಯಿದಿಂದ ಮಾಡು, ನಿಮ್ಮ ಮನಸ್ಸಿನಿಂದ ಮಾಡು. ಇವರು ಬಾಯಿ ಮನಸ್ಸಿನಿಂದ ಮಾಡಲ್ಲ, ಅದರಿಂದ ಮಾಡಿಸಿ ಇನ್ನೊಬ್ಬರಿಗೆ ತೋರಿಸ್ತಾರೆ, ತಾನು ಹೋಗ್ತಾರೆ. ಊರೆಲ್ಲ ಸ್ಕೂಟರ್ ಹತ್ತಿದ ತಕ್ಷಣವೇ ಹೋಗ್ತಾರೆ, ತಿರುಗುತ್ತಾರೆ, ತಿರುಗಿ ತಿರುಗಿ ಯಾವಾಗಲೂ ಬರ್ತಾರೆ. ಈಗ ತಿರುಗುತ್ತಾ ನಡೆಯುತ್ತಾ ಇರುತ್ತೆ. ನಾನು ಅಂದ್ಕೊಂಡೆ ಇದು ಏನಪ್ಪ ಈ ಟೇಪ್ ರೆಕಾರ್ಡರ್ಗೆ ಮೋಕ್ಷ ಬರ್ತದೆ? ನಿಮಗೆ ಬರಬೇಕು, ನಿಮ್ಮ ಮನಸ್ಸು ಮಾಡಬೇಕು, ನಿಮ್ಮ ಬಾಯಿ ಮಾಡಬೇಕು. ಬಾಯಿದಿಂದ ಮಾಡಿದ್ದು ಎಲ್ಲಿ ನೋಡಲಿಲ್ಲ ನಾನು, ಅವರು ಕುಳಿತುಕೊಂಡು ಮಾಡಿದ್ದು ಯಾವಾಗಲೂ ನೋಡಲಿಲ್ಲ. ಅದು ಆನ್ ಮಾಡ್ತಾರೆ, ಇವರು ಹೋಗ್ತಾರೆ. ನಾನು ವಿಮರ್ಶೆ ಮಾಡಿದ್ದರೆ ಭಯಂಕರ ಕೆಟ್ಟವನಾಗಿದ್ದೆ ನಾನು ಅವರಿಗೆ. ಹಾಂ,
ಅದು ಆಗಿರ್ತದೆ ನೋಡಿ. ನುಸ್ತಾ ಪುಷ್ಕಳ್ ಪುಷ್ಕಳ್ ಜಪಾಪೇಕ್ಷ ಸುಮ್ಮನೆ ಸುಮ್ಮನೆ ಅಂದರೆ ಏನು, ಮನಸ್ಸಿನಲ್ಲಿ ಪ್ರೀತಿ ಇಲ್ಲದೆ ಭಕ್ತಿ ಇಲ್ಲದೆ ಸುಮ್ಮನೆ ಎಲ್ಲೆಲ್ಲೋ ನೋಡುತ್ತಾ ಏನೋ ಮಾಡಿಬಿಡುವುದು, ಅದೇ ಮೆಕ್ಯಾನಿಕಲ್ ಅಂದರೆ ಏನು ಯಾಂತ್ರಿಕವಾಗಿ ಹಾಗೆ ಮಾಡುವಕ್ಕಿಂತ ಜಪಾಪೇಕ್ಷ ವಿವೇಕಾನೇ. ವಿವೇಕ ಅಂದರೆ ಇದು ಭಗವಂತನ ನಾಮ, ಇದು ಸಾಕ್ಷಾತ್ ಭಗವಂತನ ರೂಪವೇ ಎಂದು ಆ ವಿವೇಕಾನೇ ವಿಚಾರಾನೇ, ಹೃದಯದ ಭಾವದಿಂದ ಮನಸ್ಸಿನ ಯೋಚನದಿಂದ ಆಲೇಲೆ ಪ್ರೇಮ, ಇದರಿಂದ ಪ್ರೇಮ ಹುಟ್ಟುತ್ತದೆ. ಆ ನಾಮಾತ್ ಅಸ್ನೇ ಜರೂರಾಹೇ. ಇದು ನೋಡಿ, ಯಾರೊಬ್ಬರು ಈಗಲ್ಲ, ಫಸ್ಟ್ ಫಸ್ಟ್ ನಾನು ಇಲ್ಲಿಗೆ ಬಂದಾಗ ಕರ್ನಾಟಕಕ್ಕೆ ಹೊಳೆ ನಡೆಸ್ಬಿರಕ್ಕೆ ಸಪ್ತಾಹದಲ್ಲಿ ಯಾರೋ ಪ್ರಶ್ನೆ ಮಾಡಿದ್ದಾರೆ, ಅವ್ರು ಯಾರು ನಂತರ ಗೊತ್ತಾಯ್ತು ಅವ್ರು ಯಾರೋ. ಸುಮ್ಮನೆ ನಾಮ ಮಾಡಿದರೆ ಮೋಕ್ಷ ಬರ್ತದ? ನಾನು ಹೇಳಿದ್ದೀನಿ ಸುಮ್ಮನೆ ಮಾಡಿದ್ದಾರಲ್ಲ, ಅದಕ್ಕೆ ಹೃದಯ ಇರಬೇಕು. ಆ ಹೃದಯ ಶುದ್ಧವಾಗಿ ಅಭಿಮಾನ ಆಸಕ್ತಿ ರಾಗದ್ವೇಷ ಬಿಡಬೇಕು, ಆವಾಗ ಅಶುದ್ಧ ಮನಸ್ಸಿನಲ್ಲಿ ಭಗವಂತನ ಜ್ಞಾನವಾಗುತ್ತೆ. ಅವ್ರು ಹೇಳ್ತಾರೆ, ಯಾರೋ ಹೇಳಿದ್ದಾರೆ ನೀವು ಏನು ಮಾಡಬೇಕಾಗಲ್ಲ, ಸುಮ್ಮನೆ ನಾಮ ಮಾಡದೆ ಅದೇ ಅದೇ ಎಲ್ಲ ಆಗುತ್ತೆ. ಅದು ಪ್ರೋತ್ಸಾಹಕ್ಕೋಸ್ಕರ ಹೇಳಿದ್ದು. ಮೊದಲು ನೋಡಿ, ನೀವು ನಾಮ ಮಾಡು ಸಾಕಪ್ಪ ಪ್ರೀತಿ ಹುಟ್ಟುತ್ತದೆ ಎಂದು ಮೊದಲು ಹೇಳಿದ್ದಾರೆ. ಈಗ ಹೇಳ್ತಾ ಇದ್ದಾರೆ ಸುಮ್ಮನೆ ಮಾಡುವಕ್ಕಿಂತ ಪ್ರೀತಿಯಿಂದ ಮಾಡುವುದು ಒಳ್ಳೆಯದು. ಏಕೆ? ಪ್ರೀತಿ ಬರಲೇಬೇಕು. ಪ್ರೀತಿ ಇಲ್ಲದಿದ್ದೆ ಮೊದಲು ಮಾಡಿದ್ದರೆ ನಂತರ ಪ್ರೀತಿ ಬರುತ್ತದೆ ಎಂದು ಆಶೆದಿಂದ ಮೊದಲು ಶುರು ಮಾಡಪ್ಪ ಅದೇ ಬರುತ್ತದೆ ಎಂದು ಮೊದಲು ಹೇಗಾದರೂ ಮಾಡಿಸಿದ್ದರು. ಕೆಲವರು ಏನು ಮಾಡ್ತಾರೆ, ನಾವು ಮಾಡಬೇಕಲ್ವೇ ಸುಮ್ಮನೆ ಮಾಡಿಬಿಡ್ತಾರೆ, ಪ್ರೀತಿ ಇಲ್ಲ ಏನಿಲ್ಲ. ಈಗ ಅವ್ರಿಗೆ ಅದು ಹೇಳಬೇಕಾಗ್ತದೆ. ಈ ಎರಡನೇ ಹಂತ ಪ್ರೀತಿ ಇಟ್ಕೋಪ್ಪ ಎಂದು ನಂತರ ಹೇಳಬೇಕಾಗ್ತದೆ. ಆದ್ದರಿಂದ ವಿಚಾರಾನೆ ಆಲೇಲೆ ಪ್ರೇಮ್ ನಾಮಾತ್ ಅಸ್ನೇ ಜರೂರಾಹಿ. ಪ್ರೇಮ ನಾಮದಲ್ಲಿರುವುದು ಜರೂರಾಹಿಯೋ. ಎರಡು ಸಲ ಜರೂರ್ ಬಂತು ಅಲ್ಲ, ಉರ್ದು ಮಾತು ಎರಡು ಸಲ ಬಂತು. ಖರೆ ಮಟ್ಲೆ ಮಂಜೆ, ನಿಜವಾಗಿ ಹೇಳಬೇಕಾದರೆ ನಾಮಾಂತಚ್ ನಾಮಾಚೆ ಪ್ರೇಮ. ಅಪ್ಪ, ಇದು ಒಳ್ಳೆಯ ಮಾತು. ನಾಮ ಮೇಲೆ ಪ್ರೇಮ ಅಂದರೆ ನಾಮವೇ, ಇನ್ನೇನು ಮಾಡಬೇಕಂತ, ನಾಮವೇ ಪ್ರೇಮ. ಏಕೆ? ನಾಮ ಅಂದರೆ ಇಷ್ಟ, ಇಷ್ಟವೇ ಪ್ರೇಮ, ಇನ್ನೇನು. ನಾಮ ಮೇಲೆ ಪ್ರೇಮ ಅಂದರೆ ನಾಮವೇ, ನೀನು ನಾಮವೇ ನಾಡು ಅದೇ ಪ್ರೇಮ. ಅಂದರೆ ಇದು ಲೌಕಿಕರು ಹೇಳುವುದು ಒಂದು, ಹೃದಯ ಇನ್ನೊಂದು ಕಡೆ ಇಟ್ಕೊಳ್ತಾರೆ. ಪಾಪ ಮಹಾರಾಜರಿಗೆ ಗೊತ್ತಿಲ್ಲವೋ ಏನೋ, ಅವರು ಸಣ್ಣ ವಯಸ್ಸಿನಿಂದಲೇ ಅವರು ಪೂರ್ವಜನ್ಮದಿಂದ ಯಾವ ಬ್ರಹ್ಮಲೋಕದಿಂದ ಬಂದಿರುವ ವೈಕುಂಠದಿಂದ ಬಂದಿರುವ ಮಹಾತ್ಮರೋ ಏನೋ, ಅವರ ಹನುಮಂತನ ಅವತಾರ ಹೇಳ್ತಾರೆ. ಅವರಿಗೆ ಎಂದಿಗೂ ಮನಸ್ಸು ನಾಮ ಒಟ್ಟಿಗೆ ಇತ್ತು ಅವರಿಗೆ ಬಾಲ್ಯಕಾಲದಿಂದ. ಅವಳ ತಾಯಿಯನ್ನು ಆರು ವರ್ಷ ತಿರುಗಿ ತಿರುಗಿ ಬರ್ತಾರಲ್ಲ, ನಮ್ಮ ಮಗು ಕಂಡು ಬಂದನ ನಿಮಗೆ ಎಂದು ಕೇಳ್ತಾಳೆ ತಾಯಿ. ಹೇಗಿರುತ್ತಾನೆ ನಿಮ್ಮ ಮಗು ಹೇಳು ಅಂದರೆ, ಅವಳು ಬೇರೆ ಏನೇನೋ ಹೇಳ್ತಾನೆ, ಹೇಗಿರುತ್ತಾನೆ ಹೇಗಿರುತ್ತಾನೆ ಹೇಳಿ ಹೆಚ್ಚು ಅವರಿಗೆ ರಾಮನಾಮ ಅಂದರೆ ಇಷ್ಟ, ಎಂದಿಗೂ ರಾಮನಾಮ ಮಾಡ್ತಾನೆ ಎಂದು ಅದು ಹೇಳಿದ್ದಾಳೆ. ನೋಡಿ, ತನ್ನ ಮಗು ಐಡೆಂಟಿಫಿಕೇಷನ್ ಗೊತ್ತು ಮಾಡುವಕ್ಕೆ ಲಕ್ಷಣ ಹೇಗಿರುತ್ತಾನೆ ಅಂದರೆ ಅವರಿಗೆ ರಾಮನಾಮ ಇಷ್ಟ, ಅವ್ರು ಎಂದಿಗೂ ರಾಮನಾಮ ತಾಯಿ ಹೇಳಿದ್ದಾರೆ ನೋಡಿ ಅವರಿಗೆ ಎಂದಿಗೂ ರಾಮನಾಮ ಅಂದರೆ ಆ ಸಣ್ಣ ವಯಸ್ಸು 12-13 ವರ್ಷದಿಂದ ರಾಮನಾಮನೇ ಮಾಡುತ್ತಿದ್ದ, ಅವ್ರಿಗೆ ಅದಿಷ್ಟ ರಾಮನಾಮ ಮಾಡುತ್ತಿದ್ದ ಏನು ಅಂದರೆ ಲಕ್ಷಣ ಹೇಳು ಅಂದರೆ ಈ ಲಕ್ಷಣ ಹೇಳಿಬಿಟ್ಟು ಈ ಲಕ್ಷಣ ಮುಖ ನೋಡಿದರೆ ಗೊತ್ತಾಗೋದಾ ನೋಡಿ ಆ ತಾಯಿ ಹೇಳುವುದು ನೋಡಿ. ಅಂದರೆ ಸಾಧುಗಳ ಜೊತೆಗೆ ವಾಸ ಮಾಡ್ತಾರಲ್ಲ ಎಲ್ಲೆಲ್ಲೋ ಆಶ್ರಮದಲ್ಲಿ ಎಲ್ಲೋ ಮಂದಿರದಲ್ಲಿ ವಾಸ ಮಾಡುವಾಗ ಗೊತ್ತಾಗ್ತದೆ ಅವ್ರು ನಿರಂತರ ರಾಮನಾಮ ಮಾಡ್ತಾರೆ. ಬಟ್ ರಾಮನಾಮ ಮಾಡುವರು ಎಷ್ಟೋ ಭಕ್ತರು ಇರುತ್ತಾರೆ. ನಿಮ್ಮ ಮಗು ಯಾರು ಅಂದರೆ ರಾಮನಾಮ ಮಾಡೋದ್ರೆ, ರಾಮನಾಮ ಮಾಡುವರು ನಾನು 10-6 ಜನರನ್ನು ತೋರಿಸ್ತೀನಿ, ಅವರೆಲ್ಲರೂ ನಿಮ್ಮ ಮಕ್ಕಳಾಗಿಬಿಡ್ತಾರೆ. ಅವ್ರು ಏನೋ ಅವ್ರ ತಾಯಿ ಹೇಳಿದ್ದಾರೆ ಹಾಗೆ, ಅವ್ರು ಎಂದಿಗೂ ರಾಮನಾಮ ಮಾಡ್ತಾ ಇರ್ತಾನೆ, ಅದು ನನ್ನ ಮಗು ಲಕ್ಷಣ ಎಂದು, ಮಗು ಗೊತ್ತು ಮಾಡುವುದು ಲಕ್ಷಣ ಎಂದು. ಹಾಗೆ ಅದರಿಂದ ಅವರಿಗೆ ನಾಮ ಮಾಡುವುದು ಅಂದರೆ ಯಾವುದು ಮಾಡ್ತೀವೋ ಹೃದಯ ಅಲ್ಲೇ ಇರುವುದು ಅದು ಮಹಾರಾಜರಿಗೆ ಗೊತ್ತಾಯಿತು. ಮಿಕ್ಕ ಜನರು ನೋಡಿ, ಜನರು ಮನಸ್ಸು ಒಂದು ಕಡೆ ಇರುತ್ತದೆ, ಕೈಕಾಲು ಇನ್ನೊಂದು ಕಡೆ ಇರುತ್ತದೆ. ಇದು ಎಷ್ಟು ವಿಂಗಡಿಸಿ ಇಟ್ಕೊಂಡು ಬಿಟ್ಟರಂದರೆ ಈ ವಿಂಗಡವೇ ಭಯಂಕರ ಶಾಪ. ಮನುಷ್ಯನಿಗೆ ಮನಸ್ಸು, ನಿಮ್ಮ ಶರೀರ, ಇಂದ್ರಿಯ, ಬಾಯಿ ಒಂದೇ ಕಡೆ ಇರಬೇಕು, ದೂರ ಇರಬಾರದು. ಏನು ಮಾಡ್ತಾ ಇದೆಯೋ ಮನಸ್ಸಲ್ಲೇ ಇರಲಿ. ಅದರಿಂದ ಮಹಾರಾಜರು ಹೇಳ್ತಾರೆ, ನೀವು ನಾಮ ಮಾಡು ಮನಸ್ಸು ಬಂದುಬಿಡ್ತದೆ. ಇವ್ರಿಗೆ ಬರ್ತಾ ಇಲ್ಲ, ಮತ್ತೆ ಬಿಡಿಯಾಗಿ ಮನಸ್ಸನ್ನು ತರಬೇಕಾಗ್ತಾ ಇದೆ. ಇನ್ನು ನೋಡಿ, ನಾಮತಚ್ ಅಂದರೆ ನಾಮಕ್ಕೆ ಪ್ರೇಮ ನಾಮದ ಒಳಗೆ ಇರುತ್ತದೆ ಎಂದು ಹೇಳಿದ್ದಾರೆ. ನಾಮಕ್ಕೆ ಪ್ರೇಮ ಹೊರಗಿನಿಂದ ತರಬೇಕಾಗಿಲ್ಲ. ಜನರೇನು ತಿಳ್ಕೊಳ್ತಾ ಇದ್ದಾರೆ, ಇದು ನಾಮ, ಇದನ್ನು ನಾನು ಹೇಳುತ್ತಾ ಹೇಳುತ್ತಾ ನನ್ನ ಮನಸ್ಸಿನಿಂದ ಪ್ರೇಮವನ್ನು ತಂದು ಇದರ ಮೇಲೆ ಹಾಕಬೇಕು ಈಗ ಅಂದ್ಕೊಳ್ತಾ ಇದ್ದೀರಾ? ಮಹಾರಾಜರು ಹೇಳ್ತಾರೆ, ಅಲ್ಲ, ನಾಮ ಮೇಲೆ ಇರತಕ್ಕ ಪ್ರೇಮ ನಾಮದ ಒಳಗೆ ಇದೆ. ಅಯ್ಯೋ, ಹಾಗಾ
ನೀವು ನಾಮವನ್ನೇ ಹೇಳುತ್ತಾ ಇರೋ ಒಳಗಿನಿಂದ ಪ್ರೇಮ ಬರುತ್ತೆ. ಹೇಗೆ ಉದಾಹರಣೆ ಹೇಳ್ತಾರೆ, ತಾಕಾತ್ ಲೋಣಿ ಅಸ್ತೆ ಹೆಚ್. ತಾಕಂದರೆ ಗೊತ್ತಾ ಏನು ಹೇಳ್ತಾರಪ್ಪ? ಮಜ್ಜಿಗೆ. ತಾಕಂದರೆ ಮಜ್ಜಿಗೆ. ಮಜ್ಜಿಗೆಯಲ್ಲಿ ಲೋಣಿ, ಲೋಣಿ ಅಂದರೆ ಬೆಣ್ಣೆ. ಆ ಕರೆಕ್ಟ್, ಬೆಣ್ಣೆ. ಎಸ್. ಹಾಂ, ತಾಕಾತ್ ಲೋಣಿ ಅಸ್ತೆ ಹೆಚ್. ಆ ಆ ಮಜ್ಜಿಗೆ ಒಳಗೆ, ಮಜ್ಜಿಗೆ ಅಂದರೆ ಮೊಸರು. ಮಜ್ಜಿ ಕಡದ. ಹಾಂ ಹೌದು, ಕಡೆದಾಗ ಬೆಣ್ಣೆ ತೆಗೆದುಬಿಟ್ಟಾಗ ಉಳಿಯುತ್ತದೆ ಮಜ್ಜಿಗೆ ಅಲ್ಲವೇ? ಹಾಂ, ಅಂದರೆ ಮೊಸರಿನಲ್ಲಿ ಬೆಣ್ಣೆ ಮೊದಲೇ ಇರುತ್ತದೆ. ಆಣಿ ತಾಕಾತ್ ಲೋಣಿ ಅಸ್ತೇಜ್ ಫಕ್ತತೆ ವರ ದಿಸತ್ ನಾಹಿ. ವರ ದಿಸತ್ ನಾಹಿ, ಮೇಲೆ ಕಂಡು ಬರಲ್ಲ, ಒಳಗೆ ಇದ್ದೇ ಇರುತ್ತದೆ. ಹಾಗೆ ನಾಮದಲ್ಲಿ ಪ್ರೇಮ ಅಲ್ಲೇ ಇರುತ್ತದೆ, ಅದು ಹೊರಗೆ ಕಂಡು ಬರ್ತಾ ಇಲ್ಲ. ನೀವು ಸ್ವಲ್ಪ ಕಡಿಯುತ್ತಾ ಇರಬೇಕು ಅದನ್ನು. ಹಾಂ, ಅದಕ್ಕೆ ಧೂಳು ಸೇರಿಕೊಂಡು, ಧೂಳು ಮೇಲೆ ಏನಾದರೂ ಇರ್ತದೆ ಸೇರಿಕೊಂಡಿದೆ ಹೇಳ್ತಾರ? ಧೂಳು, ಧೂಳಪ್ಪ, ಧೂಳು ಸೇರುವುದು ಹೇಳ್ತಾರ? ಮೇಲೆ ಕೂರಿಸಿರುವುದು ಧೂಳು ಕೂತಿದೆ ಹೇಳ್ತಾರ? ಧೂಳು ಅದರ ಮೇಲೆ ಸೇರಿಕೊಂಡಿದೆ. ಹಾಗೆ ಧೂಳು ತೆಗೆದುಬಿಟ್ರೆ ಹೇಗಾಗ್ತದೆ? ಹಾಗೆ ಪಣ್ ತಾಕು ಗುಸಳ್ಯಾವರ್ ಅದನ್ನು ಕಡಿದರೆ ಜಸತೆ ವರಯೇತೆ. ಆ ಆ ಬೆಣ್ಣೆ ಒಳಗೆ ಇದೆ, ಅದನ್ನು ಹೇಗೆ ಕಡೆದರೆ ಬೆಣ್ಣೆ ಹೊರಗೆ ಬರುತ್ತದೋ ಹಾಗೆ ನಾಮವನ್ನೇ ಹೇಳುತ್ತಾ ಇರು, ಅದರಲ್ಲಿರುವ ಪ್ರೇಮ ಎಲ್ಲ ಒಳಗೆ ತಾನೇ ಬರುತ್ತದೆ ಅಲ್ಲವೇ? ಅದು ಪ್ಯಾಕ್ ಆಗಿರುತ್ತದೆ ಒಳಗೆ, ಅದಕ್ಕೆ ಸ್ವಿಚ್ ಇರುತ್ತದೆ. ಸೊ ತಸೆ ಭಗವಂತಾಚೆ ನಾಮ ಆಪಣ್ ಗೇತ್ಲೇಖಿ ತ್ಯಾಚೆ ಪ್ರೇಮ್ ಆಪೋ ಆಪೋ ವರಯತೆ. ಅದರಿಂದ ನೀವು ನಾಮವನ್ನು ಕಡಿಯುತ್ತಾ ಇರು, ಕಡಿಯುತ್ತಾ ಇರು, ಅದರಿಂದ ಪ್ರೇಮ ತಾನೇ 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 ಹುಟ್ಟುತ್ತದೆ. ನೀವು ಹೊರಗಿನಿಂದ ಬಂದು ಅದಕ್ಕೆ ಹಾಕಬೇಕಾಗಿಲ್ಲ, ನಾಮವೇ ಪ್ರೇಮ, ಪ್ರೇಮವೇ ನಾಮ, ಅದರ ಒಳಗೆ ಇರುತ್ತದೆ. ಹೇಗೆ ಬೆಣ್ಣೆ ಮೊಸರಿನಲ್ಲಿರುತ್ತದೋ ಹಾಗೆ. ಸಾಧ್ಯಾ ಶಬ್ದಾಚ, ಸಾಧ್ಯಾ ಶಬ್ದಾಚ. ಸಾಧ್ಯಾ ಶಬ್ದ ಅಂದರೆ ಸಾಧಾ, ಸೀದಾ ಸಾಧಾ ಕೇಳಿದ್ದೀರಾ? ಸಾಧಾ ಅಂದರೆ ಸಾಮಾನ್ಯ. ಸಾಧ್ಯಾ ಶಬ್ದ ಅಂದರೆ ಸಾಮಾನ್ಯ ಶಬ್ದಗಳು, ಸಾಮಾನ್ಯ ಮಾತುಗಳು. ನೋಡಿ, ಯಾವುದೇ ಭಾಷಾ ಸಾಮಾನ್ಯ ಮಾತುಗಳಲ್ಲಿ ದೇಖೀಲ್ ಆಪ್ಲ್ಯ ವೃತ್ತಿವರ ಪರಿಣಾಮ ಹೋವೂನ್. ಸಾಮಾನ್ಯ ಯಾವ ಮಾತೇ ಕೇಳಲಿ ಆ ಮಾತಿನ ಎಫೆಕ್ಟ್ ನಮ್ಮ ಮನಸ್ಸು ಮೇಲೆ ಬೀಳುತ್ತದ ಅಲ್ಲವ? ಯಾವುದೇ ಹೇಳಲಿ, ಯಾವ ಮಾತು ಹೇಳಿದ್ದರೆ ಆ ಮಾತಿನ ಅರ್ಥ ನಮ್ಮ ಮನಸ್ಸು ಮೇಲೆ, ಮನಸ್ಸಿನಲ್ಲಿ ಹುಟ್ಟುತ್ತದೆ ಮಾತಿನ ಅರ್ಥ. ಮಾತಿನ ಅರ್ಥ ಹುಟ್ಟುವುದು ಅಂದರೆ ಅದೇ ಮನಸ್ಸು ಮೇಲೆ ಬೀಳುವುದು ಎಂದರ್ಥ. ಯಾವುದು ಹೇಳಿದ್ದರೆ ಅದು ಆ ಮಾತಿನ ಅರ್ಥ ಬೀಳೇ ಬೀಳುತ್ತದೆ, ಬಿದ್ದೇ ಬೀಳುತ್ತದೆ ಮನಸ್ಸು ಮೇಲೆ. ಹಾಗೆ ವೃತ್ತಿವರು ಪರಿಣಾಮ ಹೋವುನ್, ತನ್ನ ಮನಸ್ಸು ಮೇಲೆ ಪರಿಣಾಮ ಅಂದರೆ ಪ್ರಭಾವ ಉಂಟಾಗುತ್ತದೆ. ತೋತೋ ಭಾವ ಆಪಲ್ಯ ಮನಾತ್ ಜಾಗೃತ ಹೋತೆ. ಯಾವ ಮಾತನ್ನು ನಾವು ಕೇಳ್ತೀವೋ ಆ ಮಾತಿನ ಅರ್ಥ ನಮ್ಮ ಮನಸ್ಸು ಮೇಲೆ ಬಿದ್ದು ಅದಕ್ಕೆ ಅನುಗುಣವಾಗಿ ಆಯಾ ಭಾವಗಳು, ಪ್ರೇಮ ಅಂದರೆ ಪ್ರೇಮ, ದ್ವೇಷ, ಒಂದು ಮಾತು ಹೇಳಿದ್ದರೆ ಅವರನ್ನು ಕೋಪ ಎಬ್ಬಿಸುವಂಥ ಮಾತು ಹೇಳಿದರೆ ಕೋಪ ಬರುತ್ತದೆ, ಅವರನ್ನು ಶಾಂತಗೊಳಿಸುವ ಮಾತು ಹೇಳಿದರೆ ಶಾಂತಗೊಳ್ಳ. ಅಂದರೆ ಒಂದೊಂದು ಮಾತಿಗೆ ಒಂದೊಂದು ಪ್ರಭಾವ ತಕ್ಷಣವೇ ಮನಸ್ಸಿನ ಮೇಲೆ ಆಗುತ್ತದೆ ಆಗಲ್ಲವ? ಜೋರಾಗಿ ಕೇಳಿದರೆ ನೊಂದುಕೊಳ್ತಾನೆ, ಚೆನ್ನಾಗಿ ಹೇಳಿದರೆ ಮನಸ್ಸು ಸಮಾಧಾನವಾಗುತ್ತದೆ. ಹೀಗೆ ಆ ಮಾತು, ಒಂದೊಂದು ಮಾತಿಗೆ ಒಂದೊಂದು ಪ್ರಭಾವ ಮನಸ್ಸಿನಲ್ಲಿ ಬಿದ್ದು ಮನಸ್ಸಿನಲ್ಲಿ ಮೂಡು ಹಾಗೆ ಬದಲಾವಣೆ ಆಗುತ್ತದೆ. ಪ್ರತಿಯೊಂದು ಮಾತಿಗೆ ಏನೋ ಒಂದು ಎಫೆಕ್ಟ್ ಇರುತ್ತದೆ, ಏನೋ ಒಂದು ಶಕ್ತಿ ಇರುತ್ತದೆ ಇಲ್ಲವೇ? ಪ್ರತಿಯೊಂದು ಮಾತಿಗೊಂದು ಶಕ್ತಿ ಇರುತ್ತದೆ. ಆ ಮಾತು ಕೇಳಿದ ತಕ್ಷಣವೇ ಅದರ ಅರ್ಥ ಹೊಳೆಯುತ್ತದೆ, ಅದರ ಭಾವ ಮನಸ್ಸಿನಲ್ಲಿ ಜಾಗೃತವಾಗುತ್ತದೆ. ಹಾಗೆಯೇ ಪ್ರತಿಯೊಂದು ಮಾತುಗೂ ಇರುವ ಹಾಗೆ ಭಗವಂತನ ನಾಮಕ್ಕೂ ಅದೇ ಅರ್ಥ ಇರುತ್ತದೆ. ಆ ತರಹ ಯಾವುದೋ ಒಂದು ಭಾವ ಇದ್ದೇ ಇರುತ್ತದೆ. ಪ್ರತಿಯೊಂದು ಮಾತುಗೂ ಹೇಗಿದೆಯೋ ಇದಕ್ಕೂ ಇರುತ್ತದೆ. ಆದ್ದರಿಂದ ಮನಾತ ಜಾಗೃತ ಹೋತೆ ಮಗ ಭಗವಂತಾಚ ನಾಮಾನೇ ಭಗವಂತಾಚೆ ಪ್ರೇಮ್ ಕಾ ಎಣಾರ್ ನಾಹಿ. ಹಾಗೆ ಭಗವಂತನ ಹೆಸರನ್ನು ಕೇಳಿದ್ದರೆ ಭಗವಂತನ ಪ್ರೇಮವೂ ಹಾಗೆ ಜಾಗ. ಅಂದರೆ ಪ್ರತಿ ಭಾಷೆಯಲ್ಲಿರುವ ಪ್ರತಿ ಮಾತುಗೆ ತನ್ನ ತನ್ನ ಪ್ರಭಾವ ಮನಸ್ಸು ಮೇಲೆ ಮಾಡುವುದು ಹೇಗೋ ಭಗವಂತನ ನಾಮಕ್ಕೂ ಅದೇ ಇದೆ. ಆ ತರಹನೇ ಅದು ಮಾಡ್ತದೆ ಪ್ರಭಾವ ಅಲ್ಲ. ಆಜ ತುಮಾಲಾ ಜವಡಾ ವೇಳರಿ ಕಾಮ ಮಿಳ್ತೋ. ಈಗ ಇವತ್ತು ಹೇಳ್ತಾ ಇದೆ, ಇವತ್ತು ನಿಮಗೆ ಎಷ್ಟು ಬಿಡುವು ಸಿಗ್ತದೋ, ರಿಕಾಮ ಅಂದರೆ ಬಿಡುವು, ನಿಮಗೆ ಜವಡಾ ವೇಳ್ ಅಂದರೆ ಎಷ್ಟು ಸಮಯ ನಿಮಗೆ ಬಿಡುವು ಸಿಗ್ತದೋ, ತೆವಡ ಸಗಳ ಭಗವಂತಾಚ ನಾಮಾತ್ ಗಾಳವಣ್ಯಾಚ ಪ್ರಯತ್ನಕರ. ಇವತ್ತು ಕೆಲಸ ಮುಗಿದ ನಂತರ ಮಧ್ಯ ಮಧ್ಯದಲ್ಲಿ ನಿಮಗೆ ಎಷ್ಟು ಸಮಯ ಸಿಗ್ತದೋ ಅಷ್ಟು ಸಮಯ ನಾಮಕ್ಕೆ, ನಾಮದಲ್ಲೇ ಕೊಟ್ಟುಬಿಡು, ನಾಮಸ್ಮರಣವೇ ಮಾಡು. ಪುಷ್ಕಳ್ ದಿವಸಿ ಏಕಾಘರಾತರ ಹಲ್ಯಾನೆ ತ್ಯಾಘರ ವಿಷಯ ಆಪಲ್ಯಲ್ಲ ಪ್ರೇಮ್ ಏತೋನ.
ನೀವು ಅನೇಕ ದಿವಸ ಒಂದೇ ಮನೆಯಲ್ಲಿ ಇರುತ್ತಾ 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 ಅದೇ ನೋಡಿ ನೋಡಿ ಗೋಡೆಗಳು ಅದು ನೋಡಿ ಅಲ್ಲೇ ಕೂತ್ಕೊಂಡು ಊಟ ಮಾಡಿದ್ದೀವಿ, ಇಲ್ಲಿ ಮಲ್ಕೊಂಡಿದ್ದೀವಿ, ಇಲ್ಲಿ ಕೂತಿದ್ದೀವಿ, ಇದೇ ಅಭ್ಯಾಸ ಆಗಿಬಿಟ್ಟರೆ ಅದೇ ಮನೆ ಅಂದರೆ ಏನೋ ಒಂದು ಇಷ್ಟವಾಗುತ್ತದೆ. ಇನ್ನೊಂದು ಮನೆಗೆ ಹೋದರೆ ಸಾಕು ಅಲ್ಲಿಗೆ ಹೋಗೋಣ ಅನಿಸುತ್ತದೆ. ಅಲ್ಲಿ ಮಕ್ಕಳು ಅಷ್ಟೇ, ಇಲ್ಲದೆ ಅಲ್ಲಿ ಹೋದರೆ ಸ್ವಲ್ಪ ಹೊತ್ತು ಕೂತಿರ್ತಾರೆ, ಅಮ್ಮ ಬೇಡ ಮನೆಗೆ ಹೋಗೋಣ ಹೇಳ್ತಾನೆ. ಏಕೆ ಆ ಮನೆಯ ಒಂದು ಅಭ್ಯಾಸ ಆಗಿಬಿಡುವುದರಿಂದ ಒಂದು ಒಂದು ಫೆಮಿಲಿಯಾರಿಟಿ ಅಂದರೆ ಏನು, ಮನಸ್ಸಿಗೆ ಒಂದು ಇಷ್ಟ, ಒಂದು ಒಂದು ಏನು ಹೇಳ್ತೀವಪ್ಪ ಸಲಿಗೆ ಹೇಳ್ತಾರ, ಆ ಸಲಿಗೆ ಆಗಿಬಿಡ್ತದಲ್ಲ, ಅದೇ ಜೊತೆಗೆ ಇರುತ್ತಾ 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 ಸಲಿಗೆ ಒಂದು ಒಂದು ಪರಿಚಯ ಆಗಿಬಿಡ್ತದೆ. ಅದರಿಂದ ಅಲ್ಲಿಗೆ ಬಂದರೆ ಸಾಕು, ನಮಗೇನೋ ಇಷ್ಟವಾಗ್ತದೆ, ಏನೋ ಆನಂದವಾಗ್ತದೆ. ಹಾಗೆಯೇ ಪುಷ್ಕಲ್ ದಿವಸ ಏಕಾ ಘರಾತ ರಾಹಿಲ್ಯಾನೆ ತೇ ಘರ ವಿಷಯ ಅಪ್ಲ್ಯಾಲ ಪ್ರೇಮ್ ಏತೋನ. ಅನೇಕ ದಿವಸಗಳು ಒಂದೇ ಕಡೆ ಇದ್ದರೆ ಪ್ರೇಮ ಹುಟ್ಟುತ್ತದಲ್ಲವೇ, ಹಾಗೆ ಪ್ರಪಂಚಾಚೆ ಪ್ರೇಮ್ ಆಪಲ್ಯಾಲ ಸಹವಾಸಾನೆ ಆಲಯಾಹೆ. ಹಾಗೆ ಪ್ರಪಂಚ ಮೇಲೆ ಪ್ರೇಮ ಏಕೆ ಅಂದರೆ ಪರಿಚಯದಿಂದಲೇ. ಇದೇ ರೋಡ್ನಲ್ಲಿ ಡೈಲಿ ಹೋಗಿ ಹೋಗಿ ನೋಡಿ 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 ಕೆಲವು ದಿವಸ ನಂತರ ಈ ರೋಡ್ ನೋಡಿದ್ದರೆ ನಮಗೇನೋ ಅನಿಸುತ್ತದೆ, ಪರಿಚಯವಾಯಿತು ಅನಿಸುತ್ತದೆ. ಈ ಮನೆಗಳು, ಈ ರೋಡ್ಡು, ಇವರೆಲ್ಲ ಪರಿಚಯವಾಗ್ತಾರೆ. ಈಗ ಮತ್ತೆ ಅಲ್ಲಿದ್ದರೆ ಇಷ್ಟ, ಬೇರೆ ಕಡೆ ಇದ್ದರೆ ಬಾ ಇದು ಏನೋ ಇದಪ್ಪ ಬೇಡ ಹೇಳ್ತಾರೆ. ಅಲ್ಲೇ ನೋಡಬೇಕು, ಅದೇ ಮನೆಗಳು ಅದೇ ನೋಡಬೇಕು, ಅಲ್ಲೇ ರೋಡ್ಡು ಅದೇ, ಪರಿಚಯದಿಂದ ಅದರ ಮೇಲೆ ಒಂದು ಪ್ರೇಮ ಹುಟ್ಟಿತಲ್ಲ. ಹಾಗೇ ಇದು ಅಷ್ಟೇ, ಸಹವಾಸ. ಸಹವಾಸ ಅಂದರೆ ಅದರ ಜೊತೆಗೆ ಇರುವುದರಿಂದ ಪ್ರಪಂಚಾಚೆ ಪ್ರೇಮ್ ಆಪ್ಲ್ಯಾಲ ಸಹವಾಸಾನೇ ಆಲಯ ಹೆ ತಸೇ ನಾಮಾಚ ಅಖಂಡ ಸಹವಾಸಾನೇ ತ್ಯಾಚೆ ಪ್ರೇಮ್ ಆಪೋ ಆಪಚಿಯೇ ಈಲ್. ನಾಮ ಮೇಲೆ ನಾಮ ಜೊತೆಗೆ ಅಖಂಡ ಸಹವಾಸ. ಅಖಂಡ ಸಹವಾಸ ಅಂದರೆ ನಿರಂತರ ಎಂದರ್ಥ. ನಿರಂತರ ನಾಮ ಜೊತೆಗೆ ನಮಗೆ ಸಹವಾಸ ಆಗ್ತಾ 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 ಇದ್ದರೆ ಕೆಲವು ದಿವಸ ನಂತರ ಏನೋ ಕಡಿಮೆ ಆಯಿತೆ, ಎಲ್ಲ ಸರಿಯಾಗಿದೆ, ಏನೋ ಎಂದು ಕೊರತೆ ಆಯಿತು ಅನಿಸುತ್ತದೆ. ನಾಮ ಹೇಳಿದರೆ ಅಪ್ಪ ಇವತ್ತಿನ ಮತ್ತೆ ನನ್ನ ಊರಿಗೆ ಬಂದುಬಿಟ್ಟೆ ಅನಿಸುತ್ತದಲ್ಲವೇ, ಹಾಂ ನಮ್ಮ ಊರಿಗೆ ಬಂದಿದ್ದೇವೆ ಅನಿಸುತ್ತೆ. ಏಕೆ ನಾಮವೇ ನಮ್ಮ ಊರು, ನಮ್ಮ ಹೃದಯ, ನಮ್ಮ ಮನೆಗೆ ಬಂದಿದ್ದೇವೆ ಅನಿಸುತ್ತೆ. ಅದೇ ಸಹವಾಸ ಮಾಡಿಕೊಂಡು 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 ನಾಮವೇ ಒಂದು ರುಚಿಕರವಾಗಿಬಿಡ್ತದೆ. ಉಟ್ತಾ ಬಸ್ತಾ, ಉಟ್ತಾ ಅಂದರೆ ಎಳುತ್ತಾ, ಬಸ್ತಾ ಕುಳಿತಿರುತ್ತಾ, ಇನ್ನೊಂದು ಚಾಲ್ತಾ ಬೋಲ್ತಾ ನಡೆಯುತ್ತಾ ಮತ್ತೆ ಮಾತಾಡ್ತಾ, ಇನ್ನೊಂದು ಆಪಣ್ ಅನುಸಂಧಾನ ಠೇವಣ್ಯಾಚ ಪ್ರಯತ್ನ ಕರಾವ. ನಿರಂತರವಾಗಿ ನಾಮವೇ ಅನುಸಂಧಾನ ಮಾಡುವುದು, ಅಭ್ಯಾಸ ಮಾಡಬೇಕು. ಕೊಂತೇಹಿ ವ್ಯಸನ್ ಕಾಲಾಂತರಾನೇ ಪಚ್ಚಿನಿ ಪಡ್ತೇ ಅಲ್ಲವೇ. ಯಾವುದೇ ಅಭ್ಯಾಸ, ಯಾವುದೇ ಅಭ್ಯಾಸ ಮಾಡ್ತಾ 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 ಅದಕ್ಕೆ ಗಟ್ಟಿಯಾಗಿ ಬಿಡ್ತದೆ. ಪಚ್ಚಿನಿ ಪಡ್ತೇ ಅಂದರೆ ನಮ್ಮ 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 ಒಳಗೆ ಸೇರಿಕೊಂಡು ಬಿಟ್ಟು ನಮ್ಮ ಸ್ವಭಾವವಾಗಿ ಬಿಡ್ತದೆ. ಯಾವುದೇ ಅಭ್ಯಾಸ ಮೊದಲು ಮಾಡುವಾಗ ಹೊಸದನಿಸುತ್ತದೆ, ಮಾಡಿ 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 ಕೆಲವು ದಿವಸ ನಂತರ ನಮ್ಮ ಜೀವನವಾಗಿಬಿಡ್ತದೆ, ಅದು ನಮ್ಮ ಜೀವನದಲ್ಲಿ ಭಾಗ. ಈಗ ನಾವು ಏನೂ ಮಾಡ್ತಾ ಇದ್ದೀವಿ ಅನಿಸಲ್ಲ, ಏನೋ ಮಾಡ್ತಾ ಇದ್ದೀವಿ ಅನಿಸಲ್ಲ. ನನ್ನಂಥವನಿಗೆ ಪ್ರವಚನ, ಈ ಪ್ರವಚನ ಮಾಡಿ 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 ನಾವೇನೂ ಮಾಡ್ತಾ ಇದ್ದೀವಿ ಅನಿಸಲ್ಲ. ಯಾಕಂದರೆ ನಿರಂತರವಾಗಿ ಸುಮ್ಮನೆ ಜನರು ಅದೇನು ಕೂತ್ಕೊಂಡು ಏನು ಹೇಳ್ತಾರಪ್ಪ ಹರಟೆ ಹರಟೆ ಮಾಡಿದ ಹಾಗೇ ಇರ್ತದೆ. ನನಗೆ ಪುಸ್ತಕ ಓದುವುದು, ಈಗ ಪ್ರವಚನ ಮಾಡೋದು, ಅದು ಏನೋ ಮಾಡ್ತಾ ಇದ್ದೀವಿ ಅನಿಸಲ್ಲ. ನನಗೆ ಅನಿಸುತ್ತದೆ ಜನರು ಏನೇನೋ ಕೆಲಸ ಮಾಡ್ತಾರೆ. ನನ್ನ 60 ವರ್ಷ ಆದ ನಂತರ ಸೀನಿಯರ್ ಜನರು ಎಂದು ಹೇಳ್ತಾರೆ, ಅವರೆಲ್ಲ ನಮ್ಮ ಸಮಾಜಕ್ಕೆ ಸೇವೆ ಮಾಡಿದ್ದಾರೆ. ನಾನು ನೋಡಿದರೆ ನಾನು ಯಾವ ಸೇವೆ ಮಾಡಲಿಲ್ಲವೇ ಅನಿಸುತ್ತದೆ. ನನ್ನ ಸಮಾಜಕ್ಕೂ ನಾನೇನು ಮಾಡಿದ್ದೀನಿ, ಏನು ಮಾಡಲಿಲ್ಲ, ಸುಮ್ಮನೆ ಕಾಲ ಕಲಿಯಿತು ಅಷ್ಟೇ. ಅವ್ರು ನೋಡಿದ್ರೆ ಅಯ್ಯೋ ನಿಮ್ಮ ಇಷ್ಟೆಲ್ಲ ಹೇಳ್ತಾ ಇದ್ದೀರಿ, ಕಷ್ಟಪಟ್ಟು ನಮಗೆ ಉಪದೇಶ, ಇದು ನನ್ನ ಕೆಲಸನ, ಇದು ಮಾಡುವುದ, ಸುಮ್ಮನೆ ಹರಟೆ ಹಾಗೆ ಇದೆ, ಏನಾದರೂ ಇದೆ, ಇದು ಸುಮ್ಮನೆ ಯಾವಾಗಲೂ ಹರಟೆ ಮಾಡ್ತಾ ಇದ್ದೀವಿ ನಾವು. ಇದು ಮಾಡಿ 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 ನಮಗೆ ಎಷ್ಟು ಅಭ್ಯಾಸವಾಯಿತಂದರೆ, ಸುಮ್ಮನೆ ಹರಟೆ ಮಾಡ್ತೀವಲ್ಲ, ಇದು ಹರಟೆ ಆಗಿಬಿಟ್ಟಿತ್ತು ನಮಗೆ. ಒಂದು ಏನೋ ಒಂದು ಕೆಲಸನೇ ಅನಿಸಲ್ಲ, ಇದು ಸುಮ್ಮನೆ ಹರಟೆ ಅಷ್ಟೇ. ಹಾಗೆ ಅದು ನಮ್ಮ ಜೀವನದಲ್ಲಿ ಸಹಜವಾದ ಉಸಿರಾಗಿಬಿಡ್ತದೆ. ಆದ್ದರಿಂದ ಯಾವುದೇ ವ್ಯಸನ ಒಂದು ಮಾಡಿ 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 ಎಷ್ಟು ಸಹಜ ಅನಿಸುತ್ತದೆ, ಜೀವನದಲ್ಲಿ ಭಾಗ ಆಗಿಬಿಡ್ತದೆ. ಪಚನಿ ಪಡುತ್ತೆ ಆಣಿ ಮಗ ಮನುಷ್ಯ ಜಾಸ್ತಿ ಜಾಸ್ತಿ ತ್ಯಾಚ ಅಧೀನ ಹೋತೋ. ಅದೇ ಮಾಡ್ತಾ ಮಾಡ್ತಾ ಅದರ ಅಧೀನವಾಗುತ್ತಾನೆ. ಅಧೀನ ಅಂದರೆ ಏನು, ಅದೇ ನಮ್ಮನ್ನು ಮಾಡಿಸ್ತದೆ. ಈಗ ಆ ಟೈಮ್ ಬಂದರೆ ಸಾಕು, ಅದೇ ನಮ್ಮನ್ನು ಮಾಡಿಸ್ತಾ ಇರುತ್ತದೆ. ಅಷ್ಟು ಅದಕ್ಕೆ ಏನಾಗಿಬಿಡ್ತೀವಿ, ಅಧೀನವಾಗಿ ಬಿಡ್ತೀವಿ. ಹಾಗೇ ನಾಮಕ್ಕೂ ಇದಕ್ಕೆ ಉದಾಹರಣೆ ಕೊಡ್ತಾರೆ. ಅಫೂಚೆ ಪಹಾ, ಅಫು ಅಂದರೆ ಓಪಿಯಂಕ್ಕೆ ಏನೇನು ಹೇಳ್ತಾರೆ, ಒಂದು ಬಗೆಯಾದ ಇರುತ್ತೆ ನೋಡಿ, ಬಾಯಿಯಲ್ಲಿ ಹಾಕ್ಕೊಳ್ತಾರೆ, ನಶ ಬರುತ್ತದೆ ಅಲ್ಲಪ್ಪ. ಗಸಗಸನೆ, ಗಸಗಸಕ್ಕೆ ಅಫೀಮ್ ಹೇಳ್ತಾರೆ, ಓಪಿಯಂ ಎಂದು ಇಂಗ್ಲೀಷ್ನಲ್ಲಿ, ಓಪಿಯಂ ಅಫೀಮ್ ಎಂದು ಹಿಂದಿಯಲ್ಲಿ ಹೇಳ್ತಾರೆ. ಅಫೀಮ್ ಗಾಂಜಾ, ಗಾಂಜಾ 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 ಕರೆಕ್ಟ್, ಗಾಂಜಾ ಕರೆಕ್ಟ್. ನೀವೇನು ಹೇಳ್ತಾರೆ ಗಾಂಜಾಕ್ಕೆ, ಗಾಂಜಾನ ಈ ಅಫೀಮ್ ಅಲ್ಲವ. ಓ ಓ ಇಲ್ಲೇ ಇದೆ ಕನ್ನಡ, ಮರ್ತು ಹೋದೆ. ಇದು 8ನೇದು. ಒಂದು ದಿವಸ ಮನೆಯಲ್ಲಿ ಬಗ್ಗೆ ನಮಗೆ ಪ್ರೇಮ ಬರುತ್ತದೆ, ಎಲ್ಲ ಪ್ರಪಂಚದ ಪ್ರೇಮ.
ಅಫು ಎಂದು ಹೇಳಿದ್ದರೆ ಅಫು ಸೇವಿಸುವನ್ನು ನೋಡಿರಿ. ಅಫು ಹೇಳ್ತಾರ ಕನ್ನಡದಲ್ಲಿ? ಈ ಅನುವಾದ ಮಾಡುವನು ಇವರಿಗೂ ಗೊತ್ತಿಲ್ಲ. ಇದು ಅಫು ಅಫೀಮ್ ಉರ್ದು, ಅಫೀಮ್ ಉರ್ದು ಗಂಜಾ, ಗಂಜಾನೆ ಅಫೀಮ್. ಬರೀ ಅಫು ಹೇಳಿಬಿಟ್ರೆ, ನಾನು ಎಷ್ಟೋ ನೋಡಿದ್ದೀನಿ ಇವರ ಅನುವಾದ ಗೊತ್ತಿಲ್ಲ, ಪದಗಳನ್ನು ಹಾಗೆ ಹಾಕಿಬಿಟ್ಟ. ನನಗೆ ಅದೇ ಅನಿಸುತ್ತೆ, ಇದು ಕನ್ನಡದಲ್ಲಿ ನಿಜವಾಗಿದೆಯಾ ಈ ಮಾತುಗಳು? ಮರಾಠಿ ಮಾತುಗಳು ಇಲ್ಲಿ ಸೇರಿಸಿಬಿಟ್ಟೆ. ಅಷ್ಟೇ, ಗೊತ್ತಿಲ್ಲ ಹಾಕಿಬಿಡ್ತು. ಸಿ ಹಾಗೇನಲ್ಲ, ಹೆಚ್ಚು ಬಳಿಕೆಯಲ್ಲಿರುವುದು ಕನ್ನಡಿಗರಿಗೆ ಹೆಚ್ಚು. ಸಿ ಎರಡು ಇರುತ್ತದೆ. ನೀವು ಕನ್ನಡ ಬಾರ್ಡರ್ನಲ್ಲಿದ್ದರೆ, ಮರಾಠಿ ಕನ್ನಡ ಬಾರ್ಡರ್ನಲ್ಲಿದ್ದರೆ, ನೀವು ಧಾರವಾಡ ಹಂತದಲ್ಲಿ ಹೆಚ್ಚು ಮರಾಠಿ ಪದಗಳಿರುತ್ತವೆ. ನೀವು ಅಲ್ಲಿ ಹೋದರೆ ಎಲ್ಲಿ, ಅದು ಹೈದರಾಬಾದ್ನಲ್ಲಿ ಉರ್ದು ತೆಲುಗು ಸೇರಿಸ್ತದೆ. ಇಲ್ಲಿ ಸೇರಿಸಿದರೆ ಏನು, ಈ ಕೋಲಾರು ಇಲ್ಲಿದ್ದರೆ ಇವರೆಲ್ಲ ತೆಲುಗು ಪದಗಳು ಸೇರಿಸ್ತಾರೆ. ನಿಮಗೆ ಇಲ್ಲಿ ಹೋದರೆ ತಮಿಳು ಪದಗಳು ಸೇರಿಸ್ತಾರೆ. ಬಾರ್ಡರ್ ಜನರಿಗೆ ಅದೇ ಸಹಜ ಅನಿಸುತ್ತದೆ. ಬಟ್ ಹೆಚ್ಚು ಜನರಿಗೆ ಅರ್ಥವಾಗುವ ಭಾಷೆಯನ್ನೇ ಬಳಸಬೇಕು. ಓಪಿಯಂಕ್ ಏನು ಹೇಳ್ತಾರಪ್ಪ ಕನ್ನಡದಲ್ಲಿ? ಅಫು ಹೇಳ್ತಾರ? ಅಫೀಮ್, ಅಫೀಮು ಹೇಳ್ತಾರ? ಓ, ಅಫೀಮು ಹೇಳ್ತಾರೆ. ಇಲ್ಲಿ ಅಫು ಹೇಳಿದ್ದಾರೆ ಅನುವಾದದಲ್ಲಿ. ಅಫು ಹೇಳ್ಬೋದಾ? ಹಾಂ, ಅದು ಅದು ಉತ್ತರ ಕನ್ನಡ ಆಗು. ಅಫು, ಅಫು. ಮರಿ ಮರಿ ನೀವು ಇಲ್ಲಿ ಮೈಸೂರವ್ರದ್ದು ಓದುವಾಗ ಹೇಗೆ ಅರ್ಥವಾಗ್ತದೆ? ಅಫು ಅಂದರೆ ಏನೋ ಆಗ್ತದೆ, ಏನೋ ತಿಂತಿರ್ಬೋದು ಅಂದ್ಕೊಳ್ತಾರೆ ಅಲ್ಲ. ಅಫೀಮ್ ತೆಲುಗಿನಲ್ಲಿ ನಲ್ಲ ಮಂದು ಎಂದು ಹೇಳ್ತಾರೆ. ನಲ್ಲ ಅಂದರೆ ಬ್ಲ್ಯಾಕ್, ಅದು ಬ್ಲ್ಯಾಕ್ ಇರುತ್ತದೆ, ಕಪ್ಪಿರುತ್ತದೆ ಅದು. ಅದು ಮಂದು, ಮಂದು ಅಂದರೆ ಏನು, ಔಷಧಿ. ಹಾಂ, ನಲ್ಲ ಮಂದು ಎಂದು ಹೇಳ್ತಾರೆ ಅದಕ್ಕೆ. ಗಂಜಾಯಿ, ಗಂಜಾಯಿ ನಲ್ಲ ಮಂದು ಹೇಳ್ತೀವಿ. ಆಯಿತು. ಸೊ ಇದಕ್ಕೆ ಅಫು, ಅಫೂಚೆ ಪಹ, ಈ ಈ ಅಫೀಮ್ ನೋಡಿ, ನೀವೇನು ಹೇಳಿದ್ರಿ? ಗಂಜಾಯಿ, ಗಂಜಾಯಿ ನೋಡಿ, ಗಂಜಾ ನೋಡಿ, ಗಂಜಾನ ಗಂಜಾಯಿ, ಗಾಂಜಾ. ಓ, ಗಾಂಜಾ ಹಿಂದಿ ಜನರು ಹೇಳ್ತಾರೆ, ತೆಲುಗಿನಲ್ಲಿ ಗಂಜಾಯಿ, ಗಂಜಾಯಿ ಹೇಳ್ತಾರೆ. ಆಯ್ತು ಬಿಡಿ. ಸೊ ಗಾಂಜಾ ದಿವಸೇ ದಿವಸೇ ತ್ಯಾ ಮಾಣಸಾಲ, ಗಂಜಾ ತಿನ್ನುತ್ತಾ ಇದ್ದರೆ ಮೊದಲನೇ ದಿವಸ ಇಷ್ಟು ತಿಂತಾನೆ ಅಷ್ಟೇ. ಎರಡು ಮೂರು ದಿವಸ, ನಾಲ್ಕು ದಿವಸ, ಒಂದು ವಾರ ದಿವಸ ಅಭ್ಯಾಸ ಆದ ನಂತರ ಸಾಕಾಗಲ್ಲ, ಹೆಚ್ಚು ತಿನ್ನಬೇಕಾಗ್ತದೆ. ಇಷ್ಟೇ, ಅದಕ್ಕೇನು ಹೇಳ್ತಾರೆ, ಇಷ್ಟಕ್ಕೆ ಒಂದು ಅಲ್ಲ, ಒಂದು 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 ಬೀಜ ಇರುತ್ತದೆ. ನೀವೇನು ನೋಡಿದ್ದೀರಾ, ಆ ಬೀಜ ಪ್ರಮಾಣ ಹೇಳ್ತಾರೆ ನೋಡಿ. ಗುರು ಗುರಗಂಜಿ. ಹಾಂ ಹಾಂ, ಗುರಗಂಜಿ ಕರೆಕ್ಟ್. ಉಲಗಂಜಿಯಾ? ಹಾಂ, ಆ ಉಲ, ಉಲಗಂಜಿ. ಆ ಉಲಗಂಜಿ ಪ್ರಮಾಣ ತಗೊಳ್ತಾನೆ. ಕೆಲವು ದಿವಸ ನಂತರ ಸಾಕಾಗಲ್ಲ, ಅದೇ ಡಬಲ್ ಮಾಡಬೇಕಾಗ್ತದೆ. ಹಾಗೆಯೇ ಮಾಣಸಾಲ ಜಾಸ್ತಿ ಆಫೂಲಾಗ್ತೆ, ಆ ಆಫು ಹೆಚ್ಚು ತಿನ್ನಬೇಕಾಗ್ತದೆ ತ್ಯಾ ಪ್ರಮಾಣೆ. ಹಾಗೆಯೇ ಭಗವಂತಂದು ಮೊದಲು ಕೆಲವು ದಿವಸ ನಾಮಸ್ಮರಣೆ ಮಾಡಿದಾಗ ಆ ಹುಚ್ಚು ಹಿಡಿದು ಬಿಟ್ಟರೆ, ಆ ವ್ಯಸನ ಆಗಿಬಿಟ್ಟರೆ ಹೆಚ್ಚು ನಾಮಸ್ಮರಣೆ ಮಾಡಬೇಕಾಗ್ತದೆ. ತೋಚಲ್ಲ ಅದು ನೋಡಿ, ತ್ಯಾ ಪ್ರಮಾಣೆ ಭಗವಂತಾಚೆ ಚಿಂತನಾಚೆ ಆಪ್ಲೆ ಅಲ್ಲ ವ್ಯಸನ್ ಲಾಗಲೇ ಪಾಯಿಜೆ. ಹಾಗೆ ನಿಮಗೆ ವ್ಯಸನವಾಗಬೇಕು ಭಗವಂತಂದು. ಕೋಣ್ತಾಹಿ ಚಾಂಗ್ಲಿ ಗೋಷ್ಠು ಸಾಧಾ ಇಲ್ಲ ಕಠಿಣ. ಇನ್ನೊಂದು ಅಂತು, ನೀವು ಯಾವುದೇ ಮಾಡ್ಕೋ ಅಭ್ಯಾಸ, ಅವರು ಸಿಗರೆಟ್ ಸೇದುವವರಿಗೆ ಸುಲಭವಾಗಿ ಸೇರ್ತಾರೆ. ನೀವು ಸಿಗರೆಟ್ ಅಭ್ಯಾಸ ಮಾಡಿಕೊಂಡು ಎಷ್ಟು ಕಷ್ಟವಾಗ್ತದೆ ಅಯ್ಯೋ, ಆಗುವುದೇ ಅಲ್ಲ ಕಷ್ಟ, ಮಹಾಕಷ್ಟ. ನಾವು ಪ್ರಯತ್ನ ಮಾಡಿದ್ದೀವಿ ಆಗಲೇ ಅಲ್ಲ, ನಮಗೆ ಎಷ್ಟು ಪ್ರಯತ್ನ ಮಾಡಿದ್ರೆ ಆಗಲೇ ಕಷ್ಟ ಆಗುತ್ತದೆ ಅಪ್ಪ. ಕಾಫಿ, ಟೀ ಟೀ ಕುಡಿಯಬೇಕಂದು ತುಂಬ ಮಾಡಿದ್ದೇವೆ, ಆಗಲೇ ಇಲ್ಲ, ನಮ್ಮ ಬಿಟ್ಟೆ ಅದು ಆಗಲ್ಲಪ್ಪ ನಮ್ಮಿಂದ ಎಂದು. ನಮ್ಗೆ ಕುಡಿಯೋದಂದರೆ ಅಸಹ್ಯವಾಗ್ತಿತ್ತು, ಅದು ಕುಡಿಯೋದೇ ಬೇಡ ಎಂದು. ಅವರೆಲ್ಲ ಕುಡಿಯುತ್ತಾರಪ್ಪ, ನಾನು ಕುಡಿಯಬೇಕು ಕುಡಿಯಬೇಕು. ಎಷ್ಟು ಕಷ್ಟಪಟ್ಟರೆ ಸ್ವಲ್ಪ ಕುಡಿದ್ರೆ ಸ್ವಲ್ಪ ಬಿಸಾಕುವುದು, ನಮಗೆ ಇಷ್ಟವೇ ಇಲ್ಲ ಅದು. ಎಷ್ಟು ಮಾಡಿದ್ದಾರೆ ಆಗಲೇ ಇಲ್ಲ ನಮಗೆ. ಹಾಗೆ ಇಲ್ಲಿ ಯಾವುದೇ ಅಭ್ಯಾಸ ಆಗಬೇಕಂದರೆ ತುಂಬ ಕಷ್ಟಪಡಬೇಕು. ನನಗೆ ನನಗೆ ವೇದಾಂತ ಸುಲಭ ಅನಿಸಿತೆ ಹೊರತು ಕಾಫಿ ಕುಡಿಯೋದು ಮಾತ್ರ ಕಷ್ಟ ಆಯಿತು ನನಗೆ. ವೇದಾಂತವೇ ಸುಲಭವಾಗಿದೆ ಅಂದರೆ ಸಾಧಾ ಇಲ್ಲ ಕಠಿಣ ಆಸನ. ಯಾವುದೇ ಅಭ್ಯಾಸ ಮಾಡಿಕೊಳ್ಳಬೇಕಂದ್ರೆ ಮೊದಲು ಮೊದಲು ಕಷ್ಟ ಆಗೇ ಆಗ್ತದೆ. ಮಾಡಿ ಮಾಡಿ ಮಾಡಿದರೆ ಗಾಂಜಾ ಅಭ್ಯಾಸ ಆಗಿಬಿಟ್ಟರೆ ಸ್ವಲ್ಪ ಅಲ್ಲ ಇಷ್ಟಿಷ್ಟು ತಿಂತೀರಿ, ಈಗ ನೀವು ಬಿಡುವುದೇ ಅಲ್ಲ. ಕುಡಿದು ಬಿಟ್ಟರೆ ಈಗ ನಾಚನ, ಈಗ ಡಾನ್ಸೇ ಮಾಡ್ತಾನೆ ಅಲ್ಲ. ಪಣ್ ಅಗ್ದಿ ಥೋಡ್ಕ್ಯ ಶ್ರಮಾತ್ ಪುಷ್ಕಳ್ ಸಾಧು. ಆದರೆ ಸ್ವಲ್ಪ ಕಷ್ಟದಿಂದಲೇ ಭಗವಂತನ ಪ್ರೀತಿ ಹುಟ್ಟಬೇಕಂದರೆ ಅನೇಕ ಸಾಧನಗಳಿವೆ, ಅನೇಕ ಸಾಧನಗಳು, ಕಠೋರ ಸಾಧನಗಳಿವೆ. ಎಲ್ಲ ಸಾಧನಗಳಲ್ಲಿ ಅತ್ಯಂತ ಸುಲಭವಾದ ಸರಳವಾದ ಸಾಧನ ಅಂದರೆ ನಾಮಸ್ಮರಣ. ಅತ್ಯಂತ ಅಲ್ಪ ಶ್ರಮಾತ್ ಥೋಡ್ಯಾ ಶ್ರಮಾತ್ ಪುಷ್ಕಳ್ ಸಾಧು ಅಂದೇಣಾರೆ. ಸ್ವಲ್ಪ ಪ್ರಯತ್ನ ಮಾಡಿದ್ದರೆ ಹೆಚ್ಚಿನ ಫಲವನ್ನು ಉಂಟು ಮಾಡುವುದು ಏನಾದರಿದ್ದರೆ ನಾಮಸ್ಮರಣ. ಇದರ ಸಮಾನ ನಾಮಸಾರಕ್ಕೆ ದೂಸರೇ ಸಾಧನ್ ನಾಹಿ.
ನಾಮ ಸಮಾನವು ಇನ್ನೊಂದು ಸಾಧನವಿಲ್ಲ. ಮನೂನ್ ನೇಹ್ಮಿ ಮನಾನೇ ನಾಮ್ ಘೇತ ಸಾವೇ. ನೇಹ್ಮಿ ಅಂದ್ರೇನು? ಎಂದಿಗೂ ನಾಮಸ್ಮರಣನೇ ಮಾಡ್ತಲೇ ಇರಬೇಕು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ನಾಳೆನೂ ಇದೇ ಹೇಳ್ತೀನಿ ಮಹಾರಾಜರು, ನಾಡಿದ್ದರಿಂದ ಬೇರೆ ಏನಾದರೂ ಹೇಳ. ಓಂ ನಮ್ಮ ಭಾಗವತವೋ ಯಾವುದೋ ಇರುತ್ತೆ.